ತಮ್ಮ ಭೇಟಿಗಾಗಿ ಠಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳು ಊಟಕ್ಕೆ. ಏನು ಕಪ್ಪ? ಹೌದು, ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೆ, ನೆಂಟರೆ, ಇಷ್ಟರೆ, ದಲಾದಿಗಳೇ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನಡುಗೆ ಸಾಯಬೇಡ, ಕುಳಿತುಕೋ. ಇಂತ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ಇನ್ಸಲ್ಟ್ ಇನ್ಸಲ್ಟ್! ರಾಣಿ ಸಾಹೇಬ, ನೀವು ಕಂಪನಿ ಕಟ್ಟಲೆ ಮೀರುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಾಂಡ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಜಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚನ್ನಮ್ಮ, ನೀನು ಸಿನಿಮಾ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟಾಡುತ್ತಿದ್ದೆ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ
ಅವರ ಶಿರಗಳನ್ನು ಚೆಂಡಾಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ. Where is Rani Channamma? Come on, warriors! ಎಲ್ಲವೋ ಠಾಕರೆ, ಕಿತ್ತೂರನ್ನು ನುಂಗಿ ಹಾಕಲು ಬಂದು ನಿಂತಿರುವ ನಿನ್ನ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆನ್ನ ಈ ವೀರ ಖಡ್ಗ. ಈ ಬ್ರಿಟಿಷ್ ವಾರಿಯರ್ ಎದುರು ಇಷ್ಟೊಂದು ದರ್ಪದಿಂದ ಕಿರುಚುವ ನೀನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ. ಹುಲಿ, ಇದನ್ನು ಉಂಡು ಮಾಡಿ ಬೌನಲ್ಲಿ ಹಾಕಿ. ಎಲ್ಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಅನೇಕ ಸಂಸ್ಥಾನಗಳನ್ನು ನುಂಗಿ ಹಾಕಿದ ದುರಾಶಯ ದೂರ್ತ. ಕೂಗಬೇಡವೋ ಕುನ್ನಿ, ನಿನ್ನ ಈ ಬೆದರಿಕೆಗೆ ಹೆದರಿ ಓಡಿ ಹೋಗುವವಳಲ್ಲ ಈ ಚೆನ್ನಮ್ಮ. ಕಿತ್ತೂರ ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ವಿಜಯ ದುಂದು ಭಿಯೋಳ್ ಕಿತ್ತೂರ ಕಿಲ್ಲೆಯ ಮೇಲೆ ನಂದಿ ಧ್ವಜ ಮೆರೆಸದಿದ್ದರೆ ನಾ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮಳೆ ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನಂತಹ ವೀರ ರಾಣಿಯರು ಬಾಳಿ ಬೆಳಗಿದ ಈ ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿರುವುದೇ ನಮಗೆ ಹೆಮ್ಮೆಯ ವಿಷಯ. ಆಕೆಯ ಅಮೋಘ ಸೇವೆಯನ್ನು, ಚಾರಿತ್ರಿಕ ಹಿನ್ನೆಲೆಯನ್ನು ನಮ್ಮ ಕಾಲೇಜು ವಿದ್ಯಾರ್ಥಿನಿ ಭಾರತಿ ಮತ್ತು ವೃಂದದವರು ಜ್ಞಾಪಿಸಿಕೊಟ್ಟಿದ್ದು ನಮಗೆ ತುಂಬಾ ಸಂತೋಷವಾಗಿದೆ. ಈಗಿನ ವಿದ್ಯಾರ್ಥಿಗಳು ವಿನಯ, ವಿಧೇಯತೆ ಹಾಗೂ ದೇಶಭಕ್ತಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರುವುದು ನಿಜವಾಗ್ಲೂ ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಕಾಲೇಜು ವಿದ್ಯಾರ್ಥಿ
ಇದಕ್ಕೆ ನಾನು ಹೇಳಿದ್ದು, ನೀವೇ ನೋಡಿ ಈ ವಿದ್ಯಾರ್ಥಿಗಳ ವರ್ತನೆಯನ್ನ. ಮಿಸ್ಟರ್ ವಿಜಯ್, ಏನಿದು ಗಲಾಟೆ? ಇದು ಗಲಾಟೆ ಅಲ್ಲ ಸರ್, ಎಂಟರ್ಟೈನ್ಮೆಂಟ್, ಐ ಮೀನ್ ಎಂಜಾಯ್ಮೆಂಟ್. ನೋಡಿಪ್ಪ, ಗುರುಗಳಿಗೆ ಮರ್ಯಾದೆ ಕೊಡೋದು ಶಿಷ್ಯರ ಕರ್ತವ್ಯ. ಮರ್ಯಾದೆ ತಾನೆ, ಅದು ಸೆಕೆಂಡ್ರಿ. ಸ್ಟೂಡೆಂಟ್ ಲೈಫ್ ಇಸ್ ಎಂಜಾಯಬಲ್ ಲೈಫ್. ಈ ವಯಸ್ಸಲ್ಲಿ ಅನುಭವಿಸಕ್ಕಾಗದೆ ನಿಮಗೆ ವಯಸ್ಸಾದ್ಮೇಲೆ ಅನುಭವಿಸಕ್ಕಾಗತ್ತಾ? ಫ್ರೆಂಡ್ಸ್, ಇವರು ಕುಣಿಯಕ್ಕಾಗತ್ತಾ? ಬ್ರೇಕ್ ಮಾಡಕ್ಕಾಗತ್ತಾ? ಹಾಡಕ್ಕಾಗತ್ತಾ? ಆದ್ರೆ ನಾವು ಕುಣಿಬಹುದು, ಹಾಡ್ಬೋದು, ಫೈಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಜಗವಿದ್ಯ ನಾಡು ನಮ್ಮ ಕೈಲಿ, ನಾವು ಮಾಡಿದ್ದೇನೆ ರೂಲ್ಸ್ ಇಲ್ಲಿ. ಕೂತ್ಕೊಂಡ್ರೆ ಕೂರ್ಬೇಕು, ನಿಂತ್ಕೊಂಡ್ರೆ ನಿಲ್ಬೇಕು. ಬೆಪ್ಪು ತಕ್ಕಡಿ ನನ್ನ ಮಗನೇ, ಕಿತ್ತೂರ್ ರಾಣಿ ಚೆನ್ನಮ್ಮನ ಗಂಡನಾಗೋ, ಲವರ್ ಆಗೋ, ಸ್ಟೇಜ್ ಮೇಲೆ ಅವಳ ಕೈ ಮೈ ಇಸ್ಕಿದಿದ್ರೆ ನಿಗರಿ ನಿಂತ್ಕೊಂಡು ಎದೆ ತಟ್ತಾ ಇದ್ನಲ್ಲ. ಯಾವುದೋ ವಿಲನ್ ಪಾರ್ಟ್ ಮಾಡ್ಬಿಟ್ಟು ನನಗೆ ಕೆಟ್ಟ ಹೆಸರು ತಂದು ಬಿಟ್ಟಲೋ. ಲೈ ನಿಮ್ಮ ಕರ್ನಾಟಕದಲ್ಲಿ ಹುಟ್ಟಿ ದೇಶನ ಉದ್ಧಾರ ಮಾಡ್ತೀನಿ ಅಂತ ಹೊರಟಿರೋ ನಿಮ್ಗೆ ಕಿತ್ತೂರ್ ರಾಣಿ ಚೆನ್ನಮ್ಮನ ಕಥೆನೇ ಗೊತ್ತಿಲ್ಲ. ಅಪ್ಪಾಜಿ, ಅವಳಿಗೆ ಲವರೇ ಇಲ್ಲ. ಹೌದಾ? ಹೋಗಿ ಹೋಗಿ, ನಿಮ್ಮ ಹೊಟ್ಟೆಲ್ ಹುಟ್ಟದ್ನಲ್ಲ, ನನ್ ಚಪ್ಲಿ ತಗೊಂಡು ನಾನೇ ಹೊಡ್ಕೋಬೇಕು. ಕಥೆ ಚರಿತ್ರೆ ಯಾವನಿಗೂ ಬೇಕೋ, ನಮಗ ಬೇಕಾಗಿರೋದು ಚಿಲ್ರೆ ಚಿಲ್ರೆ. ಅದಕ್ಕೆ ನಾನೇ ನಿನ್ನನ್ನು ಮುಂದಿಟ್ಕೊಂಡು ನಾನ್ ಹಿಂದೆ ಆಟ ಆಡ್ತಾ ಇರೋದು. ಈಗ ನಾನೇನ್ ಆಡ್ಬೇಕು? ಬೇಡಪ್ಪ, ಏನು ಆಡ್ಬೇಡ, ಒಂದ್ ದೊಡ್ಡ ಬಾಳೆಲೆ ಹಾಕೊಂಡು ಊಟ ಮಾಡು. ಹೌದು, ತುಂಬಾ ಹೊಟ್ಟೆ ಹಸಿತಾ ಇದೆ, ನಡಿ ಊಟ ಮಾಡ. ಏಯ್, ನಂಗೆ ಹೊಟ್ಟೆ ಉರಿತಾ ಇದೆಯಲ್ಲೋ. ಪನ್ನೀರ್ ತಂದ್ಕೊಡ್ಲಾ? ಬೇಡಪ್ಪ, ಒಂದ್ ತೊಟ್ಟು ವಿಷ ತಂದ್ಕೊಡು, ಬ್ರಾಂದಿಗೆ ಹಾಕೊಂಡು ಎತ್ತು ಬಿಡ್ತೀನಿ. ಅದೆಲ್ಲಿ ಸಿಗತ್ತೆ? ಅಯ್ಯೋ, ತೆಂಗಿನ ಮರದ ತರ ಬರೀ ದೇಹ ಬೆಳೆಸ್ಕೊಂಡಿದ್ಯ ವಿನಃ ನನ್ನ ಹಾಗೆ ತಲೆ ಒಳಗೆ ಒಂಚೂರಾದ್ರೂ ಬುದ್ಧಿ ಬೆಳೆಸ್ಕೊಂಡಿದ್ಯೇನೋ. ಅದ್ ಸರಿ, ಆ ಭಾರತೀಯವ್ರ ಅಪ್ಪ ಮೋಹನ್ ರಾವ್ನ ಸ್ಲೀಪಿಂಗ್ ಪಾರ್ಟ್ನರ್ ಯಾರು? ಏ, ಅಷ್ಟು ಗೊತ್ತಿಲ್ವಾ? ಅವ್ರ ಹೆಂಡತಿ? ಏಯ್, ಅದಲ್ವೋ ಫ್ಯಾಕ್ಟ್ರಿ ವ್ಯವಹಾರದಲ್ಲಿ ಕೇಳ್ತಾ ಇರೋದು. ನೀನು? ಹಾ, ಕರೆಕ್ಟ್. ವ್ಯಾಪಾರ ವ್ಯವಹಾರದಲ್ಲಿ ತಲೆ ಹಾಕದೇ ಇದ್ರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಹಾಕಿದೀನಿ. ಅವ್ರು ತುಂಬಾ ಒಳ್ಳೆಯವರು ಅಂತ. ನಿನ್ನ ಅಲ್ವೋ, ಅವನಿಗಿರೋದು ಒಬ್ಳೇ ಒಬ್ಳು ಮಗಳು. ನೀನ್ ಅವನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಇಡೀ ಆಸ್ತಿಗೆಲ್ಲ ವಾರಸ್ತಾರನಾಗ್ತೀಯ. ಅದಕ್ಕೆ ತಾನೆ ಅಕೌಂಟ್ಸ್ ನೋಡದೆ ಇರೋದು, ಶೇರ್ ಅಮೌಂಟ್ ಕೇಳದೆ ಇರೋದು, ಇಷ್ಟಕ್ಕೂ ವರ್ಕರ್ಸ್ಗೆ ಬಡಬಗ್ಗರಿಗೆಲ್ಲ ದಾನ ಮಾಡ್ತಾ ಇದ್ರು, ಬಾಯಿ ಮುಚ್ಕೊಂಡು ಸುಮ್ನೆ ಬಿದ್ದಿರೋದು. ಅವ್ರ ಮಗಳನ್ನ ನಾನು ಮದುವೆ ಆದ್ರೆ ಆಸ್ತಿ ಎಲ್ಲ ನನಗೆ ಬರುತ್ತೆ. ಅದಕ್ಕೆ ಈ ನಿನ್ನ ಯಶಸ್ಸು, ನಿನ್ನ ಜಾಗೃತ ಭಾವನೆಯನ್ನು ನೋಡಿದಾಗ ನೀನು ಗಂಡಾಗಿ ಹುಟ್ಟಲಿಲ್ವಲ್ಲ ಅಂತ ಬಹಳ ದುಃಖವಾಗ್ತಿದ್ಯಮ್ಮ. ಯಾಕಪ್ಪ, ಹೆಣ್ಣು ಕೇವಲ ಅನ್ನೋ ಫೀಲಿಂಗು ನೀನು ಇಟ್ಕೊಂಡಿದ್ಯಾ? ಓ, ಕೊಳ್ಳಿ ಇಡೋ ಅಧಿಕಾರ ಮಗನಿಗೆ ಮಾತ್ರ ಅಂತ ತಾನೆ? ಆ ಸಂಪ್ರದಾಯ, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ಯಾರು? ಸ್ವಾರ್ಥಿ ಗಂಡಸರು ತಾನೆ? ಆದಿ ಕಾಲದಿಂದ ಹೆಂಗಸರನ್ನ ತುಳಿಬೇಕು, ಹೆಣ್ಣು ಗಂಡಸಿನ ಗುಲಾಮಳಾಗಿರ್ಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ. ಹಾಗಲ್ಲಮ್ಮ. ಇನ್ ಹೇಗಡಿ, ಹೆಣ್ಣು ಹುಟ್ಟಿದ್ರೆ ಸಾಕು ತಲೆ ಮೇಲೆ ಕೈ ಹೊತ್ಕೋತಾರೆ, ಗಂಡು ಹುಟ್ಟಿದ್ರೆ ಸಾಕು ಎಲ್ರಿಗೂ ಸ್ವೀಟ್ ಕೊಟ್ಟು ಖುಷಿ ಪಡ್ತಾರೆ. ಮಗನಿಗೂ ಮಗಳಿಗೂ ಏನ್ ವ್ಯತ್ಯಾಸ ಡ್ಯಾಡಿ? ಕಿತ್ತೂರ್ ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕೆ, ಇಂದಿರಾ ಗಾಂಧಿ, ಇವರೆಲ್ಲ ಎಂತೆಂಥ ಘನಕಾರ್ಯ ಸಾಧಿಸಿದ್ರು. ಇವರೆಲ್ಲ ಹೆಂಗಸರಲ್ವೇನು? ಹೆಣ್ಣು ಅಂದ್ರೆ ಕೇವಲ ಅಡಿಗೆ ಮನೆಗೆ ಲಾಯ್ಕು ಅನ್ನೋ ಕಾಲ ಯಾವಾಗ್ಲೂ ಹೊರಟೋಯ್ತು. ಇನ್ ಮುಂದಾದ್ರೂ ಆ ಭಾವನೆ ಬಿಟ್ಬಿಡಿಪ್ಪ. ಕಣ್ಣ ಕಾಣೋ ಕೆಂಡ ಗಂಡಾದ್ರೆ ಅದ್ರ ಕಾವು ಹೆಣ್ಣು. ಆ ಕಾವು ಎಂಥ ಸ್ಟ್ರಾಂಗ್ ಅಂತ ನಾನ್ ನಿರೂಪಿಸಿ ತೋರಿಸ್ತೀನಿ. ನಿಸ್ಸಂದೇಹವಾಗಿ ಭಾರತಿ, ಆಡಿದ್ದನ್ನು ಮಾಡಿ ತೋರಿಸೋ ಛಲಗಾರ್ತಿಯಮ್ಮ ನೀನು. ಬನ್ನಿ ಅಂಕಲ್. ಬಾರಯ್ಯ ಪ್ರಹ್ಲಾದ. ಏನು ತಂದೆ ಮಗಳಲ್ಲಿ ಏನೋ ಹಾಟ್ ಡಿಸ್ಕಷನ್ ನಡೆದಾಗಿತ್ತು, ಏನ್ ಸಮಾಚಾರ? ಗಂಡು ಮಗು ಇಲ್ಲ ಅಂತ ಡ್ಯಾಡಿ ಸುಮ್ನೆ ಕೊರಕ್ತಿದ್ದಾರೆ ಅಂಕಲ್. ಅಯ್ಯೋ ಅಲ್ಲಯ್ಯ ಮೋಹನ್, ಗಂಡಾದ್ರೇನು ಹೆಣ್ಣಾದ್ರೇನು, ಮಕ್ಕಳು ಹೆತ್ತವರಿಗೆ ಮಕ್ಕಳೇ ತಾನೆ. ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಬಾರಯ್ಯ ಬಾ ಕೂತ್ಕೋ. ಈಗ ಏನ್ ಸಮಾಚಾರ ಬಂದಿದ್ದು? ಆಹಾ, ಈಗ ಸರಿ ಹೋಯ್ತು ಬಿಡು. ಅಲ್ಲಯ್ಯ, ನಾನಿನ್ ಫ್ಯಾಕ್ಟ್ರಿ ಲೀಗಲ್ ಅಡ್ವೈಸರ್ ಅನ್ನು ಮರ್ತು ಬಿಟ್ಟ್ಯಾ? ಅಮ್ಮ ಭಾರತಿ, ನೋಡಮ್ಮ, ನಿಮ್ಮ ಅಪ್ಪನ ಈ ಕಡತನ ಹೊತ್ತು 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 ಸಾಕಾಗಿ ಹೋಯ್ತು. ಆದಷ್ಟು ಬೇಗ ನಿನ್ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಈ ಕೆಲಸ ವಹಿಸ್ಕೊಂಡು ನನ್ನ ತಲೆ ಮೇಲೆ ಭಾರ ಇಳಿಸಮ್ಮ. ಆಗ್ಲಿ ಅಂಕಲ್. ಏನ್ರಿ ಅದು, ಬೆಳಿಗ್ಗೆ ಬೆಳಿಗ್ಗೆ ವಾಟ್ ಕೊಡ್ತಾ ಇದ್ರಾ? ಬೆಳಿಗ್ಗೆ ಬೇಗ ಎದ್ದು ಸ್ನಾನನು ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡಾಯ್ತು, ಒಂದಿಷ್ಟು ಬೆಡ್ ಕಾಫಿ ಕೊಡಕ್ಕಾಗಲ್ವಾ? ನಾನ್ ಏನ್ರಿ ಮಾಡ್ಲಿ, ಇನ್ನು ಹಾಲು ಬಂದಿಲ್ಲ. ಹಾಲು ಬಂದಿಲ್ವಾ? ಪಾತ್ರೆ ಕೊಡಿಲ್ಲ, ನಾನೇ ತಗೊಂಡ್ಬರ್ತೀನಿ. ಯೂನಿಫಾರ್ಮ್ ಹಾಕೊಂಡು ನೀವು ಹಾಲು ತರಕ್ ಹೋಗ್ತೀರಾ? ಎಲೆ ಇವಳ, ಈ ಯೂನಿಫಾರ್ಮ್ ಹಾಕೊಂಡು ಯಾರ್ಯಾರು ಏನೇನೋ ಮಾಡ್ತಾರಂತೆ, ಒಂದಿಷ್ಟು ಹಾಲು ತಂದ್ರೆ ತಪ್ಪ? ನಾನು ಅಪ್ಪ ಯೂನಿಫಾರ್ಮ್ ಯಾಕೆ ಹಾಕೊಳ್ತಾರೇಳ? ಅಂತ ನಿಗೆ ಗೊತ್ತಾಗಿದ್ರೆ ನಾನೇ ಕೆಲ್ಸಕ್ಕೆ ಬರ್ತಿದ್ದೆ.
ಅಯ್ಯೋ ಪೆದ್ದಿ, ನಿಂಗ ಅಷ್ಟು ಗೊತ್ತಿಲ್ವೇನೆ, ಈ ಕಾಕಿ ಬಟ್ಟೆ 15 ದಿವಸ ಹಾಕೊಂಡ್ರು ಇದ್ರ ಮೇಲೆ ಕೊಳೆ ಕಾಣೋದಿಲ್ಲ. ಪೊಲೀಸ್ನ ಹೆಂಡತಿಗೆ ದಿವಸ ಬಟ್ಟೆ ಒಗಿಬೇಕು ಅಂದ್ರೆ ಕಷ್ಟ ಇರೋದಿಲ್ಲ. ಇನ್ನ ಈ ಟೋಪಿ, ತಲೆ ಖಾಲಿ ಇದ್ರೆ ಬೇರೆಯವ್ರು ಯಾರಾದ್ರೂ ಟೋಪಿ ಹಾಕ್ಬಿಡ್ತಾರೆ ಅಂತ ಅದಕ್ಕೆ ಇವ್ರೇ ಟೋಪಿ ಹಾಕೊಂಡ್ ಬಿಡ್ತಾರೆ. ಇನ್ನ ಈ ಬೆಲ್ಟ್, ತಿಂದು ತಿಂದು ಹೊಟ್ಟೆ ಬರ್ಸ್ಕೊಬೇಡ್ರಪ್ಪ, ಕಂಟ್ರೋಲ್ ಮಾಡ್ರಿ ಅಂತ ಕಟ್ಕೊಳಕ್ಕೆ ಬೆಲ್ಟ್ ಕೊಡ್ತಾರೆ. ಈ ಲಾಟಿ ಇಡ್ಕಳಿ, ರಾತ್ರಿ ಹೊತ್ತು ಸೀಟಿ ಹಾಕೊಂಡು ಬೀಟ್ ಹೊಡಿತಿರ್ತಾರಲ್ಲ, ಆಗ ನಾಯಿಗಳು ಅಂತ ಮೇಲ್ ಬೀಳ್ತಾವಲ್ಲ, ಅವನ್ ಓಡ್ಸಕ್ಕೆ ಈ ಲಾಟಿ ಕೊಟ್ಟಿರೋದು. ಅಮ್ಮ ನೀನ್ ತಪ್ಪ ತಿಳ್ಕೊಂಡಿದ್ಯಾ, ಕಾವಿ ಹೇಗ್ ಶಾಂತಿಯ ಪ್ರತಿರೂಪನೋ ಕಾಕಿ ಪವಿತ್ರತೆಯ ಪ್ರತಿರೂಪ. ಕಾಕಿ ಬಟ್ಟೆಗೆ ಹಾಕೋ ಗಂಜಿಯಿಂದ ಶಾಖ ಹೆಚ್ಚಾಗುತ್ತೆ, ಕಾಕಿ ಹಿಟ್ಟಾದಾಗ ಅದನ್ನ ಹಾಕೊಂಡವ್ರಿಗೆ ರೋಷ ಹೆಚ್ಚಾಗುತ್ತೆ. ಈ ಲಾಟಿ ಹೇಗ್ ನೆಟ್ಟಿಗಿದ್ಯೋ ಹಾಗೆ ನ್ಯಾಯನೂ ನೆಟ್ಟಿಗೆ ನೋಡ್ಕೋಬೇಕು ಅಂತ. ಬಡವರು ಶ್ರೀಮಂತರು, ನಮ್ಮೋರು ತಮ್ಮೋರು ಅನ್ನೋ ಭೇದ ಇಲ್ಲದೆ ಎಲ್ರಿಗೂ ಒಂದೇ ಸಮನಾದ ರಕ್ಷಣೆ ಕೊಡ್ಬೇಕು ಅಂತ. ಲಂಚ ತಿಂದ್ರೆ ಹೊಟ್ಟೆಗೆ ಮನ್ ತಿಂದಾಗೆ ಅಂತ ಎಚ್ಚರಿಸಕ್ಕೆ ಈ ಬೆಲ್ಟ್. ಸಾಮಾನ್ಯ ಜನರ ರಕ್ಷಣೆ ಮಾಡೋ ಭಾರ ನಿನ್ ತಲೆ ಮೇಲಿದೆ, ನೀನೊಬ್ಬ ಜವಾಬ್ದಾರಿ ಮನುಷ್ಯ ಅಂತ ಎತ್ತೇಳೋದಿಕ್ಕೆ ಈ ಟೋಪಿ. ಎಷ್ಟೊಂದು ವಿಷಯ ತಿಳ್ಕೊಂಡ್ಬಿಟ್ಟಿದೀಯೇ, ನಿನ್ ಸ್ಕೂಲಿಗೆ ಕಳಿಸಿದ್ದಕ್ಕೂ ಸಾರ್ಥಕವಾಯ್ತು, ನೀನು ತುಂಬಾ ಬುದ್ಧಿವಂತೆ. ತಿಂಗಳಿಗೆ ಮಟ್ಕಾ ವ್ಯವಹಾರದಿಂದ 10,000 ರೂಪಾಯಿ, ವ್ಯಭಿಚಾರದ ವ್ಯವಹಾರದಿಂದ 20,000 ರೂಪಾಯಿ, ಕಳ್ಳಬಟ್ಟಿ ವ್ಯವಹಾರದಿಂದ 50,000 ರೂಪಾಯಿ ಕೊಟ್ಟರು ಇನ್ನು ಅವನಮ್ಮನ ಪಿಂಡ ಏನೇ ಯಾಕೆ ಕೊಡ್ಬೇಕಂತ ಆ ಇನ್ಸ್ಪೆಕ್ಟರ್ಗೆ, ನಾನೇನ್ ದುಡ್ಡು ಪ್ರಿಂಟ್ ಹೊಡಿತೀನಿ. ಇದ್ರಾಗ ಅವನೇನ್ ತಪ್ಪಿಲ್ರಿ ಧಣಿಯರ, ಅವನ್ ಹಿಂದಿದ ನೋಡ್ರಿ, ಅವನ ಅಪ್ಪನ ಅವಂದ ಇದೆಲ್ಲ ಹಕ್ಕಿಕತ್ತು. ಯಾರು ಅವನೇ ರೀ, ಮೋಹನ್ ದಾಸ ಕರಮಚಂದ ಗಾಂಧಿ ಅಪರಾವತಾರ, ಆ ಮೋಹನ್ ರಾಯ. ಅಲ್ಲ ದಣಿಯರೆ, ನೀವು ಆ ಇನ್ಸ್ಪೆಕ್ಟರ್ಗೆ ಸಿಕ್ಕಂಗ ರೊಕ್ಕ ಖರ್ಚು ಮಾಡ್ತೀರಿ, ನಿಮ್ ಮ್ಯಾಗೆ ಉರಿದು ಬಿಡ್ತಾನೆ. ಇನ್ನ ಆ ಮೋಹನ್ ರಾಯ ದುಡ್ಡು ಕೊಡಂಗಿಲ್ಲ, ದಮ್ಮಡಿ ಕೊಡಂಗಿಲ್ಲ, ಅವ ಭಾರಿ ಚಲೋ ಮನುಷ್ಯ ಅಂತ್ರಿ. ಆ ಮೋಹನ್ ರಾವ್ ಒಬ್ಬ ನನಗೆಲ್ಲ ವಿಷಯದಲ್ಲೂ ಎದುರಾಗಿ ನಿಂತು ಬಿಟ್ಟಿದ್ದಾನೆ ಕಣು, ಅವನಿಗವನೇ ಮಹಾ ದಾಂಶೂರ್ ಕರ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾರ್ದಾದ್ರೂ ಕಾರ್ಮಿಕರ ಮನೇಲಿ ಮದ್ವೆ ಆದ್ರೆ ಸಾಕು, ತಾಳಿಯಿಂದ ಮೇಳದವ್ರಿಗೂ ಎಲ್ಲಾ ಖರ್ಚು ಇವನೇ ಕೊಡ್ಬೇಕು. ಯಾರ ಕಾರ್ಮಿಕರ ಮನೇಲಾದ್ರೂ ತಿಥಿ ಆದ್ರೆ ಸಾಕು, ಇವನೇ ಹೋಗಿ ಪಿಂಡ ಬಿಡ್ಬೇಕು. ಲ ಸೆಕ್ರೆಟ್ರಿ, ಎಲ್ಲಾ ದುಡ್ಡಿರೋವರ್ಗುನೇ ಕಣು, ಅದು ಖಾಲಿ ಆದ್ರೆ ಸಾಕು. ಅವ ಸತ್ರೆ ಅವನ ಹೆಣ ಹೊರಕ್ಕೂ ಯಾರು ಬರಂಗಿಲ್ರಿ. ಅವನ ಅಪ್ಪನ ಯಾಕಾಗೋಲ್ದ ಯಾಕೆ, ಈ ಚೆಕ್ ಸಹಿ ಹಾಕ್ರಿ. 1,00,000 ರೂಪಾಯಿ ಯಾರು ಡ್ರಾ ಮಾಡಿದ್ದು, ಯಾಕೆ ಡ್ರಾ ಮಾಡಿದ್ದು? ಅದೇ ರೀ, ನಿಮ್ ಮಗ, ನಿಮ್ ಮಗ. ನನ್ನ ಮಗ ಕಾಲೇಜ್ ಎಲೆಕ್ಷನ್ ಅಂತ ತಗೊಂಡಿದ್ದು. ಕಾಲೇಜ್ ಎಲೆಕ್ಷನ್ಗೆ 1,00,000 ರೂಪಾಯಿ? ಏನು ಬುದ್ಧಿ ಇಲ್ದಲ್ಲೇ ಮಾತಾಡ್ತೀಯಾ, ಕಾಲೇಜ್ ಎಲೆಕ್ಷನ್ಗೆ 1,00,000 ರೂಪಾಯಿ ಡ್ರಾ ಮಾಡ್ತಾನ? ಅಲ್ರಿ ಉನಾಪ್ಪನ, ನೀವು CM ರಿಲೀಫ್ ಫಂಡ್ ಅಂತ 5,00,000 ರೂಪಾಯಿ ಖರ್ಚು ಮಾಡ್ತೀರಿ, PM ಫಂಡ್ ಅಂತ ಹಳ್ಳಿಯಿಂದ ದಿಲ್ಲಿ ತನಕ 7-8 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಅಂದ ಮ್ಯಾಕೆ ನಿಮ್ ಮಗ 1,00,000 ರೂಪಾಯಿ ಖರ್ಚು ಮಾಡೋದು ಬಹಳ ದೊಡ್ಡದಿಲ್ಲ ಬಿಡ್ರಿ. ಏನದು? ಇವ್ರು ನಮ್ ಪೋಷಕ್ ಕೇಳ್ತಾ ಇದ್ರು ಗುರು. ಏಯ್ ಯಾವನವನು? ದಮ್ ಇದ್ರ ಕಿತಾಕಿ ನೋಡೋಣ. ಎಷ್ಟ ಧೈರ್ಯ ನಿಮ್ಗೆ? ಏನದು ಗಲಾಟೆ? ನಮ್ ಪೋಸ್ಟ್ ಕಿತ್ತಾಕ್ಬಿಟ್ಟು ನಮ್ಗೆ ಹೊಟ್ಟಿಸ್ಕೊಂಡು ಹೊಡಿತಾ ಇದ್ದಾನೆ. ನಮ್ ಪೋಸ್ಟ್ ಮೇಲೆ ಕೈ ಮಾಡೋ ಧೈರ್ಯ ಯಾವನ್ಗಲ್ಲಿರೋದು? ನನಗೋ? ನೀನ ಇವ್ರ ಮೇಲೆ ಕೈ ಮಾಡೋ ದೊಡ್ಡದಲ್ವೋ, ನಿನಗ್ ತಾಕತ್ತಿದ್ರೆ ನನ್ ಮೇಲೆ ಕೈ ಮಾಡೋದು ನೋಡೋಣ.
ಸೈ ಮಿಸ್ಟರ್ ವಿಜಯ್ ಶಿವಾನಂದ್ ಸ್ಟಾಪ್ ಇಟ್ ಎಲೆಕ್ಷನ್ ಇರೋದು ತಮ್ಮ ಮಳ್ಳೆತನ ತೋರಿಸ್ಕೊಳಕ್ಕೆ ಈ ಕಾಲೇಜ್ನ ಕುರುಕ್ಷೇತ್ರ ಮಾಡೋದಕ್ಕಲ್ಲ ಮಿಸ್ಟರ್ ವಿಜಯ್ ನಿಮ್ಮ ತಂದೆ ಡೊನೇಷನ್ ಕೊಟ್ಟು ಕಾಲೇಜ್ ಕಟ್ಸಿರೋದ್ರಿಂದ ನಿಮ್ಗೆ ಕ್ಷಮಿಸ್ತಾ ಇದ್ದೀನಿ ದಿಸ್ ಇಸ್ ದ ಫಸ್ಟ್ ಅಂಡ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಬೋತ್ ನಿಮ್ಮ ಬಲಾಬಲ್ಗಳು ಏನೇ ಇದ್ರು ಎಲೆಕ್ಷನ್ ಅಲ್ಲಿ ತೋರಿಸ್ಕೊಳ್ಳಿ ಇವತ್ತಿಂದ ನೀವಿಬ್ರು ಫ್ರೆಂಡ್ಸ್ ಏಯ್ ನಡೀರೋ ನಡೀ ಯಾವನ್ನಾದ್ರೂ ನನ್ನ ವಿರುದ್ಧವಾಗಿ ಓಟ್ ಮಾಡಿದ್ರೆ ಅವನ್ನ ಜೀವ ಸಹಿತ ಉಳಿಸೋದಿಲ್ಲ ದಿಸ್ ಇಸ್ ವಿಜಯ್ಸ್ ವಾರ್ನಿಂಗ್ ಮೈಂಡ್ ಇಟ್ ಫ್ರೆಂಡ್ಸ್ ಬನ್ನಿ ಬಾರ್ಗ್ ಹೋಗಿ ತಂಪ್ ಮಾಡ್ಕೊಳ್ಳೋಣ ಇವತ್ತಿನ ದಿನ ನಮ್ಮ ನಗರದ ಎಲ್ಲಾ ವಾಣಿಜ್ಯೋದ್ಯಮಗಳು ಇಲ್ಲಿ ಸೇರಿ ಮೀಟಿಂಗ್ ಮಾಡ್ತಿರೋ ಉದ್ದೇಶ ನಮ್ ನಮ್ಮಲ್ಲಿರೋ ಕುಂದುಕೊರತೆಗಳನ್ನ ನಾವು ನಿವಾರಿಸಿಕೊಳ್ಬೇಕು ಅಂತ ಬರೀ ಮೀಟಿಂಗ್ ಮಾಡಿದ್ರಿಂದ ಏನ್ರಿ ಪ್ರಯೋಜನ ಮೊದಲು ನಾವು ಬದುಕದನ್ನ ಕಲಿಬೇಕು ಈಗ ನೋಡಿ ಇವ್ರ ಫ್ಯಾಕ್ಟ್ರಿಲಿ ಕಾರ್ಮಿಕರಿಗೆಲ್ಲ ಕೈ ತುಂಬಾ ಬೋನಸ್ ಕೊಡ್ತಾ ಇದ್ದಾರೆ ವಸತಿ ಸೌಲಭ್ಯ ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸ ಸೌಲಭ್ಯ ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ ಸೌಲಭ್ಯ ಕೊಡ್ತಾ ಇದ್ದಾರೆ ಅದು ನೋಡ್ಬಿಟ್ಟು ನಮ್ ಫ್ಯಾಕ್ಟ್ರಿ ಮೇನ್ ಗೇಟ್ ಅಲ್ಲಿ ನೀವು ಕೊಡಿ ಅಂತ ಕೆಂಪಾಟ ಇಟ್ಕೊಂಡು ಕೇಳ್ತಾ ಇದ್ದಾರೆ ಅದಕ್ಕೆ ರೀ ನಾನು ಬಗುಡ್ತಾ ಇರೋದು ನಮ್ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಅಲ್ರಿ ಅಧ್ಯಕ್ಷರೇ ಒಳಗಿಂದೊಳಗೆ ನನ್ ಮುಳುಗಿಸ್ಬೇಕು ಅಂತ ಮಸ್ಲತ್ ಮಾಡ್ತಾ ಇದ್ದಾರ್ರಿ ಮಸ್ಲತ್ತು ಅಧ್ಯಕ್ಷರೇ ಲಾಸ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಹೆಸರು ತಗೋಬೇಕು ಅಂತ ಖಂಡಿತ ನನ್ನ ಉದ್ದೇಶ ಅಲ್ಲ ನಾವು ಮಾಲೀಕರಾದವರು ಭವ್ಯ ಬಂಗ್ಲೆಯಲ್ಲಿ ಮೆರೀತಿರೋದು ಬಡ ಕಾರ್ಮಿಕರ ಬೆವರಿನ ಮೇಲೆ ಇವತ್ತೊಂದು ದಿವಸ ಮಾರ್ಕೆಟ್ನಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಿರೋದು ಆ ಬಡ ಕಾರ್ಮಿಕರ ಶ್ರಮದ ಫಲ ದುಡಿಸ್ಕೊಳ್ಳೋಕೆ ಮಾತ್ರ ಕಾರ್ಮಿಕರು ತಿಂದು ಮಜಾ ಮಾಡೋಕೆ ಮಾಲೀಕರ ಇದು ಯಾವ ನ್ಯಾಯ ನ್ಯಾಯ ಅನ್ಯಾಯ ಚರ್ಚೆ ಮಾಡಕ್ಕೆ ನಾವಿಲ್ಲಿ ಬಂದಿಲ್ಲ ಫ್ಯಾಕ್ಟ್ರಿ ರೂಲ್ಸ್ ಅಂದ್ರೆ ಎಲ್ರಿಗೂ ಒಂದೇ ಅದು ಎಲ್ಲಾ ಫ್ಯಾಕ್ಟ್ರಿಗೂ ಅನ್ವಯಿಸುತ್ತೆ ಎಲ್ಲಾ ಮಾಲೀಕರಿಗೂ ಅನ್ವಯಿಸುತ್ತೆ ಅದಕ್ಕೆ ವಿರುದ್ಧವಾಗಿ ಯಾವ ನನ್ನ ಮಗನಾದ್ರೂ ನಡ್ಕೊಂಡ್ರೆ ಅವನ್ನ ಸುಮ್ಮನೆ ಬಿಡಲ್ಲ ನಾನು ಏನ್ರಿ ಮಾಡ್ತೀರಾ ಏನ್ ಮಾಡ್ತೀರ ಫ್ಯಾಕ್ಟ್ರಿ ಮುಳುಗಿಸ್ಬಿಟ್ಟು ಭಿಕ್ಷಾಂದೇಹಿ ಅಂತ ಬೀದ್ ಬೀದಿ ಅಲಿಬೇಕು ಹಾಗ ಮಾಡ್ತೀನಿ ಅದು ನಿಮ್ ಹಣೆಯಲ್ಲೂ ಬರ್ದಿಲ್ಲ ಹೋಗ್ರಿ ಭುಜಂಗ್ರಾವ್ ಆಗಲ್ಲ ಅನ್ನೋ ವಿಷಯನೇ ಗೊತ್ತಿಲ್ಲ ಹಳ್ಳಿಯಿಂದ ದಿಲ್ಲಿವರೆಗೂ ಎಂತ ಇನ್ಫ್ಲೂಯೆನ್ಸ್ ಇದೆ ಅಂತ ನಿಮ್ಗೆನ್ರಿ ಗೊತ್ತು ಆದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣ್ರಿ ನಿಮ್ಗೊಂದು ಗತಿ ಖಂಡೆ ಕಾಣಿಸ್ತೀನಿ ನೀವ್ ಏನಾದ್ರು ಮಾಡ್ಕೊಳ್ರಿ ನನ್ನ ಇಷ್ಟದಂತೆ ನಾನು ಏನ್ ಮಾಡ್ಬೇಕೋ ಮಾಡೇ ಮಾಡ್ತೀನಿ ನಮ್ಮ ಕಾಲೇಜ್ ಸ್ಟ್ರೆಂತ್ ಒಟ್ಟು 335 ನನ್ನ ಅಪೋಸಿಷನ್ ಶಿವಾನಂದ ಅವನಿಗೆ ಅವನೇ ಓಟ್ ಹಾಕೊಂಡ್ರು ಅವನಿಗೆ ಬರ್ಬೇಕದ್ದು ಒಂದೇ ಈ ಎರಡನೇ ಓಟ್ ಯಾರು ಹಾಕಿದ್ದು ಕಮಾನ್ ನಿನ್ ಓಟ್ ಹಾಕಿದ್ಯಾರ ಅದನ್ ಕೇಳಕ್ ನೀನ್ ಯಾರೋ ಮರ್ಯಾದೆ ಬೊಗಳ್ತೀಯ ಇಲ್ಲ ಮಿಸ್ಟರ್ ಪೊಲ್ಲೆ ಪಾಪಯ್ಯ ಅವ್ರನ್ನೇನ್ರಿ ಕೇಳ್ತೀರಾ ಹಾಕಿದ್ದು ನಾನು ನೀನಾ ಎಸ್ ನಾನೇ ಓಟ್ ಹಾಕೋ ಹಕ್ಕು ಅವರವರಿಗೆ ಸೇರಿತ್ತು ಅದೊಂದು ಪವಿತ್ರವಾದ ಕರ್ತವ್ಯ ನಿಮ್ಮಂತ ರೌಡಿಗಳನ್ನ ನಾನು ಹೇಟ್ ಮಾಡ್ತೀನಿ ನಿಮ್ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಎಲ್ರಿಗೂ ಕೂಡಿಸಿ ತಿನ್ಸಿ ಓಟ್ ಹಾಕಿಸ್ಕೋಬಹುದು ಅಷ್ಟೇ ಅಲ್ಲ ಇಡೀ ಕಾಲೇಜನ್ನೇ ಕೊಂಡ್ಕೋಬಹುದು ಬಟ್ ನಾಟ್ ಮೀ ನಿಮ್ ಶ್ರೀಮಂತಿಕೆ ದರ್ಪಣ ನಿಮ್ ಮನೇಲಿ ಇಟ್ಕೊಳ್ಳಿ ನಾಟ್ ಇನ್ ಕಾಲೇಜ್ ಹ್ಯಾಟ್ಸ್ ಆಫ್ ಭಾರತಿ ಹ್ಯಾಟ್ಸ್ ಆಫ್ ನಾನ್ ಎಲೆಕ್ಷನ್ ಅಲ್ಲಿ ಸೋತ್ರು ಪರವಾಗಿಲ್ಲ ಆದ್ರೆ ಮುತ್ತಂತ ಮಾತಾಡಿ ಇವನ್ ಮುಖದ ಮೇಲೆ ನೀರ್ ಇಳಿಸ್ಬಿಟ್ರಿ ವಾ 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 ಯು ವಿಲ್ ಪೇ ಫಾರ್ ಇಟ್ ಚಿಕನ್ ತಂದೂರಿ ಚಿಕನ್ ಬಿರಿಯಾನಿ ಆಹಾ ಚಿಕನ್ ಬೆಳಗಿನ ಜಾವದ ಕನಸು ನಿಜ ಆಗತ್ತಲ್ವಾ ಕನಸು ಬಿದ್ದಿತ್ತಾ ಈ ಬೆಳಗಿನ ಜಾವದ ಕನಸಿದೆಯಲ್ಲ ಪ್ರಮಾಣವಾಗ್ಲಿ ನಿಜ ಆಗುತ್ತೆ ಅಂತ ನಮ್ ತಾತ ಮುತ್ತಾತ ಅಜ್ಜಿ ಎಲ್ರು ಹೇಳ್ತಿದ್ರು ಹೌದಾ ರೀರಿ ಮತ್ತೆ ನನ್ ಕನಸಲ್ಲಿ ಚಿಕನ್ ಬಿರಿಯಾನಿ ಚಿಕನ್ 65 ಚಿಲ್ಲಿ ಚಿಕನ್ ಚಿಕನ್ ಚಾಪ್ಸ್ ತಂದೂರಿ ಚಿಕನ್ ಎಲ್ಲಾ ತಿಂದೆ ರೀ ನಾನ್ ಎಲ್ಲಾ ತಿನ್ಬೇಕು ಎಲ್ಲಾ ತಂದ್ಕೊಡ್ರಿ ಅಲ್ಲ ಮರಿ ಪುಟ್ಟ ಚಿನ್ನ ಬಂಗಾರಿ ನನಗ್ ಬರೋ ಸಂಬಳದಲ್ಲಿ ಇದೆಲ್ಲ ಹೆಂಗೆ ತಂದ್ಕೊಡಕ್ಕಾಗತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಎಲ್ಲಾ ಚಿಕನ್ ಐಟಮ್ ನಾನ್ ತಂದ್ ಕೊಡ್ಬೇಕು ನಾನ್ ತಿನ್ಬೇಕು ನೀವೇನಾರ ನಂಗೆ ತಂದ್ ಕೊಡ್ಲಿಲ್ಲ
ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀರಲ್ಲ ಆಗ ಬೆಡ್ರೂಮ್ ಬಂದ್. ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೆ. ಮುಟ್ಟೋದು ಬಂದ್, ಎಲ್ಲ ಬಂದ್ 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 ಬಂದ್. ಆಲ್ ಇಂಡಿಯಾ ಬಂದಾದ್ರೆ ನಮ್ಗೇನ್ ತೊಂದರೆ ಇಲ್ಲ ರೀ, ಬೆಡ್ರೂಮ್ ಬಂದಾದ್ರೆ ನಮ್ದೆಲ್ಲ ಬಂದು. ಈ ಬೆಡ್ರೂಮ್ ಬಂದನ್ನು ಒಂದು ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡ್ಬಿಟ್ಟು ಹೆಂಗಸರು ಗಂಡಸರು ಎಷ್ಟೊಂದು ಪುಗ್ರಿ ಆಡಿಸ್ದಂಗ ಆಡಿಸ್ತಾರೆ ನೋಡ್ರಿ. ಇವತ್ತು ರಾತ್ರಿ ಬೆಡ್ರೂಮ್ ಬಂದ್ ಏನ್ ಮಾಡೋದು? ಏಯ್ ಚೊಕ್ಕ ಗುರು ಗುರು ಗುರು. ಏನ್ ಗುರು ಬೆಡ್ರೂಮ್ ಮನೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಪಕ್ಕಾಗಿ ಓದ್ಬಿಡ್ತೀನಿ ನನ್ನ ಮಗನೇ. ಕಳ್ಳರು ಹುಡಿಕೊಂಡು ಪೊಲೀಸ್ನವ್ರು ಬರೋದು, ಪೊಲೀಸ್ನವ್ರು ಬರ್ತಾರೆ ಅಂತ ಕಳ್ಳರು ತಪ್ಪಿಸ್ಕೊಂಡು ಓಡೋಗೋದು ಮಾಮೂಲಿ ಅಲ್ವೇನೋ? ಅದ್ ಸರಿ, ದಿವಸ ಸ್ಟೇಷನ್ ಬಂದು ನಾನು ನೋಡ್ಕೋತೀನಿ ಅಂತ ಹೇಳಿದ್ ನನ್ನ ಮಗ. ನಾಲ್ಕು ದಿವಸ ಆದ್ರೂ ಯಾಕೆ ಬಂದಿಲ್ಲ? ಸಂದೇಹ ಹೇಳಿದೆ, ಹೊಸ್ದಾಗ ಮದುವೆ ಆಗೈತೆ, ಅದೇ ಬಿಟ್ ಬರಕೈತದೆ, ನಿಂಗೆ ಗೊತ್ತಿಲ್ವಾ? ಒಲ್ಲಿ ಬಂದ ವಿಷಯ ಹೇಳು. ತನ್ನ ಹೆಂಚಿಗೆ ಕೋಳಿ ತಿನ್ನೋ ಆಸೆ ಆಗ್ಬಿಟ್ಟದೆ, ಒಂದು ಐದಾರು ಎಳೆ ಕೋಳಿಗಳು ಹಿಡ್ಕೊಂಡು ಕೊಡ. ಸಂದಾಗ ಹೇಳಿದೆ, ಈಗ ಅವೆಲ್ಲ ಮಾಡಕ್ಕಿಲ್ಲ. ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ ಚಮಡ ಸುಂದ್ ಬಿಡ್ತಾಳ ಅಷ್ಟೇ. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ಮದುವೆ ಮಾಡ್ಕೊಂಡು ಹೆಂಡತಿಗೆ ಎದ್ಕೊಳ್ಳೋ ನೀನು ಒಬ್ಬ ಗಂಡ್ಸ ಮುಖದ ಮೇಲೆ ಮೀಸೆ ಹಾಕಿಟ್ಬಿಟ್ಟಿದೆ ಬೋಳ್ಸೋ. ಹಂಗಲ್ಲಣ್ಣ, ನಾನು ಕಳ್ತನ ಮಾಡಕ್ಕಿಲ್ಲ ಅಂತ ನನ್ನ ಹೆಂಡತಿ ಮುಂದೆ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ನನ್ನ ಮಗನೇ, ಕಳ್ಳ ಕಳ್ತನನ, ಸುಳ್ಳ ಸುಳ್ಳು ಹೇಳೋದನ್ನ, ವ್ಯಭಿಚಾರ ಮಾಡೋರು ವ್ಯಭಿಚಾರನ, ಖಾದಿ ಬಟ್ಟೆ ಹಾಕೊಂಡ್ರು ರಾಜಕೀಯನ, ಕಾವಿ ಬಟ್ಟೆ ಹಾಕೊಂಡ್ರು ಧರ್ಮೋಪದೇಶವನ್ನ, ಕುಡುಕ ಕುಡಿಯೋದನ್ನ, ಸಿಗರೇಟ್ ಸೇದೋರು ಸೇದೋದನ್ನ ಬಿಟ್ಬಿಡ್ತೀನಿ ಅಂತ ಪ್ರಮಾಣ ಮಾಡೋದು, ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿನಿ ಅಂತ ಹೇಳ್ದ ಹಾಗೆ. ಜಗಳಾರ ನನ್ನ ಮಗನೇ, ನನ್ನ ಹತ್ರನೇ ಡೋಂಗಿ ಹೊಡಿತೀಯ, ಮಠಾಸ್ ಮಾಡ್ಬಿಡ್ತೀನಿ. ನಿನ್ನ ಆಣೆಗೆ ನಿಜ ಗುರು. ಹೇಳ ನೀನ್ನ, ನಿಮ್ಮಂತರೆಲ್ಲ ಕಳ್ತನ ಮಾಡೋದು ಬಿಟ್ಬಿಟ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗತಿ ಏನೋ ಆಗ್ಬೇಕು. ಯಾರ್ಯಾರು ಏನೇನ್ಕೋ ಸ್ಟ್ರೈಕ್ ಮಾಡ್ತಾರೆ, ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡು ನೀವೆಲ್ಲ ಕಳ್ತನ ಮಾಡ್ಲೇಬೇಕು ಅಂತ ಸ್ಟ್ರೈಕ್ ಮಾಡ್ಬೇಕಾಗತ್ತೆ. ನೋಡ ಅಲ್ಕ, ನನ್ನ ಮಗನ ಇನ್ನೊಂದು ಗಂಟೆ ಒಳಗಡೆ ಒಳ್ಳೆ ಕೋಳಿಗಳು ಹಿಡ್ಕೊಂಡು ಬರಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ಒಂದು ಪೆಟಿ ಕೇಸ್ ಬುಕ್ ಮಾಡ್ಬಿಟ್ಟು ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ಆಯ್ತು ಕಣ, ನೀನ್ ಹೇಳಿದೆ ಅಂತ ಇದೊಂದ್ಸಲ ಕಳ್ತನ ಮಾಡ್ತೀನಿ, ಇನ್ನೊಂದಪ್ಪ ಮಾತ್ರ ಕೇಳಬೇಡ ನೀನು. ಇನ್ನೊಂದ್ಸಲದ ಆಮೇಲೆ ಯೋಚನೆ ಮಾಡೋಣ. ನೋಡ, ಕದಿಯೋದ್ ಕದಿತೀಯ, ಒಳ್ಳೆ ಎಳೆ ಕೋಳಿಗಳನ್ನ ಕದಿಯೋ, ಮೆತ್ ಮೆತ್ತಿಗೆ ತಿನ್ನಕ್ ಚೆನ್ನಾಗಿರ್ತದೆ ಕಣ. ಚಕ ನೋಡ್ದ ಬಾಪಿ, ಆ ಹೀರೋನ್ ಜಂಬನ ಏನಂತ ಹೀರೋ ಕತೆ? ಏನೋ ಎರಡ್ ಕಾಲೇಜಲ್ಲಿ ಅವ್ನ್ ಕ್ರಿಕೆಟ್ ಟೀಮ್ ಗೆದ್ಬಿಡ್ತಂತೆ, ಅದಕ್ಕೆ ಅವ್ನ್ ಕಾಲ್ ಭೂಮಿ ಮೇಲೆ ನಿಲ್ತಾನೆ ಇಲ್ಲ. ಹೌದಾ? ಕಮಾನ್. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನ್ ಹೀರೋ ಸರ್, ಆ ಕಾಲೇಜ್ ಹೊಡೆದ್ರಂತೆ, ಈ ಕಾಲೇಜ್ ಹೊಡೆದ್ರಂತೆ? ಬೇಕಾದ್ರೆ ಹೇಳಿ, ನಿಮ್ಗೂ ಹೊಡಿತೀವಿ. ಅಷ್ಟೊಂದ್ ದಮ್ ಇದ್ಯಾ? ಏನು ದಮ್ಮು ಗಿಮ್ಮು ಅಂತ ಏನೇನೋ ಮಾತಾಡ್ತಾ ಇದ್ದೀರಾ? ನಮ್ ಟೀಮ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಜಮ್ ಜಮ್ಮ ಬಾಯ್ಲ್ ಇಟ್ಕೊಂಡ್ರೆ ಕರ್ಕ ಹೋಗುತ್ತಲ್ಲ, ಆ ಕ್ಯಾಡ್ಬರಿಸ್ ಜಮ್ಮ. ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ನೀವ್ ನಿಜವಾಗ್ಲೂ ಜಮ್ ಆಗಿರೋ ಜೆಂಟ್ಸೆ ಆಗಿದ್ರೆ ಆಗಿದ್ರೆ ನಮ್ ಲೇಡೀಸ್ ಟೀಮ್ ಜೊತೆ ಆಡಿ ಗೆಲ್ಲಿ ನೋಡೋಣ. ಏನ್ ಚಾಲೆಂಜ್? ಎಸ್ ಚಾಲೆಂಜ್ ಚಾಲೆಂಜ್. ಹೆಡ್ ಬ್ಯಾಟಿಂಗ್. ಓಕೆ ಬೌಲಿಂಗ್. ಗುಡ್ ಲಕ್, ಗುಡ್ ಲಕ್. ಬಂದೆ
ಏನ್ ಕಪಾಟ ಆಡ್ತಾರೆ ಇವರು? ಹೊಡಿತಾನೆ ಹೊಡಿತಾನೆ. ವಜ್ರದ ಮೂಗ್ನತ್ತ ಕಾಸಿನ ಜನ ಚಿನ್ನ ಕಾಸಿನ ಸರ ಡಾಬು 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 ಹೇಮಾ ಡಾಬು ಹೇಮಾ ಅಲ್ಲ ಕಣೆ, ಬೆಳಗಿನ ಜಾವ ಕನಸ್ ಬಿತ್ತೇನೆ. ಮತ್ತೆ ನಮ್ ಕನಸಲ್ಲಿ ನಮ್ ಮನೆದವರು ಕೊಳ್ಳೂರ್ ಮೂಕಾಂಬಿಕೆ ದರ್ಶನ ಕೊಟ್ಲರಿ. ಹೌದಾ? ಹಾಗಾದ್ರೆ ಅವಳು ನಿನ್ ಮುಡಿ ಕೇಳಿರ್ಬೇಕು. ಇಲ್ಲ. ಓ ಇಲ್ಲ ಅಂತ ಅಂದ್ರೆ ಒದ್ದೆಪಟ್ಟಿನಲ್ಲಿ 100 ಪ್ರದಕ್ಷಿಣೆ ಕೇಳಿರ್ಬೇಕು ಅವಳು. ನಿಮ್ಗೆಲ್ಲ ಈ ತರದ ಕಣ್ರಿ. ಮತ್ತೇನು? ಆ ಅಮ್ಮ ಕನಸಲ್ಲಿ ಬಂದು, ನೋಡಮ್ಮ ನನ್ನ ಮೂಗಿನಲ್ಲಿ ಇರ್ತಕ್ಕಂತ ವಜ್ರದ ಮೂಗುತಿ ಇದೆಯಲ್ಲ ಅದೇ ತರದ ನೀನು ಮಾಡ್ಸಾಕೋ ಅಂದ್ಲು. ಅಷ್ಟೇನ ರೀ, ನನ್ನ ಕುತ್ಕಿಲ್ ಕಾಸನ್ಸರ ಇದೆಯಲ್ಲ ಅದೇ ತರ ಒತ್ತ ಕಾಸನ್ಸರ ನೀನು ಮಾಡ್ಸಾಕೋ ಅಂದ್ಲು. ಅವಳು ಇನ್ನೂ ಒಂದ್ ಕೇಳಿರ್ಬೇಕಲ್ಲ. ಏನು? ಅವಳ ಕೈನಲ್ಲಿ ಒಂದು ಚಿನ್ನದ ಚೂರಿ ಇತ್ತು. ಅದೇ ತರ ಚಿನ್ನ ಚೂರಿ ನಾ ಮಾಡಿಸ್ಕೊಂಡು ನೀನು ಕೈನಲ್ಲಿ ಇಡ್ಕೊಂಡು ಗಂಡ ಕಮಕ್ ಕಿಮಕ್ ಅಂದ್ರೆ ಹೊಟ್ಟೆ ಪಚಕ್ ಅಂತ ಹಾಕ್ಬಿಡು ಅಂತ ಹೇಳಿರ್ಬೇಕಲ್ಲ. ನೀವೊಬ್ರು ಹೆಡ್ ಕಾನ್ಸ್ಟೇಬಲ್ ಆಗಿ ಇಂಥ ಮಾತಾಡ್ತಿರಲ್ಲ, ನಾಚಿಕೆಗಲ್ಲ ನಿಮ್ಗೆ? ಏನೋ ನಿಮ್ ಕೋಟೆ ಆದೇಶ್ವರ ಅಂತ ಮದುವೆ ಮಾಡ್ಕೊಂಡ ಏನೋ ಹೆಡ್ ಕಾನ್ಸ್ಟೇಬಲ್ ಸಮಥಿಂಗ್ ಇಮ್ ತಗೊಂಡು ಮೈ ತುಂಬಾ ಚಿನ್ನದ ಆಭರಣದಲ್ಲೇ ಮುಳುಗಿಸ್ತೀರಾ ಅಂತ ಮಾಡ್ಕೊಂಡೆ. ಹೇಮಾ, ಈ ಸಮಥಿಂಗ್ ಸಮಥಿಂಗ್ ಗಿಮ್ ತಿಂಗ್ ಅಂತ ರಾಗ ಎಳಿಬೇಡಿ. ಇದೆಲ್ಲ ನನಗೋಸ್ಕರ ಅಲ್ಲ ಕಣ್ರಿ, ನಿಮಗೋಸ್ಕರ. ಹೌದಾ? ನೋಡ್ರಿ, ನಾನು ಆಭರಣಗಳನ್ನ ಹಾಕೊಂಡ್ರೆ ಅದರ ಪ್ರಭಾವದಿಂದ ನಿಮಗ ಅದೃಷ್ಟ ಕುಲಾಯಿಸಿ ಹೆಡ್ ಕಾನ್ಸ್ಟೇಬಲ್ ಇಂದ ಇಮ್ಮಿಡಿಯೇಟ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಪ್ರಮೋಷನ್ ಸಿಗುತ್ತಂತರಿ. ಮೂಕಾಂಬಿಕೆ ಇದನ್ನೆಲ್ಲ ಹೇಳುದ್ಲ? ನಿಮ್ಗೆ ಸಂತೋಷ ಅಲ್ವಾ? ಅಲ್ವಾ ಮತ್ತೆ, ಹೆಡ್ ಕಾನ್ಸ್ಟೇಬಲ್ ಇಂದ ಸ್ಟ್ರೈಟ್ ಆಗಿ ಇನ್ಸ್ಪೆಕ್ಟರ್ ಆದ್ರೆ ಸಂತೋಷ ಅಲ್ವಾ? ಆದ್ರೂ ಇದಕ್ಕೋಸ್ಕರ ಸಮಥಿಂಗ್ ನೋಡಿ, ಇದನ್ನೆಲ್ಲ ತಂದ್ಕೊಡ್ಬೇಕು. ತಂದ್ಕೊಡ್ಲಿಲ್ಲ ಅಂದ್ರೆ ಬೆಡ್ರೂಮ್ ಬಂದ್. ಇವತ್ ರಾತ್ರಿಗೆ ಅವಿನಿ ರೋಡ್ಗೆ ಇಬ್ರು ಪಿಸಿಗಳನ್ನ ಬೀಟ್ ಹಾಕ್ತೀನಿ. ಯಾವ್ದಾದ್ರು ಒಳ್ಳೆ ಚಿನ್ನದ ಅಂಗಡಿ ನೋಡಿ ಕಣ್ಣ ಹಾಕು. ಚಂದಾಗೈತೆ, ತುಂಬಾ ಚಂದಾಗೈತೆ. ಕಾಕಿ ಬಟ್ಟೆ ಹಾಕೊಂಡ್ ಕಳ್ದ್ರಿ ನೀವೇ ಕಳ್ತನ ಮಾಡಿ ಕುಮ್ಮ ಕೊಡ್ತಾ ಇದ್ದೀರಾ? ಅಯ್ಯೋ, ತುಂಬಾ ಚೆನ್ನಾಗ್ ಮಾತಾಡ್ತಾಳೆ ಇವಳು. ನಿನ್ ಹೆಂಡ್ತೀನಾ? ಗೀತಾ, ಒಳಗ್ ಹೋಗ್ರಿ. ನಾನ್ ಮಳಿಗೆ ಹೋದ್ರೆ ನೀವ್ ಅಯ್ಯನ್ ಜೊತೆ ಕಳ್ತನ ಮಾಡಕ್ ಹೋಯ್ತೀರಾ? ಓ ಏ, ನಿನ್ ಗಂಡ ಬಹಳ ಸಾಚ. ಸತ್ಯಹರಿಶ್ಚಂದ್ರ ಅಪರಾವತಾರ ಬಂದು ಸ್ಟೇಷನ್ ದಲ್ಲಿ ರಿಜಿಸ್ಟರ್ ತಗೊಂಡ್ ನೋಡು, ಇವನ್ ಎಂತ ಸಾಚ ಅಂತ ಗೊತ್ತಾಗುತ್ತೆ. ಯೋ, ರಿಜಿಸ್ಟರ್ ಏನೇ ತಗದ್ ನೋಡೋದು? ಇವ್ರು ಪಿಕ್ ಪಾಕೆಟ್ ಮಾಡ್ತಿದ್ರು ಅಂತ ನನಗೆ ಮದುವೆ ಮುಂಚೆನೆ ಗೊತ್ತೈತೆ. ವೈಟ್ ಲೆಗರೆ, ಕಳ್ಳೆಂತಿ ಯಾವತ್ತಿದ್ರು ಮುಂಡೆ ಹಾಕ್ತಾಳೆ ಗೊತ್ತಿದ್ದು ಮದುವೆ ಮಾಡ್ಕೊಂಡಿದ್ದೆ. ಅನ್ಬೋಸು ಕಳ್ಳೆಂತಿ ಮನಸ್ಸು ಮಾಡಿದ್ರೆ ಮುತ್ತೈದೆ ಆಗಿರ್ತಾನೆ ಅಂತ ತೋರ್ಸಕ್ಕೆ ನಾನು ಇವನ್ ಮದುವೆ ಮಾಡ್ಕೊಂಡಿದ್ದು. ಆಯಾ, ಇವಳ ಉಪದೇಶ ಸಾಕು, ನೀನ್ ನಡಿಯ. ಅದು ನನ್ ಮಕ್ಕಳ, ನೀವ್ ಹೋಗಕ್ ನಾನ್ ಬಿಡಕ್ಕಿಲ್ಲ. ಗೀತಾ, ಈ ಪೊಲೀಸ್ನವ್ರು ಇಸ್ಯಾ ನಿಂಗೆ ಗೊತ್ತಿಲ್ಲ, ಇವ್ರು ಸಾವಾಸ ಮಾಡಬಾರ್ದಾಗಿತ್ತು ಆದ್ರೆ ಮಾಡ್ಬಿಟ್ಟಿವ್ನಿ. ಇದೊಂದ್ಸಲ ನನ್ ಬಿಟ್ಬಿಡು. ಮದ್ವೆ ಆದ್ಬೇಕಿಂದ ಕಳ್ತನ ಮಾಡಕ್ಕಿಲ್ಲ ಅಂತ ಆಣೆ ಮಾಡಿದ್ದೀರಾ, ಅದನ್ನ ದಾಟ್ ಹೋಯ್ತೀರಾ? ಹೇಳಾನೆ, ಇನ್ನ 16 ವರ್ಷದ ನಮ್ ಇಬ್ರು ಸ್ನೇಹ ಸಂಬಂಧ ಬಿಟ್ಬಿಟ್ಟು ಇವತ್ ಬಂದಿರೋಳು ಮಾತ್ ಕೇಳ್ಕೊಂಡು ಹಾಳಾಗ್ ಹೋಗ್ತಿದ್ಯಾ? ನಿನ್ ಸ್ಟೇಷನ್ ಹೆಂಗ್ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತೈತೆ. ಕಂಡಿದ್ದೀನಮ್ಮ, ನನಗೆ ಬುದ್ಧಿ ಹೇಳ್ಬೇಡ. ಬಂದ್ ಮಾಡ್ಬೇಡ ಕಣೆ, ನಾನು ಬರ್ತೀನಿ ಕಣೆ. ಚಳಿಲಿ ಆಚೆ ಮಲ್ಕೊಂಡ್ರೆ ತಾನೆ ಬೆಡ್ರೂಮ್ ಮಹಿಮೆ ಏನು ಅಂತ ಗೊತ್ತಾಗೋದು. ಅಲ್ಲ ಕಣೆ, ಹೋಗ್ರಿ. ಈ ಗಂಡಸದ್ ಮಾತ್ರ ನಾವು ಕೇಳ್ಕೊಂಡ್ ಕುತ್ಕೊಂಡ್ರೆ ಮೈಗ್ ಬಟನ್ ಇರಲ್ಲ, ಒಡವೆನು ಇರಲ್ಲ, ಹಾಗೆ ಕೊಳಕ್ ನಾರ್ಬೇಕಾಗುತ್ತೆ. ಹೆಡ್ ಕಾನ್ಸ್ಟೇಬಲ್ ಹೆಂಡತಿ ಅಂತ ಹೇಳ್ಕೊಳಕ ನನಗೆ ನಾಚಿಕೆ ಆಗುತ್ತೆ. ಹೆಡ್ ಕಾನ್ಸ್ಟೇಬಲ್ ಅಂತ ಹೆಡ್ ಕಾನ್ಸ್ಟೇಬಲ್ ಇವತ್ ರಾತ್ರಿ ಏರ್ಪ ಮಾಡ್ಲಿ. ಸಮಥಿಂಗ್ ಸಮಥಿಂಗ್ ಏನು, ಎನಿಥಿಂಗ್ ಆದ್ರೂ ಮಾಡಿ ನಾಳೆ ರಾತ್ರಿ ಬಾಗಿಲು ತೆಗಿಸ್ತೀನಿ, ಬಿಡ್ತೀನಾ? ಅಯ್ಯೋ, ಇದು ಇಲ್ಲೇ ಕಟ್ಬೇಕಾ? ಸರ್ ಸರ್, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಸರ್ ಸರ್, ಏಯ್ ಚೊಕ್ಕ. ನಮಸ್ಕಾರ ಸರ್. ಮದ್ವೆ ಆದ್ಮೇಲೆ ನೀನ್ ತುಂಬಾ ಒಳ್ಳೆನಾಗ್ಬಿಟ್ಟಿಯಂತೆ. ನಿನ್ನಂತ ಕಳ್ಳರೆಲ್ಲ ಬದಲಾಗಿ ಒಳ್ಳೆಯವರಾಗ್ಬಿಟ್ರೆ ನಮ್ಮಂತ ಆಫೀಸರ್ಸ್ಗೆ ಬೇರೆ ಕೆಲಸ ಏನಿರುತ್ತೆ? ಹಾಯಾಗಿ ತಿಂಗಳ ಸಂಬಳ ತಗೊಂಡು ಕುಳಿತಿರ್ಬೋದು.
ಹೌದು, ಏನಿದೆ ಬ್ರೀಫ್ ಕೇಸ್? ಏನಿದೆ ಅದರಲ್ಲಿ ಅಂತ ನಾನು ತೆಗೆದು ನೋಡಿಲ್ಲ ಸರ್. ಕುತೂಹಲಕ್ಕಾದ್ರೂ ಒಂದ್ಸರಿ ತೆಗೆದು ನೋಡಬಹುದಾಗಿತ್ತಲ್ಲ. ಖಂಡಿತ ನೋಡಿಲ್ಲ ಸರ್. ವೆರಿ ಗುಡ್. ಬೇರೆಯವ್ರ ಗಂಟಿನ ವಿಷಯ ನನಗೆ ಯಾಕೆ ಬೇಕು ಅಂತ ನೀಯತ್ತಾಗಿ ತಗೊಂಡು ಬಂದಿದ್ಯಾ? ಹೌದು ಸರ್. ಅದನ್ನ ಇಲ್ಲಿ ಬಿಟ್ಬಿಟ್ಟು ಹೋಗು. ಅದು ಯಾರಿಗೆ ಸೇರ್ಬೇಕು ಅವ್ರನ್ನ ಹುಡುಕಿ ಸೇರಿಸೋ ಜವಾಬ್ದಾರಿ ನಮ್ದು. ಆಯ್ತು ಸರ್. ಚಕ ಎನ್ಕ್ವೈರಿ ಅಂತ ಬಂದಾಗ ನಾನು ಹೇಳಿ ಕಳಿಸ್ತೀನಿ, ಬರ್ಬೇಕು. ಹೆಂಡತಿ ಮಾತು ಕೇಳ್ಕೊಂಡು ಅದು ಇದು ಸಬು ಹೇಳ್ಕೊಡ್ದು. ಬರ್ತೀನಿ ಸರ್. ಏನ್ ಬರೋದು, ನಾನು ಹೇಳಿ ಕಳಿಸ್ತಾ ಬರ್ಬೇಕು. ಆಯ್ತು ಸರ್. ಹೋಗೋ ಡಾಗಾರ್ ನನ್ ಮಗ. ನೀನೇನ್ ಕಮ್ಮಿನ? ನಾನು ಸ್ವಲ್ಪ ದಡ್ಡ ಸಾ. ಶಡಾ. ಓಕೆ ಸರ್. ಸರ್ ಇದ್ರೊಳಗಡೆ ಏನಿದೆ ಅಂತ ನಾನು ತೆಗೆದು ನೋಡ್ಲ? ಅದ್ ನಂಗ್ ಗೊತ್ತಿಲ್ವಾ. ತೆಗೆದು ನೋಡು, ಅಡ್ರೆಸ್ ಏನಾದ್ರೂ ಸಿಗ್ಬಹುದು, ಅವ್ರ ಕಳಿಸ್ಕೊಳ. ಏನು ಇದು, ಇಷ್ಟು ಅರ್ಜೆಂಟ್ ಮಾಡ್ತೀಯ? ಆರ್ ತಿಂಗಳು ಹುಟ್ಟಿದವನಾಗೆ. ನಮ್ಮನೆ ವಿಚಾರ ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು? ಶಡಾ. ನೋಡು, ಯಾವುದೇ ಕೆಲಸ ಮಾಡಿದ್ರು ಅದು ಕಾನೂನಿಗೆ ವಿರುದ್ಧವಾಗಿರಬಾರ್ದು. ಹಾಗಾಗಿ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಯಾರಿಗೂ ತೊಂದರೆ ಇರಲ್ಲ. ಸರ್ ಸರ್ ನೀವೆಲ್ಲೋ ಹೋಗ್ಬಿಟ್ರಿ ಸರ್. ಶಡಾ ಕೇಳ, ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಬ್ರೀಫ್ ಕೇಸ್ ಓಪನ್ ಮಾಡು. ದಡ್ಡ ಕಳ್ಳರು ದೊಡ್ಡ ದೊಡ್ಡ ಬ್ಯಾಂಕ್ ಬೀಗ ಹೊಡೆದು ಆರಾಮಾಗಿ ತಿಜೋರಿ ಖಾಲಿ ಮಾಡ್ತಾರೆ. ನೀನು ಪೊಲೀಸ್ನವನು, ಒಂದು ಆರ್ಡಿನರಿ ಬ್ರೀಫ್ ಕೇಸ್ ತೆಗೋಕೆ ಇಷ್ಟು ಕಷ್ಟ ಪಡ್ತಿದ್ಯ? ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನಿಜವಾಲು, ಆ ಪೆಟ್ಟಿಗೆ ಪೊಲೀಸ್ನವ್ರು ಕೊಟ್ಮ್ಯಾಕೆ ನನ್ ಮನ್ಸು ಎಷ್ಟು ಅಗ್ರ ಆಗೈತೆ ಗೊತ್ತಾ? ಬಡವರ ಬೆವರಿನ ಮೇಲೆ ಏನು ಅನ್ನೋದು ನಂಗೆ ಈಗ ಅರ್ಥ ಆಗೈತೆ. ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಜೀವ ಇರ ಗಂಟ ಮನ್ಸರಾಗೆ ಬದುಕೋಣ. ಸಂದಾಗ ಹೇಳಿದೆ ನನ್ ರಾಣಿ. ಅದ್ರಲ್ಲಿ ಏನಿತ್ತು? 1 ಲಕ್ಷ ರೂಪಾಯಿ ಹಣ ಇತ್ತು ಸರ್. ನಿಜ ಹೇಳ್ತಿದ್ಯಾ? ಸುಳ್ಳು ಬೊಗಳಿದ್ರೆ ಬೋಟಿ ತೆಗೆದು ಬಿಡ್ತೇನೆ. ಸರ್ ಇಲ್ಲ ಸರ್, ನನ್ನ ಮಕ್ಕಳ ಹಣೆಗೂ ನಿಜ ಸರ್. 320 ಆ ಬ್ರೀಫ್ ಕೇಸ್ ತಗೊಂಡ್ ಬಾ. ಇದೇನಾ ನನ್ನ ಬ್ರೀಫ್ ಕೇಸ್? ಇದೆ ಸರ್. ಡೋಂಟ್ ಟಚ್. ಸರ್ ಇದನ್ನ ಆಟೋ ರಿಕ್ಷಾದು ಅಂತ ಅನ್ಕೊಟ್ನಾ ಸರ್? ಹೌದು. ಏಯ್ ಹೋಗಿ ಆಟೋ ರಿಕ್ಷಾ ಚಕ್ಕನ್ ಕರ್ಕೊಂಡ್ ಬರೋ. ಅಯ್ಯೋ ನೀವು ಬೈತಿದ್ದಾಗೆ ನಾನೇ ತುಂಬಾ ಅಲರ್ಟ್ ಆಗ್ಬಿಟ್ಟು PC 222 ಹೇಳಿ ಕಳಿಸಿದ್ದೀನಿ, ಇನ್ನೇನ್ ಕರ್ಕೊಂಡ್ ಬಂದ್ಬಿಡ್ತಾನೆ ನೋಡಿ ಸರ್. ಬಂದೇ ಬಿಟ್ಟ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವ್ರೇ ಸರ್ ಆಟೋ ಡ್ರೈವರು. ಏ ಚೊಕ್ಕ, ಇವರೇನು ನಿನ್ನ ರಿಕ್ಷಾದಲ್ಲಿ ಬ್ರೀಫ್ ಕೇಸ್ ಬಿಟ್ಟು ಹೋಗಿದ್ದು? ಹೌದು ಸರ್, ಇವ್ರದ ಬ್ರೀಫ್ ಕೇಸು. ನಿಮ್ಗೆ ಕೊಟ್ಟಲ್ಲ ಇಲ್ಲ ಇದೆ. ನಾನು ಇಲ್ಲ ಅಂತ ಹೇಳದ್ನ? ನೀನ್ ಹೇಗ್ ತಂದ್ಕೊಟ್ಟೋ ಹಾಗೆ ಭದ್ರವಾಗಿ ಇಟ್ಟಿದ್ದೀನಿ, ನೀನೇ ಓಪನ್ ಮಾಡು. ಮಿಸ್ಟರ್ ಕೀ ಕೊಡಿ. ಸರ್ ಸರ್ ಇದ್ರಲ್ಲಿ 1 ಲಕ್ಷ ರೂಪಾಯಿ ಹಣ ಇತ್ತು ಸರ್. ಸರ್ ನಾನು ಮುಳುಗೋಗ್ಬಿಟ್ಟೆ ಸರ್. ಚೊಕ್ಕ ನೀನೇನು ಹೇಳ್ತೀಯ? ನನಗೇನು ಸರ್ ಗೊತ್ತು, ಬ್ರೀಫ್ ಕೇಸ್ನ ಓಪನ್ ಮಾಡಿದ್ನ, ಹೇಗಿತ್ತು ಹಾಗೆ ತಂದ್ಕೊಟ್ಟೆ. ಫ್ಯಾಕ್ಟ್ರಿ ವರ್ಕರ್ಸಿಗೆ ಪೇಮೆಂಟ್ ಮಾಡೋದಕ್ಕೆ ಮಾಲೀಕರು ಚೆಕ್ ಕೊಟ್ಟಿದ್ರು ಸರ್, ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬರ್ತಾ ಇದ್ದೆ. ಬ್ರೀಫ್ ಕೇಸ್ನಲ್ಲಿ ಹಣ ಇತ್ತು ಅಂತ ಅವನು ಹೇಳ್ತಿದ್ದಾನೆ, ಇದ್ದ ಹಣ ಮಾಯ ಆಗಿದೆ. ಹಣ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಮರ್ಯಾದೆಗೆ ಹೇಳ್ತೀಯಾ ಇಲ್ಲ? ಸರ್ ಖಂಡಿತವಾಗ್ಲೂ ನಂಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಪದ್ಮಾಶ್ ನನ್ನ ಮಗನೇ ಬ್ರೀಫ್ ಕೇಸ್ನಲ್ಲಿದ್ದ 1 ಲಕ್ಷ ರೂಪಾಯಿ ಮಾಯ ಮಾಡಿ ಅದ್ರಲ್ಲಿ ಚಿಲ್ಲರೆ ಕಾಸು ಹಾಕಿ ನೀಯತ್ತಾಗಿ ತಗೊಂಡು ಬಂದ್ ಸ್ಟೇಷನ್ ಕೊಟ್ಟು ನೀನೊಬ್ಬ ಸಿನ್ಸಿಯರ್ ಗಾಂಧಿ ಅನ್ನೋ ಪಟ್ಟ ಗಿಟ್ಟಿಸ್ಬೇಕು ಅನ್ನೋ ಮಸಲ. ಅಕ್ಕ ಅಕ್ಕ ಪೊಲೀಸ್ನವರು ಚೊಕ್ಕನ ಹೇಳ್ಕೊಂಡವ್ರು. ಹೌದಾ? ಬೈಲ್ ಒಂದ್ ಸೈನ್ ಹಾಕು. ಆಮೇಲೆ ಜೋಬಲ್ ಎಷ್ಟಿಟ್ಟಿದ್ಯಾ? ಮಗುಗೆ ಔಷಧಿಗೆ ಅಂತ 200 ರೂಪಾಯಿ ಇಟ್ಟಿದ್ದೀನಿ ಸರ್. ಅದೆಲ್ಲ ಆಮೇಲೆ ಕುಡು 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 ಕುಡು. ಸರ್ ಸರ್ 1 ಲಕ್ಷ ರೂಪಾಯಿ ಹುಡುಕಾಟಲ್ಲಿ ನೀನೇ ಬರ್ಕೋ, ನನಗೇನ ಬೇಕಾಗಿದೆ? ಆಯ್ತು ಸರ್. ಇಲ್ಲಿ ನಾ ಬರ್ತೀನಿ ಸರ್. ಗೀತಾ ನೀ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ನಿಮ್ಮನ್ನ ಕರ್ಕೊಂಡ್ ಬಂದ್ ಒಳಗಾಕವ್ರೆ? ನೀವೇನ್ ತಪ್ಪು ಮಾಡಿದೀರಾ? ನಾನೇನು ತಪ್ಪು ಮಾಡಿಲ್ಲ ಗೀತಾ, ಇವರೇ ಸುಮ್ಸುನೆ ನನ್ನ ಒಪ್ಪಂದ ಹೊರಿಸಿ ನಾನು ಒಳಗಾಕವ್ರೆ. ಇಲ್ಲೇನ್ ಮಾಡ್ತಿದ್ಯಾ? ನನ್ ಗಂಡ ಏನ್ ತಪ್ಪು ಮಾಡೋರಂತ ಅವ್ರು ಹೇಳ್ಕೊಂಡ್ ಬಂದ್ ಒಳಗಡೆ ಹಾಕಿದೀರಾ? ಏನ್ ತಪ್ಪೇ ಮಾಡ್ಬೇಕಲ್ಲ ಲಾಕಪ್ ಕಾಕಕ್ಕೆ, ನಾನು ಎಷ್ಟೋ ಇಂತ ಕೇಸ್ಗಳು ಹೇಳ್ಕೊಂಡ್ ಬಂದಿದ್ದೀನಿ ಅದನ್ನೆಲ್ಲ. ಅವನೇನ್ ತಪ್ಪು ಮಾಡಿದ ಅಂತ ನಾನು ಹೇಳ್ತೀನಿ. ಆಟೋ ರಿಕ್ಷಾದಲ್ಲಿ ಸಿಕ್ಕಿದ ಬ್ರೀಫ್ ಕೇಸ್ನಲ್ಲಿದ್ದ 1 ಲಕ್ಷ ರೂಪಾಯಿನ ಲಪ್ಟಾಯಿಸಿದ್ದಾನೆ. ಇಲ್ಲ ಸರ್, ನಾನ್ ಕದಿಲ್ಲ ಸರ್. ಅವ್ರ ಕಳ್ತನ ಮಾಡಕ್ಕಿಲ್ಲ, ಅವ್ರು ತುಂಬಾ ಒಳ್ಳೆಯವರು. ಏ ಅಂದ್ರೆ ನಾವು ಮೋಸಗಾರ? ನಾನ್ ಹಂಗೆ ಹೇಳಿಲ್ಲ. ಓ ನೀನ್ ಬೇರೆ ತರ ಹೇಳ್ತಿದೀಯ. ಆಟೋದಾಗ ಸಿಕ್ಕಿದ ಪೆಟ್ಟಿಗೆನ ಹಂಗೆ ತಕ್ಕೊಂಡ್ ನಿಮಗೆ ಕೊಟ್ಟವ್ರೆ, ಅವ್ರ ಹಂಗೆಲ್ಲ ಮೋಸ ಮಾಡಕ್ಕಿಲ್ಲ. ಅವನು ಮೋಸ ಮಾಡೋದಿಲ್ಲ ಅನ್ನೋದನ್ನ ನಮ್ ಸ್ಟೇಷನ್ ರಿಜಿಸ್ಟರ್ ಹೇಳುತ್ತೆ.
ಅವನು ಎಷ್ಟಲ್ಲ ಪ್ರಾಮಾಣಿಕವಾಗಿ ಕಳ್ತನ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿದ ಅಂತ ಗೊತ್ತಾ ನಿನಗೆ? ಗೊತ್ತಾ? ಏಯ್ ಮಾತಾಡು. ಏಯ್ ಮಾತಾಡು. ಅದು ಹಿಂದೆ ಈಗ ಹಳೆ ಚಳಿ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಮನ್ಸರಾಗವ್ರೆ, ಕಷ್ಟಪಟ್ಟು ದುಡಿತಾವ್ರೆ. ದಯವಿಟ್ಟು ಅದ ಬಿಟ್ಬಿಡಿ ಸರ್. ಹೆಡ್ ಇದೇ ಕಣಯ್ಯ ನಮ್ಮ ದೇಶದ ಸಂಪ್ರದಾಯ. ಈ ಮಣ್ಣಲ್ಲಿ ಹುಟ್ಟಿದ ಯಾವ ಹೆಣ್ಣೆ ಆಗ್ಲಿ, ತನ್ನ ಗಂಡ ಕುಡುಕನಾಗ್ಲಿ, ಕೆಟ್ಟವನಾಗ್ಲಿ, ನೀಚನಾಗ್ಲಿ, ಯಾವತ್ತೂ ಬಿಟ್ಕೊಡೋದಿಲ್ಲ. ಅವಳು ಪಾಲ್ಗೆ ಅವನೇ ದೇವರು ದಿಂಡ್ರು ಎಲ್ಲ. ಇಂಥ ಹೆಣ್ಣು ನನ್ಗೆ ಹೆಂಡತಿಯಾಗಿ ಸಿಗ್ಲಿಲ್ಲ ಅನ್ನೋದೇ ನನ್ನ ವ್ಯಥೆ. ಆದ್ರೇನಂತೆ, ಸದಾ ಪಕ್ಕದಲ್ಲಿದ್ರೆ ಸಾಕು. ಸ್ಲಮ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಏನಂತ್ಯ ಮಿಸ್ ಕೆಸರಿನ ಕಮಲ? ಶಟ್ ಯುವರ್ ಬ್ಲಡಿ ಮೌತ್ ಇನ್ಸ್ಪೆಕ್ಟರ್. ದಿಸ್ ಪೊಲೀಸ್ ಸ್ಟೇಷನ್ ಇಸ್ ಲೈಕ್ ಎ ಟೆಂಪಲ್. ಡೋಂಟ್ ಸ್ಪಾಯಿಲ್ ಇಟ್ಸ್ ಸ್ಯಾಂಕ್ಚುರಿಟಿ ಬೈ ಯೂಸಿಂಗ್ ವಲ್ಗರ್ ವರ್ಡ್ಸ್. ಡೋಂಟ್ ಟೇಕ್ ಅನ್ಡ್ಯೂ ಅಡ್ವಾಂಟೇಜ್ ಆಫ್ ದಿಸ್ ಡಿವೈನ್ ಕಾಕಿ ಯೂನಿಫಾರ್ಮ್. ಬಿಹೇವ್ ಯುವರ್ ಸೆಲ್ಫ್ ಲೈಕ್ ಎ ರೆಸ್ಪೆಕ್ಟಬಲ್ ಪೊಲೀಸ್ ಆಫೀಸರ್. ಅರೆ, ಇಂಗ್ಲಿಷ್ ನಲ್ಲಿ ಒಳ್ಳೆ ಅರಳು ಹುರಿದಾಗ ಮಾತಾಡ್ಬಿಟ್ಲಲ್ಲ, ಈ ಸ್ಲಮ್ ಹುಡುಗಿಗೆ ಕನ್ನಡನೇ ಸರಿಯಾಗಿ ಬರುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗ್ ಗೊತ್ತು? ನನಗ್ ಗೊತ್ತಾಗ್ಬೇಕು ಇದೆಂತ ಹಾವು ಅಂತ. ನನಗ್ ಗೊತ್ತಾಗ್ಲೇಬೇಕು. ಒಳ್ಳೆಯವ್ರ ಪಾಲಿಗೆ ಪೂಜೆ ಮಾಡಿಸ್ಕೊಳ್ಳೋ ನಾಗರ ಹಾವು, ನಿಮ್ಮಂತ ಲೋಫರ್ಗಳ ಪಾಲಿಗೆ ಹೆಡೆಯಿಂದ ಬಾಲ ತುರಿದಂಗ ವಿಷ ತುಂಬಿಕೊಂಡ್ರು ಕಾಳಿಂದ ಸರ್ಪ ಹಾಕೋಣ. ಸರ್ಪ ಸರ್ಪ, ಇದು ವಿಷ ತುಂಬಿಕೊಂಡಿರೋ ಸರ್ಪಾನೋ ಇಲ್ಲ ಗಂಡಸರಿಗೆ ನಶಾ ಕೊಡೋ ಸರ್ಪಾನೋ, ನಾನ್ ಟೆಸ್ಟ್ ಮಾಡ್ಲೇಬೇಕು. ಹೆಡ್ಡು ಅರ್ಥವಾಯ್ತು. ಲೆಫ್ಟ್ ಅಬೌಟ್ ಟರ್ನ್, ಮಾರ್ಚ್ ಫಾರ್. ಮೈ ಡಿಯರ್ ಸ್ಲಮ್ ಕ್ವೀನ್, ಟೆಸ್ಟ್ ಯಾವ ತರ ಮಾಡ್ಲಿ? ಇಂಗ್ಲಿಷ್ ಸ್ಟೈಲ್ ನಲ್ಲಿ ಮಾಡ್ಲಾ ಇಲ್ಲ ಮಾಮೂಲಿ ಇಂಡಿಯನ್ ಸ್ಟೈಲ್? ಒಂದ್ ಮೂರ್ 700 ಅಡಿಯೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಏಯ್ ಯಾರನ್ ಕೇಳಿ ಒಳಗಡೆ ಬಂದ್ರೆ? ಯಾರನ್ ಕೇಳಿ ಯಾಕೆ ಒಳಗ್ ಬರ್ಬೇಕು? ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮ್ಮಪ್ಪ ಕಟ್ಸಿರೋ ಬೆಡ್ರೂಮ್ ಅಂತ ತಿಳ್ಕೊಂಡಿದ್ಯಾ? ನಿನಗೆ ಈ ಕಾಫಿ ಯೂನಿಫಾರ್ಮ್ ಕೊಟ್ಟಿರೋದು ಜನಗಳ ರಕ್ಷಣೆ ಮಾಡೋಕೆ, ಅದು ಬಿಟ್ಟು ನಿನ್ನ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಒಬ್ಬ ಅಬಲೆ ಮೇಲೆ ಅತ್ಯಾಚಾರ ಮಾಡ್ತಾ ಈ ಪವಿತ್ರವಾದ ಜಾಗನ ಅಪವಿತ್ರ ಮಾಡ್ತಾ ಇದೀಯಾ? ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ಎಲೆಕ್ಷನ್ ನಿಂತ್ರೆ ಈಗ ನೀನ್ ಇಲ್ಲಿಂದ ಮರ್ಯಾದೆಗೆ ಹೊರಟೋದ್ರೆ ನಿನಗೆ ಕ್ಷೇಮ, ಇಲ್ಲ ಅಂದ್ರೆ ಏನ ಮಾಡ್ತೀಯ? ನೀನ್ ಮಾಡೋ ನೀಚ್ ಕೆಲಸ ನೋಡ್ಕೊಂಡು ನಿಂತ್ಕೊಳ್ಳು. ಹೇಳಿ ಹೆಣ್ಣಲ್ಲ ಈ ಭಾರತಿ, ಈಗ ಕಾಣಿಸ್ತೀನಿ ನಿನ್ಗೊಂದ್ ಗತಿ. ನಾಲ್ಕು ಗೋಡೆಗಳ ಮಧ್ಯೆ ಒಂಟಿ ಹೆಣ್ಣಿನ ಬಟ್ಟೆ ಬಿಚ್ಚಿ ಅವಮಾನ ಮಾಡಿದ್ ನೀನು, ಈಗ ನಾಲ್ಕು ಜನರ ಮುಂದೆ ನೀನಾಗೆ ಬಟ್ಟೆ ಬಿಚ್ಚಿ ರಸ್ತೆಯಲ್ಲಿ ನಡ್ಕೊಂಡು ನನ್ನ ಜೊತೆ ಕಮಿಷನರ್ ಆಫೀಸಿಗೆ ಬರ್ಬೇಕು. Don't do it! Don't do it, I said! Lock-up open, Matsu. Oh. Bitcho! Nani! Police are doja nikke! Dikara! Police are doja nikke! Dikara! Jam, jam! Jam, jam! Down, down! It's better jams! Down, down! It's better jams! Down, down! It's better jams! Down, down! Stop it! Come on! Stop it! What is this?
What is this? Are? Who is this man? Sub-Inspector James, sir. What's happening here? I'm very sorry to tell this, sir. Radha, ಈ ಬ್ರೀಫ್ ಕೇಸ್ ನಲ್ಲಿ ಇದ್ದ 1 ಲಕ್ಷ ರೂಪಾಯಿನ ತಾನೇ ನುಂಗ್ಬಿಟ್ಟು ಪಾಪ ಅಮಾಯಕ ರಿಕ್ಷಾ ಚೊಕ್ಕನ ಮೇಲೆ ಅಪರಾಧ ಹೊರಸಿ ಲೋಕಪ್ನಲ್ಲಿಟ್ಟಿದ್ದ ಸರ್. ತನ್ನ ಗಂಡನ ಬಿಟ್ಬಿಡಿ ಅಂತ ನ್ಯಾಯ ಕೇಳಕ್ ಹೋದ ಅವ್ನು ಹೆಂಡತಿನ ಗಂಡನ್ ಕಣ್ ಮುಂದೆ ರೇಪ್ ಮಾಡೋ ಪ್ರಯತ್ನ ಪಟ್ಟ ಸರ್. ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಕರ್ತವ್ಯ, ಶ್ರದ್ಧೆಗೆ ಪ್ರತಿರೂಪ ಆಗಿರೋ ಶ್ರೀ ಸಾಂಗ್ಲಿಯಾನ, ಸುಭಾಷ್ ಭರಣಿ, ಶ್ರೀಧರ್, ಶ್ರೀಮತಿ ಕಿರಣ್ ಬೇಡಿ ಮುಂತಾದ ಅಧಿಕಾರಿಗಳು ನಾಡ ಸೇವೆಗೋಸ್ಕರ, ಪ್ರಜೆಗಳ ರಕ್ಷಣೆಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮಹಾತ್ಮ ಗಾಂಧಿಯವರು ಹೇಳಿದ ನಾಪಕ ಇದೆಯಾ ಸರ್, ಒಬ್ಬ ಹೆಣ್ಮಗಳು ರಾತ್ರಿ ತನ್ನ ಮನೆಯಿಂದ ಆಚೆ ಒಬ್ಳೆ ಹೋಗಿ ಶೀಲವಂತಿಯಾಗಿ ಮನೆಗೆ ಬಂದಿ ನಾನೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗೋದು ಅಂತ ಕಾಕಿ ಬಟ್ಟೆ ಅನ್ನೋ ಕವಚ ಹಾಕೊಂಡು ಭಂಡ ಧೈರ್ಯದಿಂದ ರಕ್ಷಕರೇ ಭಕ್ಷಕರಾಗಿ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಇಂಥ ರಾಕ್ಷಸರನ್ನ ಸದೆ ಬಡಿಯೋದು ತಪ್ಪಲ್ಲ ಅಂತ ನನ್ನ ಮನಸಾಕ್ಷಿ ಹೇಳ್ತಿದೆ. ಯಾರಾದರೂ ಅನ್ಯಾಯ ಮಾಡಿದ್ರೆ ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೀಗೆ ನಡೆದ್ರೆ ರಕ್ಷಣೆಗೆ ಎಲ್ಲಿ ಸರ್ ಹೋಗ್ಬೇಕು? ನಾನು ಮಾಡಿದ ತಪ್ಪು ಅಂತ ನಿಮ್ ಮನಸ್ಕನ್ಸಿದ್ರೆ ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ ಸಿದ್ಧ ಸರ್. ನೋಡಮ್ಮ, ಕೇವಲ ಪುಸ್ತಕ ಹಿಡಿದು ಓದ್ಬಿಟ್ರೆ ನಮ್ ಲೈಫೇ ಮುಗ್ದೋಯ್ತು ಅಂತ ತಿಳ್ಕೊಂಡಿರೋ ಈ ಕಾಲದಲ್ಲಿ ನಿನ್ನಂತ ವೀರ ದಿಟ್ಟ ಹೆಣ್ಣು ಇದ್ದಾಳೆ ಅನ್ನೋದು ನನಗೆ ತುಂಬಾ ಸಂತೋಷದ ವಿಷಯ. ನಿಮ್ಮ ವರ್ತನೆ ಸರಿಯಾದ್ದಲ್ಲ ಅಂತ ಕಾನೂನು ಸಾರಿ ಸಾರಿ ಹೇಳ್ತಾ ಇದ್ರು, ಇಂಥ ಹೆಗ್ಗಣಗಳ ಸ್ವಾರ್ಥ ಸ್ವರೂಪನ ಬಯಲಿಗೆಳೆದವರು ನಿನ್ನ ಸಾಹಸನ ನಿಜವಾಗ್ಲೂ ಮೆಚ್ಕೊಳ್ಳುವಂತಹದ್ದು. ಈ ಕೇಸ್ನ ನಾನೇ ಪರ್ಸನಲ್ ಆಗಿ ಡೀಲ್ ಮಾಡಿ ಇವನಿಗೆ ತಕ್ಕ ಶಿಕ್ಷೆ ಸಿಗೋ ಹಾಗೆ ಮಾಡ್ತೀನಿ. ದಿಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಬ್ಬ ಜವಾಬ್ದಾರಿಯುತ ಉನ್ನತ ಅಧಿಕಾರಿ ಇಂಥ ಹೊಲ್ಸ್ ಕೆಲಸ ಮಾಡಿದಾನೆ ಅಂದ್ರೆ ಇಟ್ಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್. ಐ ಆಮ್ ಸಸ್ಪೆಂಡಿಂಗ್ ಯು ಇಮಿಡಿಯೇಟ್ಲಿ. ಸರ್ ಭುಜಂಗರ, ನಾನ್ ನಿಮ್ಮನ್ನ ನಂಬಿದ್ದೀನಿ, ದಯವಿಟ್ಟು ನನ್ನ ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಕೊಡಿ. ಜುಜುಬಿ, ಇದೆಲ್ಲ ಫೋನ್ ಅಲ್ಲಿ ಆಗೋ ಕೆಲಸ ಕಣಯ್ಯ. ಸರ್ ಇದೊಂದು ಉಪಕಾರ ಮಾಡ್ಕೊಡಿ, ನಾನು ಏಳೇಳು ಜನ್ಮಕ್ಕೂ ನಿಮ್ ಋಣ ಮರೆಯಲ್ಲ. ಇದು ಅಟೆಂಪ್ಟ್ ರೇಪ್ ಕೇಸ್ ಆಗಿರೋದ್ರಿಂದ ಒಂದ್ ವಾರ ಬಿಸಿ ವಾತಾವರಣ ಇರುತ್ತೆ. ವಿರೋಧ ಪಕ್ಷದವರು ಅಸೆಂಬ್ಲಿಲಿ ಇಲ್ಲದ ಗುಲ್ಲೆಬ್ಸಿ ಗಲಾಟೆ ಮಾಡ್ಬಿಡ್ತಾರೆ. ನೋಡು, ಒಂದು ತಿಂಗಳು ಇಡೀ ಕರ್ನಾಟಕನೆಲ್ಲ ಜಾಮ್ 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 ಅಂತ ಟೂರ್ ಹೊಡ್ಕೊಂಡ್ ಬಂದ್ಬಿಡು. ಅಷ್ಟರಲ್ಲಿ ಹೋಮ್ ಮಿನಿಸ್ಟರ್ನ ನಾನು ಸೆಟಪ್ ಮಾಡ್ಕೊಂಡಿರ್ತೀನಿ, ಗೊತ್ತಾಯ್ತಾ? ಮತ್ತೆ ನಿನ್ನ ಅದೇ ಏರಿಯಾ ಕಾಕ್ಸ್ ಕೊಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನನ್ನ ಗಾಡ್ ಫಾದರ್ ಸರ್. ಯಾರೇ ಕೂಗಾಡಲಿ ಊರೇ ಓರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಈ ಒಡವೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಚೆನ್ನಾಗಿ ಕಾಣಿಸ್ದೆ ಏನು, ಯಾರ್ಯಾರನ ಮಟಾಸ್ ಮಾಡಿದ್ ತಾನೆ ನೀನು ಮಿನಿಮಿನೋ ಅಂತ ಮಿಂಚ್ತಾ ಇರೋದು? ಏನ್ರಿ ನೀವು ಇಂಥ ಮೂಡ್ ಟೈಮ್ ಅಲ್ಲಿ ಮಟಾಶು ಗಿಟಾಶು ಪೊಟಾಶು ಅಂತ ತಲೆ ತಿಂತಿರಲ್ರಿ. ಈಗ ನಾನು ಹ್ಯಾಕ್ ಕಾಣ್ತೀನ್ರಿ? ಚಿನ್ನಾ ಬಗರಿ ಪುಟಿ, ನೀನ್ ಯಾಕ್ ಕಾಣಿಸ್ತಿದ್ಯಾ ಅಂದ್ರೆ ನೀನ್ ನೋಡ್ತಾ ಇದ್ರೆ ನನ್ಗೇನೋ ಒಂಥರ ಆಗ್ತಾ ಇದೆ. ಮತ್ ನೋಡ್ರಿ ಹೋಗೋಣ ಬೆಡ್ರೂಮ್ಗೆ. ಮಗಳು ನೋಡ್ಬಿಟ್ಟಾಳು, ಮೆಲ್ಲ ಹೋಗ್ಬಿಡ ಬಾ. ಅಲ್ಲಿಗೆ ಏನ್ರಿ ಮಿಸ್ಟರ್, ಆಕ್ಸಿಡೆಂಟ್ ಮಾಡ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ನಿಮ್ಮ ಆರ್ಸಿ ಬುಕ್, ಎಲ್ಲಿ ನಿಮ್ಮ ಲೈಸೆನ್ಸ್? ನಾನು ಯಾರು ಗೊತ್ತಾ? ನಗರದ ಶ್ರೀಮಂತ ಭುಜಂಗರಾವ್ ಅವರ ಏಕೈಕ ಪುತ್ರ. ನೀವ್ ಯಾರಾದ್ರೆ ನನಗೇನು, ಕಾಯ್ದೆ ಅಂದ್ರೆ ಕಾಯ್ದೆನೆ, ಡ್ಯೂಟಿ ಅಂದ್ರೆ ಡ್ಯೂಟಿನೆ. ಹೇಳಿರಿ ಕೆಳಗೆ. ಅರ್ಥವಾಯ್ತು ಈ ಕೇಸು ಉಲ್ಟಾ, ನೀವ್ ಇಲ್ಲಿದ್ರೆ ಚೆನ್ನಾಗಿರಲ್ಲ, ಇಲ್ಲಿನ ಜಾಗ ಖಾಲಿ ಮಾಡಿ. ಸ್ವಲ್ಪ ಕೆಳಗಿಳಿದ್ದೀರಾ? ಕೇಸ್ನ ಉಲ್ಟಾ ಪುಲ್ಟಾ ಮಾಡೋಕೆ ಇನ್ಸ್ಪೆಕ್ಟರ್ ಎಷ್ಟು ಹಣ ಕೊಟ್ರಿ? ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಕಾನೂನೇ ಕೊಂಡ್ಕೋಬಹುದು, ಅದಕ್ಕಿಂತ ಡಬಲ್ ನಾನು ಕೊಡ್ತೀನಿ. ಬಟ್ ಆ ಮುದುಕನ್ ಕಾಲ್ಗತಿ ಏನು? ಆ ಮುದುಕನೇ ಅಡ್ಡ ಬಂದ ಪಾಪ, ಇವ್ರು ಏನ್ ಮಾಡ್ತಾರೆ? ಇವ್ರೇ ಅವನ ಮೇಲೆ ಕಾರ್ ಹತ್ಸಿದ್ದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ.
ಆ ದಿಕ್ಕಿಲ್ ಮುದುಕನ ಪರಾವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಅವನೇ ನಿಮ್ ಚಿಕ್ಕಪ್ಪನ ಇಲ್ಲ ನಿಮ್ ಮಾವನ? ಹೀಸ್ ಆಲ್ಸೋ ಇಂಡಿಯನ್, ಐ ಆಮ್ ಆಲ್ಸೋ ಇಂಡಿಯನ್. ಅವನು ನಮ್ ಹಾಗೆ ಒಬ್ಬ ಮನುಷ್ಯ. ಮನುಷ್ಯ ಆಗಿದ್ರೆ ಬುದ್ಧಿ ಇರ್ಬೇಕು. ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು. ಹೀಗೆ ಅಡ್ಡ ತಿಡ್ಡಿ ಕ್ರಾಸ್ ಮಾಡಿದ್ರೆ ಇನ್ನೇನಾಗತ್ತೆ? ಹೀಗೇನೆ ಆಗೋದು ಅಲ್ಲ ರೀ, ಇಂಥವ್ ದಿವಸಕ್ಕೆ 108 ಕೇಸ್ ನೋಡ್ತೇವೆ. ನೀವು ಹೋಗಿ ಸರ್, ನಾನು ನೋಡ್ಕೊಳ್ತೇನೆ. ಏನ್ರಿ ನಿಮ್ಗೇನಾದ್ರೂ ಮರ್ಯಾದೆ ಇದೆಯಾ? ಲಂಚ ತಿಂದು ಹಾಕೊಂಡಿರೋ ಯೂನಿಫಾರ್ಮ್ಗೆ ಅವಮಾನ ಮಾಡ್ತಿದ್ದೀರಲ್ಲ. ಮಿಸ್ಟರ್ ವಿಜಯ್, ನೀವು ವಿದ್ಯಾವಂತರು, ಸುಸಂಸ್ಕೃತರು, ಸ್ವಲ್ಪನಾದ್ರೂ ಕರುಣೆ ದಯಾ ನಿಮಗಿಲ್ವಾ? ನಿಮ್ ಹತ್ರ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಎಲ್ಲ ಇದೆ. ನಿಮ್ ಹಿಂದೆ ಇರೋರೆಲ್ಲ ಪುಂಡು ಪೋಖರಿಗಳು. ಅವರುಗಳನ್ನ ಬಾರ ಕರ್ಕೊಂಡು ಹೋಗಿ ಸಾಕಷ್ಟು ಹಣ ಪೋಲ್ ಮಾಡ್ತೀರಾ, ಅದಕ್ಕೆ ಅವ್ರು ನಿಮ್ ಹಿಂದೆ ಇರೋದು. ನಾಳೆ ಏನಾದ್ರೂ ನೀವು ಪಾಪರಾದ್ರೆ ಈ ನಿಮ್ ಫ್ರೆಂಡ್ಸ್ ಯಾರು ನಿಮ್ ಹತ್ರ ಬರಲ್ಲ. ವಿದ್ಯಾರ್ಥಿ ಆಗಿರೋ ನೀವು ವಿನಾಕಾರಣ ನಿಮ್ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ಸ್ಟೂಡೆಂಟ್ ಲೈಫ್ ಅಂದ್ರೆ ಎಂಜಾಯಬಲ್ ಲೈಫ್ ಅಂತ ಅವತ್ತು ನೀವೇ ಹೇಳಿದ್ರಿ. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಇಸ್ ಡಿಫರೆಂಟ್, ಲೈಫ್ ಇಸ್ ಡಿಫರೆಂಟ್. ಆದ್ರೆ ನೀವೀಗ ಮಾಡಿದ್ದು ಎಂಟರ್ಟೈನ್ಮೆಂಟ್ ಅಲ್ಲ, ದುರಹಂಕಾರದ ಪರಮಾವಧಿ. ಮಿಸ್ಟರ್ ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಆದ್ಕೂಡ ಹಾಸ್ಪಿಟ್ಲಿಗೆ ಸೇರಿಸಿ ಕಾಪಾಡ್ಬೇಕಾದ್ ನೀವು ಕರ್ತವ್ಯನ್ ಮರೆತು ಕಾಸ್ಗೋಸ್ಕರ ಕೈ ಒಡ್ಡಿದ್ರಿ. ನೀವು ಮಾಡ್ಬೇಕಾದ ಡ್ಯೂಟಿನ ಆಲ್ರೆಡಿ ನನ್ನ ಫ್ರೆಂಡ್ಸ್ ಮಾಡ್ಬಿಟ್ಟಿದ್ದಾರೆ. ಸಾರಿ ಮೇಡಮ್, ಐ ಆಮ್ ಸಾರಿ. ಥಿಂಕ್ ವೆಲ್, ಬಿ ಎ ಗುಡ್ ಮ್ಯಾನ್ ಟು ದ ಸೊಸೈಟಿ. ನಿಮ್ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ಕಾನೂನೇ ಕೊಂಡ್ಕೋಬಹುದು, ಅದಕ್ಕಿಂತ ಡಬಲ್ ನಾನು ಕೊಡ್ತೀನಿ. ನಿಮ್ ಹತ್ರ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಎಲ್ಲ ಇದೆ. ನಿಮ್ ಹಿಂದೆ ಇರೋರೆಲ್ಲ ಪುಂಡು ಪೋಖರಿಗಳು. ವಿದ್ಯಾರ್ಥಿ ಆಗಿರೋ ನೀವು ನಿಮ್ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ಭಾರತಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಮೇಲೆ ನಿಮಗೆ ಕೋಪನಾ? ನಾನ್ ಯಾರು ಅಂತ ನಿಮ್ಮೇಲೆ ಕೋಪ ಮಾಡ್ಕೋಬೇಕು? ನೀವ್ ಯಾರು ಅಂತ ನಾನು ತಿಳ್ಕೊಂಡಿದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇಷ್ಟೊತ್ತವರೆಗೂ ನನ್ನ ಕಾಯಿ ಅಗತ್ಯ ಇರ್ತಿಲ್ಲ. ಇವತ್ತು ನಿಮ್ ಫ್ರೆಂಡ್ಸ್ ಮಾತಾಡಕ್ ಸಿಗ್ಲಿಲ್ವಾ? ಇಲ್ಲ, ಬಾರ್ ರೆಸ್ಟೋರೆಂಟ್ ಲೀವ್. ಪೇಷಂಟ್ಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ, ಆದ್ರೂ ಸೀರಿಯಸ್ ಅಂತೇನಲ್ಲ, ಆದ್ರೆ ಅವ್ರ ವಯಸ್ಸಾಗಿರೋದ್ರಿಂದ ವಾಸಿ ಆಗೋದು ಕೊಂಚ ಲೇಟ್ ಆಗಬಹುದು ಅಷ್ಟೇ. ಡಾಕ್ಟರ್, ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬಟ್ ಅವ್ರ ಕಾಲು ವಾಸಿ ಆಗ್ಬೇಕು. ನನ್ನಲ್ಲಿರೋ ಅಹಂಕಾರಕ್ಕೆ ಅವ್ರ ಕಾಲು ಬಲಿ ಹಾಕ್ಕೊಡ್ದು ಪ್ಲೀಸ್ ಡಾಕ್ಟರ್. ಹಾಗೆ ಮಾಡಿ ಉಳಿಸ್ಕೊಡಿ. ಬಡವರ ಬದುಕಿನ ಬೆಲೆ ಏನು ಅಂತ ನನಗೀಗ ಅರ್ಥ ಆಯ್ತು ಡಾಕ್ಟರ್. ಹಣ ಇದ್ರೆ ಏನ್ ಬೇಕಾದ್ರೂ ಪಡಿಬಹುದು ಅನ್ಕೊಂಡು ಆ ಮದದಲ್ಲಿ ಲಗಾಮಿಲ್ದ ಕುದುರೆಯಂತೆ ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸಿಕ್ ಸಿಕ್ ಹಾಗೆ ಪುಂಡಾಟಿಕೆ ಮಾಡ್ತಾ ನಾನ್ ಮಾಡ್ತಿದ್ದ ತಪ್ಪನ್ನ ತಿದ್ದಿ ಸರಿಯಾದ ದಾರಿ ತೋರಿಸ್ಕೊಟ್ಟವಳು ನೀನು. ನನ್ನ ಮನಸ್ಸಲ್ಲಿದ್ದ ಅಹಂಕಾರದ ಪರದೆ ತೆರೆದು ಪ್ರೀತಿಯ ಪತಾಕೆ ಹಾರಿಸ್ತವಳು ನೀನು. ನೀನು ನೀನು
ಏನು ಇದೆಲ್ಲ? ನೀನು ಹಸುಗೂಸು, ನಿನಗೆ ಲೋಕಜ್ಞಾನ ಅಂದ್ರೆ ಓದೋದನ್ನ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ. ಇದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಯ್ತು ನೀನು ಬಹಳ ಮುಂದುವರೆದು ಬಿಟ್ಟಿದೀಯ. ಡ್ಯಾಡಿ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ಜವಾಬ್ದಾರಿ ಇಲ್ಲದೆ ನೀರಿನ ಹಾಗೆ ಖರ್ಚು ಮಾಡ್ತಾ ಅದೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೆ. ಮಿತಿ ಇಲ್ಲದೆ ಖರ್ಚು ಮಾಡ್ತಿದ್ದ ನನ್ನ ಕೈಗೆ ಕಡಿವಾಣ ಹಾಕಿ ಜೀವನ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವಳು ಭಾರತಿ. ಅದಕ್ಕೆ ಪ್ರತಿಯುಪಕಾರವಾಗಿ ನನ್ನ ಮನಸ್ಸಿನ ಹೃದಯನ ಅವಳಿಗೆ ಕೊಟ್ಟಿದ್ದೀನಿ. ಇವಳು ಆ ಮೋಹನ್ ರಾವ್ ಮಗಳು ತಾನೇ? ಹೌದು ಡ್ಯಾಡಿ. ಶಬಾಷ್ ನನ್ನ ಮಗನೇ, ಐ ಆಮ್ ವೆರಿ ವೆರಿ ಹ್ಯಾಪಿ. ನೋಡು, ಶ್ರೀಮಂತ ಹುಡುಗ ಬಡೂರ್ ಹುಡುಗಿನ, ಬಡೂರ್ ಹುಡುಗ ಶ್ರೀಮಂತ ಹುಡುಗಿನ ಪ್ರೀತಿಸೋದು ಸರ್ವೇ ಸಾಮಾನ್ಯ. ಆದ್ರೆ ನೀನು ನಮ್ಮಂತಸ್ತಿಗೆ ತಕ್ಕ ಹಾಗೆ ನಿನ್ನ ಯೋಗ್ಯತೆಗೆ ಸರಿದೂಗುವಂತ ಹೆಣ್ಣನ್ನೇ ಲವ್ ಮಾಡಿದೀಯ ಡ್ಯಾಡಿ. ಯಸ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ವಿಜಯ್, ನೀನ್ ಆ ಹುಡುಗಿ ಜೊತೆ ಫಸ್ಟ್ ಡೇಟ್ ಮುಗಿಸ್ಕೊಂಡ್ ಬಂದಿದ್ರೆ ನಾನು ಇನ್ನೂ ಸಂತೋಷ ಪಡ್ತಾ ಇದ್ದೆ ಕಣೋ. ಈಗ ನೀನ್ ನನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಗುಡ್ ಲಕ್, ಗೋ ಅಹೆಡ್. ಅಲ್ಲ ದಣಿ, ನಾನು ಸಿ ಐ ಡಿ ದಂಧೆ ಮಾಡಿ ಈ ಫೋಟೋಗಳನ್ನ ತಂದು ಕೊಟ್ಟಿನಿ, ನೀವು ನನ್ನ ಬಾಯಿಗೆ ಬಂದಂಗ ಹಾಂಗ ಹಿಂಗ ಅಂತ ಬೈದ್ರಿ, ಈಗ ಚಿಕ್ಕ ದಣಿ ಯಾರ ಮುಂದೆ ಇದೇ ರಾಜಕೀಯ ಕಡೋ ಸೆಕ್ರೆಟರಿ ಮೋಹನ್ ರಾವ್. ಈಗ ನೀನು ನನ್ನ ಬೀಗ, ನಾನು ಈ ಬೀಗ ನಿಟ್ಕೊಂಡು ನಿನ್ ಫ್ಯಾಕ್ಟ್ರಿಗೆ ಹೇಗ್ ಬೀಗ ಹಾಕಿಸ್ತೀನಿ ಅಂತ ನೋಡ್ತಾ ಇರು. ನಾನು ಆವತ್ತು ಇದೇ ಮಾತು ಹೇಳಿದ್ದೆ, ಇವತ್ತು ಇದೇ ಮಾತು ಹೇಳ್ತಾ ಇದ್ದೀನಿ. ನೀನ್ ನನ್ನ ಮಗಳಲ್ಲಮ್ಮ, ನನ್ನ ಮಗ. ಹೆತ್ತ ತಂದೆಯರು ತನ್ನ ಗಂಡು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಡ್ತಾರೋ ಅದಕ್ಕೆ ಹತ್ರ ಸ್ವಾತಂತ್ರ್ಯ ನಾನೇನು ಕೊಟ್ಟಿದ್ದೀನಿ. ನೀನ್ ಹೇಳಿದಕ್ಕೆ ಒಂದು ವಿರುದ್ಧವಾಗಿ ಹೇಳಿಲ್ಲ. ಹೇಳಮ್ಮ ಹೇಳು. ಆ ಧೈರ್ಯದಿಂದಾನೆ ಒಬ್ಬ ಹುಡುಗನ ನನ್ನ ಮನಸ್ಸು ಕೊಟ್ಟಿದ್ದೀನಿ. ಮನಸ್ಸು ಕೊಟ್ಟಮೇಲೆ ಸಂಕೋಚ ಯಾಕಮ್ಮ ಹೇಳು. ಆ ಹುಡುಗ ಬೇರೆ ಯಾರು ಅಲ್ಲಪ್ಪ, ವಿಜಯ್ ಭುಜಂಗರಾವ್ ಮಗ. ಆ ಹುಡುಗನ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ದೀಯನಮ್ಮ. ಈ ಮಾತು ನೀವು ಯಾಕೆ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತಪ್ಪ. ಹಿಂದೆ ಕೆಲವು ಫ್ರೆಂಡ್ಸ್ ಸಹವಾಸದಿಂದ ಆ ರೀತಿ ವರ್ತಿಸಿದ್ರು, ಈಗ ಅವ್ರು ತುಂಬಾ ಬದಲಾಗಿದ್ದಾರಪ್ಪ. ಮನುಷ್ಯತ್ವದಿಂದ ಬದುಕಬೇಕು ಅನ್ನೋ ಛಲ ಹುಟ್ಟಿದೆ. ಇದನ್ನೆಲ್ಲ ಕೇಳಿದ ಮೇಲೆ ನಿಂದೇ ಎಲ್ಲ ತಯಾರಿ ಅಂತ ಕಾಣುತ್ತೆ. ಏನಿವೇ ಭುಜಂಗರಾವ್ಗೂ ನನಗೂ ವ್ಯಾಪಾರದಲ್ಲಿ ಯಾವುದೇ ಮನಸ್ತಾಪ ಇದ್ರು ನಿನ್ನ ಹಿತಕ್ಕೋಸ್ಕರ ಅದನ್ನೆಲ್ಲ ಮರ್ತು ಬಿಡ್ತೀನಮ್ಮ. ಡ್ಯಾಡಿ ಎಸ್, ವ್ಯಾಪಾರ ಬಿಸ್ನೆಸ್ ಅಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತಮ್ಮ. ಒಟ್ನಲ್ಲಿ ನಿನ್ ಸಂತೋಷನೇ ನನ್ ಸಂತೋಷ ಕಣಮ್ಮ. ನಿನ್ನ ವಿಜಯ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಥ್ಯಾಂಕ್ ಯು. ಅಲ್ಲ ಮೋಹನ, ನಿನ್ನ ಮಗಳೇ ನನ್ನ ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಾಗಿತ್ತು. ನೀ ನಿರ್ಧಾರಕ್ಕೆ ಬರೋದಕ್ಕೆ ಮುಂಚೆ ನಿನ್ನ ಪಾರ್ಟ್ನರ್ ಅನ್ನಿಸ್ಕೊಂಡಿರೋ ನನ್ನ ಹತ್ರ ಅಟ್ಲೀಸ್ಟ್ ಒಂದು ಮಾತು ಕೇಳೋದು ಬೇಡ. ನೋಡಿ ಸದಾ, ನೀನು ನನ್ನ ಫ್ಯಾಕ್ಟ್ರಿ ವ್ಯವಹಾರಗಳಿಗೆ ಪಾರ್ಟ್ನರೇ ಹೊರತು ಫ್ಯಾಮಿಲಿ ಮ್ಯಾಟರ್ಸ್ಗಲ್ಲ. ಲೈಫ್ ಈಸ್ ನಾಟ್ ಎ ಬಿಸ್ನೆಸ್. ಭಾರತಿ ಯಾರನ್ನು ಇಷ್ಟಪಡ್ತಾಳೋ ಅವನ ಜೊತೆ ಮದುವೆ ಮಾಡೋದು ನನ್ನ ಕರ್ತವ್ಯ. ಬಡ್ಡಿ ಮಗನೇ ಮೋಹನ, ಸ್ಲೀಪಿಂಗ್ ಪಾರ್ಟ್ನರ್ ಆದ ತಕ್ಷಣ ಸದಾ ಸ್ಲೀಪಿಂಗ್ ಆಗೇ ಇರ್ತೀನಿ ಅಂತ ತಿಳ್ಕೊಂಡ್ಯಾ? ಇಷ್ಟು ದಿವಸ ನಿನ್ನ ಅಕೌಂಟ್ ಕೇಳಿದೆ, ನನ್ನ ಭಾಗದ ಲಾಭ ಕೇಳಿದೆ, ಯಾಕೆ ನೀನೇನು ಮಾಡಿದ್ರು ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೆ ಗೊತ್ತಾ? ನಾಳೆ ನಿನ್ನ ಮಗಳು ನನ್ನ ಮನೆ ಸೊಸೆ ಆಗ್ತಾಳೆ, ಸಮಸ್ತ ಆಸ್ತಿ ನನ್ನ ಪಾಲಿಂದ ಆಗುತ್ತೆ ಅಂತ. ಆದರೆ ನೀನು ಆ ಭುಜಂಗ ಭಾರಿ ಶ್ರೀಮಂತ ಅಂತ ಅವರ ಜೊತೆ ಸಂಬಂಧ ಬೆಳೆಸೋಕೆ ನೋಡ್ತಾ ಇದೀಯಾ? ಮಲಗಿರೋ ಅವನ್ನ ಕೆಣಗ್ತಾ ಇದೀಯಾ? ಬೂಸ್, ಇದರ ಪರಿಣಾಮ ಏನಾಗುತ್ತೆ ಅಂತ ನಾಳೆ ನಿನಗೆ ಗೊತ್ತಾಗತ್ತೆ. ಹಲೋ ಸರ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ಗ್ಯಾಸ್ ಲೀಕ್ ಆಗಿ 100 ಜನ ಸಾಯ್ತಾ ಇದ್ದಾರೆ ಸರ್. ಹಾ,
ಐ ಆಮ್ ಸಾರಿ ಸರ್, ಈಗ ತಾನೇ ವಿಷಯ ಗೊತ್ತಾಯ್ತು. ಮಾರುತಿ, ಇದೆಲ್ಲ ಹೇಗಾಯ್ತು? ವಾಟ್ ಹ್ಯಾಪೆಂಡ್? ಅದು ಗ್ಯಾಸ್ ಚೇಂಬರ್ ಲೀಕ್ ಆಯ್ತು, ನೂರಾರು ಜನ ಸಾಯ್ತಿದ್ದಾರೆ ಅಂತ ಫೋನ್ ಬಂತು. ಆದ್ರೆ ಬಂದು ನೋಡಿದ್ರೆ ಇದೆಲ್ಲ ಹೇಗಾಯ್ತು ನನಗೊಂದು ಗೊತ್ತಾಗ್ತಾ ಇಲ್ಲ. ಭಾರತೀಯ ಕೆಮಿಕಲ್ಸ್ ಫ್ಯಾಕ್ಟರಿ ಪಾರ್ಟ್ನರ್ ಮಿಸ್ಟರ್ ಮೋಹನ್ ರಾವ್ ನೀವೇ ತಾನೇ? ಯು ಆರ್ ಅಂಡರ್ ಅರೆಸ್ಟ್. ಪ್ಲೀಸ್ ಫಾಲೋ ಮೀ. ಇನ್ಸ್ಪೆಕ್ಟರ್, ಇದು ಆಂಟಿಸಿಪೇಟರಿ ಬೇಲ್. ಇದು ಹೇಗೆ ಸಿಕ್ತು? ಇದು ಹೇಗೆ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಇದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡಿ. ಹೆಡ್ ಕಮಾನ್. ಪ್ರಹ್ಲಾದ ಮೋಹನ್ ನೋಡು, ಮೊದಲು ಸತ್ತವ್ರ ಕುಟುಂಬಕ್ಕೆ ತಾತ್ಕಾಲಿಕ ಪರಿಹಾರ ಕೊಡು, ಮುಂದೇನು ಮಾಡ್ಬೇಕನ್ನೋದನ್ನ ವಿಚಾರ ಮಾಡೋಣ. ಹಾಗೆ ಆಗಲಿ, ಈ ತಕ್ಷಣವೇ 10,000 ರೂಪಾಯಿ ಒಂದೊಂದು ಸಂಸಾರ ಕೊಟ್ಬಿಡೋಣ. ದೊಡ್ಡ ಮನಸ್ಸಪ್ಪ ನಿಂದು, ದೊಡ್ಡ ಮನಸ್ಸು. ಹೌದೇನೋ ಸೆಕ್ರೆಟರಿ? ಹೌದ್ರಿ ದಣ್ಣಾರ, ಅವನಾಪುರ ಸತ್ತ ಕಾರ್ಮಿಕರ ಕುಟುಂಬಕ್ಕೆ ತಲಾ 10,000 ರೂಪಾಯಿ ಕೊಟ್ಟಾನಂತ್ರಿ. ನಾನು ಅವತ್ತೇ ಚೇಂಬರ್ ಮೀಟಿಂಗ್ ಅಲ್ಲಿ ಬಡ್ಕೊಂಡೆ, ಕೈ ನಾ ಲೂಸ್ ಬಿಡ್ಬೇಡ, ಬಿಟ್ರೆ ಬರ್ಬಾದಾಗ ಹೋಗ್ತೀಯ ಅಂತ. ಯಾರು ನನಗೇನ್ರಿ? ನಿನಗಲ್ಲೇ, ಅವನಿಗೆ. ಅವನಿಗೆ ಕಾರ್ಮಿಕರ ಮೇಲೆ ಕರುಣೆ ಕಾವೇರಿ ಉಕ್ಕಿ ವಸತಿ ಸೌಲಭ್ಯ ಮಣ್ಣು ಮಸಿ ಬೋನಸ್ ಅಂತ ಕೊಟ್ಟ, ಈಗೇನ್ ಮಾಡ್ತಾ ಇದ್ದಾನೆ? ಸೆಗಣಿ ತಿಂತ ಇದ್ದಾನ್ರಿ. ಭಾರತಿ, ಅಮ್ಮ ಭಾರತಿ, ಅವತ್ತು ಇವನು ಅಂದಿದ್ದಕ್ಕೆ ಇವನು ಸಮಾಧಾನಕ್ಕೋಸ್ಕರ ಗಂಡ ಆದ್ರೇನು ಹೆಣ್ಣ ಆದ್ರೇನು ಅಂತಂದೆ, ಆದ್ರೆ ಅವತ್ತಿವನು ಯಾಕೆ ವ್ಯಥಪಟ್ಟ ಅಂತ ಇವತ್ತು ಅರ್ಥ ಆಗ್ತಿದ್ಯಮ್ಮ. ಮುಂದಿನ ಕಾರ್ಯ ಹೇಗಮ್ಮ ನೆರವೇರಿಸೋದು? ಸನ್ನಿನ್ಲೋ ಅಂದ್ರೆ ಕಾನೂನು ಪ್ರಕಾರವಾಗಿ ಮಗನ್ ಸಮ ಇವಳ ತಂದೆ ಚಿತೆಗೆ ನಾನೇ ಬೆಂಕಿ ಇಟ್ಟು ನನ್ನ ಋಣ ತೀರಿಸ್ಕೋತೀನಿ. ವಿಜಯ್, ಮದುವೆ ಮದುವೆ ಆದ್ಮೇಲೆ ಮಾತ್ರ ನಿಮ್ಗೆ ಹಕ್ಕು ಬರುತ್ತೆ, ಅಲ್ಲಿವರೆಗೂ ಯು ಆರ್ ಜಸ್ಟ್ ಮೈ ಫ್ರೆಂಡ್. ನನ್ನ ಡ್ಯಾಡಿ ಚಿತೆಗೆ ನಾನೇ ಕೊಳ್ಳೆ ಇಡ್ತೇನೆ. ಇಲ್ಲಮ್ಮ, ಅದ ಹೇಗಾಗುತ್ತೆ? ಹೆಣ್ಮಗಳಾದವಳು ಚಿತೆ ಬೆಂಕಿ ಇಡೋದಕ್ಕೆ ಸಮಾಜ ಒಪ್ಪಬೇಕಲ್ಲಮ್ಮ. ಯಾವ್ದು ಸಮಾಜ ಅಂಕಲ್? ಹೆಣ್ಮಕ್ಳು ತಂದೆ ಆಸ್ತಿಯಲ್ಲಿ ಪಾಲ್ ಕೇಳೋಕ್ ಹಕ್ಕಿದೆ, ಗಂಡಸಿನ ಸರಿಸಮನಾಗಿ ದೊಡಿಯೋ ಅಧಿಕಾರ ಇದೆ. ಆದ್ರೆ ತಂದೆ ಚಿತೆಗೆ ಕೊಳ್ಳೆ ಇಡೋಕ್ ಒಪ್ಪಲ್ವಾ? ನಮ್ ತಂದೆ ನನ್ನ ಮಗಳು ಅಂತ ಒಂದಿನ ಬೆಳೆಸ್ಲಿಲ್ಲ, ಮಗ ಅಂತಾನೆ ಬೆಳೆಸಿದ್ರು. ಈ ಸಮಾಜ ಸಂಪ್ರದಾಯ ಏನಂದ್ರು ಸರಿ, ನನಗ್ ಬಹಿಷ್ಕಾರ ಹಾಕಿದ್ರು ಸರಿ, ನನ್ನ ತಂದೆ ಚಿತೆಗೆ ನಾನೇ ಬೆಂಕಿ ಇಟ್ಟು ನನ್ನ ಋಣ ತೀರಿಸ್ಕೋತೀನಿ. ಬದಲಾಯಿಸ್ಬೇಕು ಅಂತಲ್ಲ, ಶಾಸ್ತ್ರನ ತಪ್ಪಿಸ್ಬೇಕು ಅಂತಲ್ಲ, ಮಗಳಿದ್ದು ತಂದೆ ಅನಾಥರಾಗ್ಬಾರ್ದು ಅಂತ. ಭಾರತಿ, ಸಮಾಧಾನ ಮಾಡ್ಕೋ. ನಿಂತ್ಕೋ. ತಿರ್ಬೋಕಿ ನನ್ನ ಮಗನ ದಹನ ಮಾಡಿ ತಿಪ್ಪೇನ ಜೊತೆಲ್ ಕರ್ಕೊಂಡ್ ಬರ್ತಾ ಇದೆಯೇನೋ? ಅಪ್ಪ, ಮಾತುಗಳು ಮರ್ಯಾದೆಯಿಂದ ಬರಲಿ.
ಇವಳು ನಿಮ್ ಸೊಸೆ. ಸೊಸೆ? ಯಾವ ಸೊಸೆ? ಯಾರು ಯಾರಿಗ ಸೊಸೆ? ಅವತ್ತು ನಾನು ಭಾರತಿನ ಪ್ರೀತಿಸ್ತಾ ಇದೀನಿ ಅಂತ ಹೇಳಿದಾಗ ನೀನೇನಂತ ಹೇಳಿದೆ? ನನ್ನ ಅಂತಸ್ಗೆ ತಕ್ಕ ಸೊಸೆನ ಆರ್ಸಿದ್ಯಾ, ತಕ್ಷಣ ಮದುವೆ ಮಾಡ್ಕೋ ಅಂತ ಹೇಳಿದೆ. ಹ್ಮ್, ಅವತ್ತು ಅವಳಿಗೆ ಆಸ್ತಿ ಇತ್ತು, ಇವತ್ತೇನಿದೆ? ಬರೀ ಆಸ್ತಿ. ಆದ್ರೂ ಭಾರತಿನೇ ನನ್ನ ಹೆಂಡತಿ. ನೀನೇನೇ ಬಾಯ್ ಬಡ್ಕೊಂಡ್ರು ಅವಳಿಗೆ ಈ ಮನೆ ಸ್ಥಾನ ಸಿಕ್ಕಲ್ಲ. ಅಷ್ಟೇ ಅಲ್ಲ, ನೀನೇನಾದ್ರೂ ನನ್ನ ವಿಚ್ಛೆಗೆ ವಿರುದ್ಧವಾಗಿ ನಡೆದಿದ್ದೆ ಆದ್ರೆ ಈ ಆಸ್ತಿಲಿ ಒಂದು ಕಿಲುಬ ಕಾಸು ಸಿಕ್ಕಲ್ಲ. ಯಾಕೆ ಸಿಗಲ್ಲ? ನಿನಗೆ ಆಸ್ತಿ ಮೇಲೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಯಾಕೆಂದ್ರೆ ಇದು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ನಿಮ್ಮಪ್ಪ ಅಂದ್ರೆ ನಮ್ಮ ತಾತ ಸಂಪಾದನೆ ಮಾಡಿದ್ದು. ಆದ್ರೂ ನಿಂತರ ಹೊಲಸಾಸೆ ಇದ್ರ ಮೇಲೆ ನನಗಿಲ್ಲ. ನನಗೆ ಭಾರತಿನೇ ಮುಖ್ಯ. ನಿನ್ನ ಏನ್ ಬಟ್ಟಕ್ಕೆ ತಂದ ಇವಳು? ಅಪ್ಪ, ನನ್ನ ಭಾರತಿ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡಿದ್ರೆ ನಿಮ್ ಒಬ್ಬನೇ ಮಗ ಈ ವಂಶೋದ್ಧಾರಕ್ಕಿಂತ ದೇಹಕ್ಕೆ ನೀವೇ ಪೆಂಕಿ ಇಡ್ಬೇಕಾಗತ್ತೆ. ಓಹೋ, ಸೆಂಟಿಮೆಂಟ್. ನೀನು ಆ ರೂಟ್ನಿಂದ ಬರ್ತಾ ಇದೀಯಾ, ನಾನು ಈ ರೂಟ್ನಿಂದ ಕೇಳ್ತಾ ಇದ್ದೀನಿ. ಮದ್ವೆ ಆಗದೆ ನಿನ್ನಿಂದೆ ಓಡ್ ಬಂದಿರೋ ಇವಳ ಇಟ್ಕೊಳ್ಳೋದಕ್ಕೆ ಹೇಗೋ ಸಾಧ್ಯ? ಇದಕ್ಕೇನು ದೊಡ್ಡ ರೂಟ್ ಬೇಕಾಗಿಲ್ಲ, ವೆರಿ ಸಿಂಪಲ್. ಇದು ನಮ್ಮ ಅಮ್ಮನಿಗೆ ನೀನು ಕಟ್ಟಿದ ತಾಳಿ. ಈ ಮನೆ ಸೊಸೆಯಾಗಿ ಬರೋ ಹುಡುಗಿಗೆ ಇದನ್ನೇ ಕಟ್ಟಬೇಕು ಅಂತ ನಮ್ಮಮ್ಮ ಕಣ್ಮುಚ್ಕೊಳ್ಳೋ ಹೇಳಿದ ಮಾತು ಜ್ಞಾಪಕ ಇದೆಯಾ? ನೀನ್ ಆಶೀರ್ವಾದ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ನಮ್ಮ ಅಮ್ಮನ ಆಶೀರ್ವಾದ ನನಗಿದ್ದೇ ಇದೆ. ಪ್ರೀತಿ ಮಾಡಿ ಹಿರಿಯರನ್ನ ಎದುರಿಸಕ್ಕಾಗದೆ ಓಡೋಗಿ ತಲೆ ಮರೆಸ್ಕೊಳ್ತಾ ಇದ್ದಿದ್ದು ಓಲ್ಡ್ ಸ್ಟೈಲ್. ಪ್ರೀತಿ ಮಾಡಿ ಯಾರಿಗೂ ಹೆದರದೆ ಅಡ್ಡ ಬಂದವ್ರ ಮುಂದೆ ತಾಳಿ ಕಟ್ಟಿ ಸುಖ ಪಡೋದು ನ್ಯೂ ಸ್ಟೈಲ್. ದಟ್ ಈಸ್ ವಿಜಯ್ ಸ್ಟೈಲ್. ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ. ಏನು ಇಲ್ಲ ಅಂತ ಈ ಖಾಲಿ ತುಟಿಗಳಿಂದ ಹೇಳಿದ್ರೆ ನನ್ಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮದುವೆ ಆದ ಮೊದಲನೇ ರಾತ್ರಿ ಪ್ರತಿ ಹೆಣ್ಣಿಗೂ ಏನ್ ಆಸೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭಾರತಿ, ನಾನು ನಿನಗೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ, ನಾನು ನಿನ್ನ ಮದುವೆ ಆಗಿದ್ದು ಕೇವಲ ನಿನ್ನಿಂದ ದೇಹ ಸುಖ ಪಡಿಬೇಕನ್ನೋ ಉದ್ದೇಶದಿಂದಲ್ಲ. ಅದ್ ನನಗೆ ಗೊತ್ತು. ನಮ್ಮ ತಂದೆ ಸತ್ತೋದ್ಮೇಲೆ ಬೇದಿಲ್ ಬೀಳ್ತಿದ್ದ ನನ್ನ ಕಾಪಾಡೋದಿಕ್ಕೆ. ಅಷ್ಟೇ ಅಲ್ಲ ಪಾರ್ಥಿ, ನನ್ನ ಜೀವ ಇರುವವರೆಗೂ ನೀನನ್ನ ಪ್ರೀತಿಸ್ತಾ ಇರಬೇಕು ಅಂತ. ಥ್ಯಾಂಕ್ ಯು ವಿಜಯ್, ಯು ಆರ್ ಗ್ರೇಟ್. ಒನ್ ಸೆಕೆಂಡ್ ಪಾರ್ಥಿ, ನಾಳೆ ನಾನು ಊರಿಗೆ ಹೋಗ್ಬೇಕು. ಯಾರಾದ್ರೂ ಊರಿಗೆ ಹೋಗ್ತೀನಿ ಅಂದ್ರೆ ಯಾಕೆ ಏನು ಅಂತ ಕೇಳಬಾರ್ದು, ಅದಕ್ಕೆ ನೀವೇ ಹೇಳ್ಬಿಟ್ರೆ. ಹೆಂಡತಿ ಹತ್ರ ಮುಚ್ಚಿಡೋ ರಹಸ್ಯ ಗಂಡನ ಹತ್ರ ಏನಿರುತ್ತೆ? ಯಾವತ್ತು ನೀನು ನನ್ನ ಮೃಗತ್ವ ದುರಾಂಕಾರನ ದೂರ ಮಾಡಿದೆಯೋ ಅವತ್ತೇ ನಾನು ನಿರ್ಧಾರ ಮಾಡಿದೆ ಈ ಹಣದ ಮದ್ಯದಿಂದ ದೂರ ಆಗ್ಬೇಕು, ಈ ಆಸ್ತಿ ಅಂತಸ್ಗೆ ವಾರಸ್ದಾರನಾಗಿರ್ಬಾರ್ದು ಅಂತ. ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ IPSಗೆ ಅಪ್ಲೈ ಮಾಡಿದ್ದೆ. ಇವತ್ತೇ ಟ್ರೈನಿಂಗ್ ಆರ್ಡರ್ ಬಂತು, ನಾಳೆನೇ ನಾನು ಹೋಗ್ಬೇಕು. ಭಾರತಿ, ನಾವಿಬ್ರು ಸೇರಿರೋ ಶುಭ ಸಂದರ್ಭದಲ್ಲಿ ಬೇರೆ ಬೇರೆ ಆಗೋ ಪ್ರಸಂಗ ಬಂದಿದ್ದಕ್ಕೆ ನಿನಗೆ ಕಷ್ಟ ಆಗ್ತಿರ್ಬೇಕಲ್ಲ. ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಹಾಲು ಹಣ್ಣು ಹಂಚ್ಕೊಳ್ಳೋ ಹಕ್ಕು ಈ ಅರ್ಧಾಂಗಿಗಿದೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಕೂತ್ಕೊಳ್ಳಿ, ತಗೊಳ್ಳಿ. ಏನಿದು? ತಾಂಬೂಲ.
ಅದಲ್ಲಿ ಹುಡುಕ ಚೆನ್ನಾಗಿರುತ್ತೆ. ಶಾರು ಏನ್ ಹೆಡ್ ಸಾಹೇಬ್ರು, ಹೆಡ್ ಇಲ್ಲಲ್ಲ ಅಲ್ಲಿರೋದು ಅದ್ರಲ್ಲಿಡ್ಬೇಕು. ಅರ್ಥವಾಯ್ತು, ಬೇಗ ಬೇಗ. ಮತ್ತೆ ಯೂನಿಫಾರ್ಮ್ ನಿನ್ ಮೈ ಮೇಲೆ ಬರೋ ಹಾಗೆ ಮಾಡಿದ್ ಯಾತಕ್ಕೋಸ್ಕರ ಗೊತ್ತಾ? ನಾವು ಮಾಡೋ ಎಲ್ಲಾ ದಂಧೆಗಳಿಗೂ ವಜ್ರದ ಕವಚದ ಹಾಗಿರಬೇಕು ಅಂತ. ನೋಡಯ್ಯ ಜೇಮ್ಸ್, ಕಾನೂನು ಅನ್ನೋದು ಎಷ್ಟು ಸ್ಟ್ರಾಂಗೋ ಅಷ್ಟೇ ವೀಕು ಕೂಡ. ಈಗ ಕಾಯ್ದೆ ಕಾನೂನು ಮಾಡಿದ್ಯಾರು? ಮನುಷ್ಯ ತಾನೆ. ಅದರ ಸಂದರ್ಭಕ್ಕೆ ತಕ್ಕನ ಹಾಗೆ ಬದಲಾಯಿಸ್ಕೊಂಡಿದ್ಯಾರು? ಅದು ಮನುಷ್ಯ ತಾನೆ. ನಾನು ಮಾಡಿದ್ದು ಅಷ್ಟೇ ಕಣಯ್ಯ. ಏನೋ ಸರ್, ನಿಮ್ಮಂತ ಗಾಡ್ ಫಾದರ್ ಆಶೀರ್ವಾದ ನನಗೆ ಬೇಕು ಅಷ್ಟೇ. ಹಲೋ ವಿಜಯ್. ಹ್ಯೋ ವಿಜಯ್. ಎಸ್, ನಾನೇ. ಮಧ್ಯಾಹ್ನನೇ ಫೋನ್ ಮಾಡಿದ್ರಲ್ಲ, ಮತ್ತೆ ಈಗ ಮಾಡ್ತಾ ಇದ್ದೀರಾ? ಟೈಮ್ ಎಷ್ಟು ಗೊತ್ತಾ?
ರಾವ್ ಜೊತೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಕ್ಕೆ ನಮಗೇನ್ ಸಿಕ್ತು? ಇದೇ ಸಿಕ್ಕಿದ್ದು. ಲೈ ಸ್ವಲ್ಪ ಸುಮ್ಮನೆ ಇರೋ, ಕೈಲಿದ್ದನ್ನ ಕಳ್ಕೊಂಡು ನಾವು ಕೆಳಗಡೆ ಮಲ್ಕೊಂಡ್ಬಿಟ್ವಿ, ಅವನು ಮೇಲಕ್ಕೆ ಹೊಟೋದ. ಇಷ್ಟಕ್ಕೂ ನೀವೇ ನಮಗೆ ವೈರಿ ಅಂತ ತಿಳ್ಕೊಂಡಿದ್ವಿ. ಕಳ್ಕೊಂಡಿರೋದನ್ನ ಹೇಗಾದ್ರೂ ಮಾಡಿ ಕೂಡಿಸ್ಬೇಕಲ್ಲ, ಏನು ಮಾಡೋದು? ರಾಜಕೀಯಕ್ಕೆ ಸೇರ್ಬೇಕು ಅನ್ನಿಸ್ತು, ಅಷ್ಟ್ರಲ್ಲಿ ನೀವೇ ನಮ್ಮ ಕೈ ಹಿಡಿದು ನನ್ನ ಮಗನ ಸೀಟ್ ಕೊಡ್ಸಿದ್ರಿ. ಅಂತೂ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ. ಇದ್ರಲ್ಲಿ ನನ್ನ ದೊಡ್ಡಸ್ಗೆ ಏನೇ ಇದೆ? ನೀನು ಪಾರ್ಟಿ ಫಂಡ್ಗೆ ಅಂತ 10 ಲಕ್ಷ ರೂಪಾಯಿ ಕೊಟ್ಟೆ, ಸಿ ಎಂ ರಿಲೀಫ್ ಫಂಡ್ಗೆ ಅಂತ 15 ಲಕ್ಷ ರೂಪಾಯಿ ಕೊಟ್ಟೆ, ನಿನ್ನ ಮಗನಿಗೆ ನಿರಾಯಾಸವಾಗಿ MLA ಸೀಟ್ ಸಿಕ್ತು. ಈ ಪ್ರಪಂಚದಲ್ಲಿ ಹಣನೇ ಮುಖ್ಯನೆಯ, ಮನಿ ಈಸ್ ದ ಟಾಪ್ ಮೋಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಹಣ ಹೊಂದಿದ್ರೆ MLA CM PM ಪ್ರೆಸಿಡೆಂಟ್ ಇನ್ನು ಆಗ್ಬಹುದು. ನೀವು ಮಾಡಿರೋ ಉಪಕಾರಕ್ಕೆ ಜೀವಮಾನ ಪೂರ್ತಿ ಗುಂಡಾಕ್ಸಿದ್ರು ನಾವು ಋಣ ತೀರ್ಸಕ್ ಆಗಲ್ಲ. ಈ ಸಂತೋಷವಾದ ಸಂದರ್ಭದಲ್ಲಿ ಗುಂಡಾಕ ನಾವು ನಕ್ರೆ ನೀನ್ ಹಾಕೊಂಡ್ ನಗ್ತಾ ಇದೀಯಾ? ವುಡ್ ಬಿ MLA ಅಲ್ವಾ ಇವನ್, CM ಆದ್ರೂ ನಿನ್ ಮಗನೇ ಅಲ್ವಾ? ಬಂಗಾರದಂತ ಫ್ಯಾಕ್ಟರಿ ಸುಟ್ಟು ಬೂದಿ ಆಗಿ ಹೋಯ್ತು. ಇದು ಹೇಗಾಯ್ತು, ಯಾಕಾಯ್ತು, ಇದು ಆಕ್ಸಿಡೆಂಟಾ? ಆಕ್ಸಿಡೆಂಟ್ ಅಲ್ಲ ಅಂಕಲ್, ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಮಾಡಿರೋ ಕುತಂತ್ರ. ಕುತಂತ್ರ? ಎಸ್, ಶಿವಾನಂದ್ಗೆ ನಾನು ಸಿಕ್ಲಿಲ್ಲ ಅನ್ನೋ ಉದ್ದೇಶದಿಂದ ಅವನೇ ಮಾಡಿರ್ಬೇಕು ಅಂತ ನನಗೆ ಅನುಮಾನ. ನಿನ್ನ ಅನುಮಾನವೇ ನಿಜವಾಗಬಹುದು, ಆದ್ರೆ ಸರಿಯಾದ ಸಾಕ್ಷ್ಯಾಧಾರಗಳಲ್ಲಿ ನಾವು ಮುಂದುವರಿ ಆಗಿಲ್ಲಮ್ಮ. ನೀವೇನು ಬರಿ ಮಾಡಬೇಡಿ ಅಂಕಲ್, ನಾನೇ ಕಷ್ಟಪಟ್ಟು ಪತ್ತೆ ಹಚ್ಚುತ್ತೇನೆ. ಆ ಶಿವಾನಂದನಿಗೆ ಶಿಕ್ಷೆ ಕೊಡಿಸ್ದಾಗ್ಲೇ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಬೆಸ್ಟ್ ಆಫ್ ಲಕ್ ಮೈ ಚೈಲ್ಡ್, ಬೆಸ್ಟ್ ಆಫ್ ಲಕ್. ಮೊದಲನೇ ಕೇಸ್ನಲ್ಲಿ ಜೈ ಗಳಿಸಿ ಗುರುವಿ ತಕ್ಕ ಶಿಷ್ಯರಾಗಿ ಬಾಳಿ ಬೆಳಗಮ್ಮ. ಥ್ಯಾಂಕ್ ಯು ಅಂಕಲ್. ಹಲೋ ಶಿವ ಹಿಯರ್. ನಾನ್ ರೋಸಿ. ಹಾಯ್ ರೋಸಿ, ಏನ್ ಸಮಾಚಾರ? ನಿಮ್ಮನ್ ನೋಡೋದಿಕ್ಕೆ ನನ್ ಮನ್ಸ್ ಹಾತೊರಿತಾ ಇದೆ. ಎಲ್ಲಿಂದ ಮಾತಾಡ್ತಾ ಇದೀಯಾ? ಮನೆಯಿಂದ ಮಾತಾಡ್ತಿದ್ದೀನಿ. ಪ್ಲೀಸ್ ಬೇಗ ಬನ್ನಿ. ಓಕೆ, ಇನ್ 5 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಹಾಯ್ ರೋಸಿ. ಹಾಯ್ ಶಿವು. ಯಾಕಿಷ್ಟೊತ್ ಮಾಡಿದ್ರಿ? ಆಗ್ಲೇ ಶ್ರುತಿ ಏರ್ಸ್ಕೊಂಡ್ ಬಂದ್ಬಿಟ್ರ? ನೀ ಕಮ್ ಬಂದಿದ್ ಮಾತು ರಮ್ಗಿಂತ ಜಾಸ್ತಿ ಕಿಕ್ ಕೊಟ್ಬಿಡ್ತು. ಏನಿದು? ಈ ಗಂಡ್ಗೆ ಯಾವ ಗುಂಡಿಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು. ರೋಸಿ, ನಾನು ಯಾವಾಗ ಕರೆದ್ರು ಭಾರತಿನ ತೋರ್ಸ್ ಹೆದರ್ಸ್ತಾ ಇದ್ದೆ? ಆ ಭಾರತಿನ ಇಷ್ಟು ದಿವಸ ನಂಬಿದಿಕ್ಕೆ ನಾನ್ ಮೋಸ ಹೋದೆ. ಅವಳು ಸುಖ ಪಡ್ಲಿಲ್ಲ, ನಮ್ಮನ್ನು ಸುಖ ಪಡಕ್ ಬಿಡ್ಲಿಲ್ಲ. ಹಾಗಾದ್ರೆ ನಿಮ್ ಸ್ನೇಹ ಕಟ್ಟು. ಯಾವತ್ತೋ ನಾನ್ ಕಿತ್ ಬಿಸಾಕ್ಬಿಟ್ಟೆ. ಅವಳು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡ್ಬಿಟ್ಲು. ಅದಕ್ಕೆ ದೇವ್ರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಶಿಕ್ಷೆ ಕೊಟ್ಟಿದ್ದು ದೇವ್ರಲ್ಲ, ಇಟ್ ವಾಸ್ ಮೀ, ನಾನು. ಛೇ ಛೇ, ಎಂತ ಮಾತ್ ಮಾತಾಡ್ತೀರಾ? ನೀವ್ ಎಷ್ಟೊಳ್ಳೆಯವರು ಅಂತ ನನಗ್ ಗೊತ್ತಿಲ್ವೇನು? ಕರೆಕ್ಟ್, ನಾನು ಒಳ್ಳೆಯವರು ಒಳ್ಳೆಯವನು, ಕೆಟ್ಟವರು ಕೆಟ್ಟವನು. ಅವ್ರ ಗ್ಯಾಸ್ ಫ್ಯಾಕ್ಟ್ರಿಲಿ ಪೈಪ್ ಲೂಸ್ ಮಾಡಿ ವಿಷಾನಿಲ ಹರಡೋ ಹಾಗೆ ಮಾಡಿ 100 ಜನ ಸಾಯೋ ಹಾಗೆ ಮಾಡಿದ್ದು ನಾನೇ. ಎಸ್ ಮೀ, ಇಟ್ ವಾಸ್ ಮೀ. ನೀವೆಲ್ಲೇ ಇದ್ರು ಏನೇ ಮಾಡಿದ್ರು ಪೊಲೀಸ್ನವ್ರ ಕಣ್ಣಿಂದ ಮಾತ್ರ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಮಿಸ್ಟರ್ ಶಿವಾನಂದ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ, ಏನ್ ತಪ್ಪು ಮಾಡಿದ್ದೀನಿ ಅಂತ? ಮಿಸ್ಟರ್ ಮೋಹನ್ ರಾವ್ ಫ್ಯಾಕ್ಟ್ರಿ ದುರಂತಕ್ಕೆ ನೀವೇ ಕಾರಣ ಅಂತ ಮಿಸ್ ಭಾರತಿ ಕಾನೂನು ಪ್ರಕಾರ ಅರೆಸ್ಟ್ ವಾರೆಂಟ್ ಕೊಡಿಸಿದ್ದಾರೆ. ಹಲೋ, ಭುಜಂಗ್ ರಾವ್ ಹಿಯರ್. ಭುಜಂಗ್ ರಾವ್, ನಾನು ಮಾತಾಡ್ತಾ ಇರೋದು. ನನ್ನ ಮಗನ ಅರೆಸ್ಟ್ ಮಾಡೋದಕ್ಕೆ ಯಾವನೊಬ್ಬ ಇನ್ಸ್ಪೆಕ್ಟರ್ ಬಂದಿದ್ದಾನೆ. ಯಾರವನು? ನಿನ್ನ ಹೆಸರು? ಜೇಮ್ಸ್. ಜೇಮ್ಸ್ ಅಂತೆ. ಓಹೋ, ಜೇಮ್ಸಾ? ಅವನ ಕೈಲಿ ಫೋನ್ ಕೊಡು. ಜೇಮ್ಸ್, ಶಿವ ನಮ್ಮ ಹುಡುಗ. ಅರ್ಥವಾಯ್ತು ಸರ್. ನಮ್ ಗಾಡ್ ಫಾದರ್ ಹೇಳದ್ಮೇಲೆ ಆಯ್ತು ಬಿಡಿ, ಅರೆಸ್ಟ್ ಮಾಡು. ತಮಾಷೆ ಮಾಡ್ತಿದ್ದೀರಾ ಸರ್? ಸರ್, ಫಾರ್ಮಾಲಿಟಿಗೋಸ್ಕರ ಮಿಸ್ಟರ್ ಶಿವಾನಂದರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ, ಆದ್ರೆ ಸ್ಟೇಷನ್ನಲ್ಲಿ ಅವ್ರಿಗೆ ಯಾವ ತೊಂದರೆನೂ ಆಗುದಿಲ್ಲ. ಶ್ರೀ ಮೋಹನ್ ರಾವ್ ಅವರ ಫ್ಯಾಕ್ಟರಿ ದುರಂತದ ಬಗ್ಗೆ ಪ್ರಕರಣಗಳು ನಡೆದಿವೆ. ಲಾಯರ್ ಭಾರತೀ ದೇವಿಯವರು ಒಂದು ಮುಖ್ಯವಾದ ಸಾಕ್ಷಿ ತಂದಿರುವುದಾಗಿ ತಿಳಿಸಿರುವುದರಿಂದ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಲು ಕೋರ್ಟ್ ಅವಕಾಶ ನೀಡಿದೆ. ಲಾಯರ್ ಭಾರತೀ ದೇವಿ, ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಶ್ರೀ ಮೋಹನ್ ರಾವ್ ಫ್ಯಾಕ್ಟರಿ ದುರಂತದ ಅಪರಾಧಿ ಅವರ ಸ್ಲೀಪಿಂಗ್ ಪಾರ್ಟ್ನರ್ ಶ್ರೀ ಸದಾನಂದ್ ಅವರ ಮಗ ಶಿವಾನಂದ್ ಅಂತ ನಾನು ಹೇಳ್ತೀನಿ. ಇದು ಸುಳ್ಳು ಯುವರ್ ಆನರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ಫ್ಯಾಕ್ಟರಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಯುವರ್ ಆನರ್, ಈಗ ನಾನು ಅವ್ರನ್ನ ವಿಚಾರಣೆ ಏನು ಮಾಡಲ್ಲ. ಆ ದುರಂತಕ್ಕೆ ಕಾರಣ ತಾನೇ ಅಂತ ಸ್ವಯಂ ಶಿವಾನಂದ್ರೇ ಹೇಳಿರೋದನ್ನ ತಾವು ಕೇಳಬಹುದು.
ಪೈಪ್ ಲೂಸ್ ಮಾಡಿ ವಿಷಾನಿಲ ಹರಡೋ ಹಾಗೆ ಮಾಡಿ ನೂರಾರು ಜನ ಸಾಯೋ ಹಾಗೆ ಮಾಡಿದ್ದು ನಾನೇ. ಎಸ್ ಮೀ, ಇಟ್ ವಾಸ್ ಮೀ. ಮಗನೇ, ಈ ಗುಟ್ಟನ್ನು ಯಾಕೆ ಹೊರಗಡೆ ಬಿಟ್ಟೆ? ಈಗ ನೀವು ಕೇಳಿದ ಧ್ವನಿ ನಿಮ್ದೇ ಅಂತ ಒಪ್ಕೋತೀರಾ? ಅವತ್ ನಾನು ಮಾತಾಡ್ಬೇಕು ಅಂತ ಮಾತಾಡ್ಲಿಲ್ಲ. ಏನಾಯ್ತು ಅಂದ್ರೆ ಅದ್ ನಮಗ್ ಬೇಕಾಗಿಲ್ಲ. ಈ ಧ್ವನಿ ನಿಮ್ದು, ಹೌದೋ ಅಲ್ವೋ ಅಷ್ಟ ಹೇಳಿ ಸಾಕು. ಎಸ್ ಸರ್. ಈ ಕೇಸ್ಗೆ ಸಂಬಂಧಪಟ್ಟ ದುರಂತಕ್ಕೆ ಶ್ರೀ ಶಿವಾನಂದರೇ ಕಾರಣ ಎಂದು ತಿಳಿದು ಬಂದಿದೆ. ಈ ಕೇಸ್ ತೀರ್ಮಾನವಾಗುವವರೆಗೂ ಶ್ರೀ ಶಿವಾನಂದರವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರು. ಅಲ್ಲಿಯವರೆಗೂ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರತಕ್ಕದ್ದು ಎಂದು ಆದೇಶವಿತ್ತಿದ್ದೇನೆ. ಬರಿ ವಿಜಯ ಅಲ್ಲ ಭಾರತಿ, ಇನ್ಸ್ಪೆಕ್ಟರ್ ವಿಜಯ್ ಟ್ರೈನಿಂಗ್ ಮುಗಿತಿದ್ದಾಗೆ ಇದೇ ಊರಿಗೆ ಪೋಸ್ಟಿಂಗ್ ಆಯ್ತು. ತಕ್ಷಣ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟೆ. ಕಂಗ್ರಾಚುಲೇಷನ್ಸ್ ವಿಜಯ್. ಥ್ಯಾಂಕ್ ಯು. ಗಂಡ ಕಾನೂನು ಪರಿಪಾಲಕನಾದ್ರೆ ಹೆಂಡತಿ ನ್ಯಾಯದ ಪರಿಪಾಲಕಿ, ತುಂಬಾ ಚೆನ್ನಾಗಿದೆ. ನೀವಿಬ್ರು ದೇಶದ ಜನತೆಗೋಸ್ಕರ ಕಂಕಣ ತೊಟ್ಟು ಕರ್ತವ್ಯ ನಿರ್ವಹಿಸ್ತಿರೋದು ನೋಡಿ ತುಂಬಾ ಹೆಮ್ಮೆ ಅನಿಸ್ತಿದ್ಯಪ್ಪ. ಕೂತ್ಕೊಳ್ಳಿ ಅಂಕಲ್. ಏನಂಕಲ್? ಫ್ಯಾಕ್ಟ್ರಿ ದುರಂತದ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿಸಿದ್ರಂತೆ? ನಂದೇನಿಲ್ಲಪ್ಪ, ಇದೆಲ್ಲ ನಿನ್ ಹೆಂಡತಿದೆ ಸ್ವಲ್ಪ ಸಿ ಐ ಡಿ ಕೆಲಸ ಮಾಡಿ ತಾನೊಬ್ಬ ಗ್ರೇಟ್ ಲಾಯರ್ ಅಂತ ತೋರಿಸ್ಬಿಟ್ಲು. ವಾವ್, ಕಂಗ್ರಾಚುಲೇಷನ್. ಸೆಟ್ಮೆಂಟ್ ಆಗ್ಲಿ. ಈ ಏರಿಯಾಗ್ ಬಂದ್ರೆ ಹೊಸ ಇನ್ಸ್ಪೆಕ್ಟರ್ ತುಂಬಾ ಸ್ಟ್ರಿಕ್ಟ್ ಅಂತೆ. ಹೊಸದಾಗ ಬಂದಾಗ ಎಲ್ಲರೂ ಹಾಗೇನೆ. ಎಂತವರೇ ಆಗಿರ್ಲಿ, ನಮ್ ಯಜಮಾನರು ಕರೆಸಿ ಒಂದ್ ಪಾರ್ಟಿ ಕೊಟ್ಟು ಕೈಗೆ ಒಂದಿಷ್ಟು ಕಾಸಿನ ಕಂತೆ ಹಾಕಿದ್ರೆ ಎಂತವ್ರು ಇಲ್ಲಿ ಆಗ್ಬಿಡ್ತಾರೆ.
ಸರ್ ಮಟ್ಕಾ ನೋಡ್ತೀರಾ ಮಟ್ಕಾನ ಎತ್ತೋ ಏರೋಪ್ಲೇನ್ ಅಂತ ಸರ್ ಎಲೈ ಗಂಗಾ ತುಂಗಾ ಭದ್ರಾ ಜಮುನಾ ಎಲ್ಲ ಬಂದ್ರಮ್ಮ ಬನ್ನಿ ಗಂಗಾ ತುಂಗಾ ಭದ್ರಾ ಜಮುನಾ ಯಾರು ಬೇಕು ಅಂತ ಸಿಲೆಕ್ಟ್ ಮಾಡ್ಕೋಪ್ಪ ಮಾಸ್ಟರ್ಬಲ್ಸ್ ಅರಸ್ಪಡಿವ್ರನ್ನಲ್ಲ ಡ್ಯೂಟಿನಲ್ಲಿ ನೀವು ನನಗಿಂತ ದೊಡ್ಡ ಸ್ಥಾನದಲ್ಲಿದ್ದೀರಾ, ನಾನು ವಯಸ್ಸಿನಲ್ಲಿ ಸರ್ವಿಸ್ನಲ್ಲಿ ನಿಮಗಿಂತ ದೊಡ್ಡ ಸ್ಥಾನದಲ್ಲಿದ್ದೀನಿ ಸರ್. ನಾನೊಂದು ಮಾತು ಹೇಳಿದ್ರೆ ತಾವು ತಪ್ಪು ತಿಳ್ಕೊಳ್ದ ತಾನೆ? ಏನೇ ಅದು? ಏನಿಲ್ಲ ಸರ್, ತಲೆದಪ್ಪ ಇದ್ದಂತೆ ಬಂಡೆಗಾರರು ತಲೆ ಚಚ್ಕೋತಾರ. ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ಗಳನ್ನ ಬುಕ್ ಮಾಡಬೇಕು ನಿಜ, ಅದಕ್ಕೆಂತಲೇ ಕೆಲವು ತಿರುಪುಗಳಿದಾರೆ ಸರ್. ಅದನ್ನ ಬಿಟ್ಟು ಘಟಾನುಘಟಿಗಳನ್ನ ಎಳ್ಕೊಂಡ್ಬಂದು ಒಳಗಾಕ್ಬಿಟ್ಟು ಪ್ರಾಣಕ್ಕೆ ಸಂಸ್ಕಾರ ತಂದ್ಕೊಂಡ್ಬಿಟ್ಟಿದೀರ ಸರ್. ಅಂಥ ಗ್ರೇಟ್ ಸಾಂಗ್ಲಿ ಅನ್ನೇ ಈ ಏರಿಯಾದಲ್ಲಿ ನೆಟ್ಟಿಗೆ 4 ದಿವಸ ಇರೋಕಾಗದೆ ಎತ್ತಂಗಡಿ ಆದ್ರು. ಇಷ್ಟೊತ್ತು ನಿಮ್ ಟ್ರಾನ್ಸ್ಫರ್ ಆರ್ಡರ್ ರೆಡಿ ಆಗಿದ್ರು ಆಶ್ಚರ್ಯ ಏನಿಲ್ಲ. ನಾನು ಏನ್ ಹೇಳ್ತಿದ್ದೀನಪ್ಪ ಅಂತಂದ್ರೆ, ತಿಂಗಳು ಮೊದಲೇ ವಾರ ಸಂಬಳ ಗಿಂಬಳ ಎಣಿಸ್ಕೊಂಡು ಸುಖವಾಗಿರೋದು ಬಿಟ್ಟು ಈ ದೇಶೋದ್ಧಾರದ ಕೆಲಸ ನಮಗೂ ನಿಮಗೂ ಯಾಕೆ ಸಾ? ಹೌದಾ? ಹ್ಞೂ ಸಾ. ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾವಿಬ್ರು ಇದ್ದೀವಲ್ಲ. ಹ್ಞೂ ಸಾ, ಬನ್ನಿ ಸಾ. ಹಳೆ ಹುಲಿಗಳು ಕಂಪ್ಲೀಟ್ ಎಲ್ಲ ತಿಳ್ಕೊಂಡಿದ್ದೀವಿ. ನೀವೇನು ಯೋಚನೆ ಮಾಡ್ಬಿಡಿ, ಒಂದೊಂದಾಗಿ ಎಲ್ಲ ಹೇಳ್ಕೊಡ್ತೀವಿ. ಫಸ್ಟ್ ಅರೆಸ್ಟ್ ಮಾಡಿದವ್ರು ನಾ ಬಿಟ್ಬಿಡಿ. ಯು ಡೋಂಟ್ ವರಿ ಸಾರ್, ಮಿಕ್ಕಿದ್ ನಾವು ನೋಡ್ಕೋತೀವಿ. ನಾನ್ಸೆನ್ಸ್, ನಾಚಿಕಾಗಲ್ಲ ನಿಮಗೆ ಮಾತಾಡೋದಕ್ಕೆ. ಅವ್ರು ಇರ್ ಕೂಡ ಎಂಜಲ್ ಕಾಸ್ ಕಾಸೆ ಬಿತ್ತು ಮೈ ಮೇಲೆ ಹಾಕೊಂಡ್ರೆ ಕಾಕಿ ಬಟ್ಟೆ ಮರ್ಯಾದನೆ ಕಳೀತಾ ಇದ್ರ ಲವ್ ಪಿಸ್ಟರ್ಸ್. ನೀವುಗಳು ಮಾಡ್ತಾ ಇದ್ದ ಅನ್ಯಾಯ ಅಕ್ರಮಗಳು ಗೊತ್ತಿದ್ದೆ, ಬೇಕು ಅಂತಾನೆ ಫೋರ್ಸ್ ಮಾಡಿ ನಾನು ಇಲ್ಲಿಗೆ ಪೋಸ್ಟಿಂಗ್ ಆರ್ಡರ್ ತಗೊಂಡಿದ್ದು. ಯಾವನ್ನಾದ್ರೂ ಬಾಲಾಗಿಲ್ಲ ಬಿಚ್ಚಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ನಿಮ್ ನಿಮ್ ಕೆಲಸ ನೋಡ್ಕೋ ಹೋಗಿ. ಆಫ್ಟರ್ ಆಲ್ ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಏನ್ IGP ಅಂತ ತಿಳ್ಕೊಂಡು ಮೆರಿತಾ ಇದೀಯಾ? ಇಷ್ಟಕ್ಕೂ ನೀನ್ ಯಾರು ಕೇಳ ಕೆಲ್ಸಕ್ಕೆ ಸೇರ್ಕೊಂಡಿಯೋ? ಯಾರಾಗ ಹೇಳ್ಬೇಕು? ನನ್ನಿಷ್ಟ. ನಾನ್ ಪೊಲೀಸ್ ಅಧಿಕಾರಿಯಾಗಿ ನನ್ನ ಕೈಲಾದ ಸೇವೆನ ಈ ದೇಶಕ್ಕೆ ಮಾಡಬೇಕು ಅಂತ ಮನಸ್ಸಾಯ್ತು, ಸೇರಿದೆ. ನಿನ್ಗೇನೋ ಕಮ್ಮಿ ಮಾಡಿದೀನಿ? 4 ತಲೆಮಾರು ಕೂತ್ಕೊಂಡು ತಿಂದ್ರು ಮುಗಿದಲ್ಲ ಇರುವಷ್ಟು ಆಸ್ತಿ ಮಾಡಿಟ್ಟಿದೀನಿ. ಯಾಕಪ್ಪ ಆಸ್ತಿ ಆಸ್ತಿ ಅಂತ ಬಡ್ಕೋತಿಯಾ? ಎಷ್ಟೇ ಆಸ್ತಿ ಮಾಡಿಟ್ರು ಕೊನೆಗೆಲ್ಲರೂ ಆಗೋದು ಆಸ್ತಿ ಪಂಜರನೆ. ಪಾಪದ ಕೂಡ ತುಂಬಿಕೊಂಡು ಖಜಾನೆಯನ್ನ ಭರ್ತಿ ಮಾಡ್ಕೊಂಡು ಸತ್ರ ಏನಪ್ಪ ಬಂತು ಭಾಗ್ಯ? ಬದುಕಿರೋರ್ಗು 4 ಜನಕ್ಕೆ ಒಳ್ಳೇದ್ ಮಾಡಬೇಕು. ಬದುಕಿ ಸತ್ತ ಅಂತ ಅನಿಸ್ಕೊಳ್ಳೋದಕ್ಕಿಂತ ಸತ್ತ ಬದುಕ್ತ ಅನಿಸ್ಕೋಬೇಕಪ್ಪ. ಮುಚ್ಚೋ ಬಾಯಿ, ನೀನ್ ವೇದ ಅಂತ ನನಗೆ ಬೇಕಾಗಿಲ್ಲ. ನೋಡೋ, ತಂದೆ ಅನ್ನೋ ಭಯ ಭಕ್ತಿ ಗೌರವ ನಿನ್ನಲ್ಲಿದ್ರೆ ನೀನ್ ಅರೆಸ್ಟ್ ಮಾಡಿರೋರ್ನೆಲ್ಲ ಈ ಕೂಡ್ಲೆ ಬಿಟ್ಬಿಡು. ಇಲ್ಲ, ಮಗ ಅನ್ನೋ ಮಮಕಾರನ್ನೆಲ್ಲ ತೊರೆದಾಕಿ ಡೆಲ್ಲಿವರೆಗೂ ಹೋಗಿ ನನ್ನ ಕಾರ್ಯ ಸಾಧಿಸ್ಕೊಂಬರ್ಬೇಕಾ ಹೇಳು. ನಾನು ಅರೆಸ್ಟ್ ಮಾಡಿರೋದು ಮಟ್ಕಾ ಕಿಂಗಳ್ನ, ಕಳುಬಟಿ ಮಾಡೋರ್ನ, ವ್ಯಭಿಚಾರಿ ಗೃಹ ನಡೆಸೋರ್ನ. ಹೌದು, ಅವ್ರಗಳ ಬಗ್ಗೆ ನಿನಗೆ ಯಾಕೆ ಅಷ್ಟೊಂದು ಆಸಕ್ತಿ? ಅದನ್ನೆಲ್ಲ ನಡೆಸ್ತಿರೋರು ಯಾರು ಗೊತ್ತಾ? ನಿಮ್ ತಂದೆನೆ. ಸಾಕ್ಷಾತ್ ನಮ್ಮ ಮಾವ ಭುಜಂಗರಾವ್ ಅವರು. ಭಾರತಿ, ನೀನ್ ಹೇಳ್ತಾರ ನಿಜನಾ? ನಿಮ್ ತಂದೆ ನನ್ ತಂದೆ ಸಮಾನ ತಾನೆ. ಇಲ್ಲಿ ತಪವಾದ ನಾನು ಯಾಕೆ ಹೊರಿಸ್ಲಿ? ಈ ಕೇಸ್ ನಾನೇ ಡೀಲ್ ಮಾಡ್ತಿರೋದ್ರಿಂದ ಇವ್ರ ಬಂಡವಾಳ ಬಯಲಾಯ್ತು. ನಿಮ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅವಮಾನ ಆಗ್ತಾ ಇದೆ. ಇಷ್ಟಕ್ಕೆ ಅವಮಾನ ಅಂತ BP ರೈಸ್ ಮಾಡ್ಕೊಂಡ್ರೆ ಹೇಗೆ? ನಾಳೆ ಕೋರ್ಟ್ ನಲ್ಲಿ ಇನ್ನೂ ಕೆಲವು ವಿಷಯ ಬಹಿರಂಗ ಆಗುತ್ತೆ. ಭಾರತಿ, ನೀನ್ ಕೋರ್ಟ್ ಹೋಗ್ಕೂಡ್ದು. ನನ್ನ ಸೊಸೆಯಾಗಿ ನನ್ನ ವಿರುದ್ಧ ನೀನ್ ಮಾತಾಡಿದ್ರೆ ಈ ರೀತಿಯೆಲ್ಲ ನೀವು ನನ್ನ ಹೆದರ್ಸ್ಬೇಡಿ. ಸೊಸೆಯಾಗಿ ನಿಮ್ ಮನೇಲಿ ಏನೇ ಹೇಳಿದ್ರು ಶಿರಸಾ ವಹಿಸಿ ಮಾಡ್ತೀನಿ. ನಿಮ್ ಸೇವೆನೆ ಮಹಾಭಾಗ್ಯ ಅಂತ ತಿಳ್ಕೊತೀನಿ. ಆದ್ರೆ ಲಾಯರ್ ಆಗಿ ಕೋರ್ಟ್ ಅನ್ನು ಪವಿತ್ರವಾದ ಸ್ಥಳದಲ್ಲಿ ನಾನ್ ನ್ಯಾಯದ ಕಡೆನೆ ಮಾತಾಡೋದು. ಐ ಲಿವ್ ಫಾರ್ ಜಸ್ಟಿಸ್, ದಟ್ ಇಸ್ ಭಾರತಿ. ಯುವರ್ ಆನರ್, ನನ್ನ ಲರ್ನೆಡ್ ಫ್ರೆಂಡ್ ಶ್ರೀಮತಿ ಭಾರತಿ ಅವರು ನನ್ನ ಕಕ್ಷಿದಾರ ಹಿರಿಯ ಗಣ್ಯ ವ್ಯಕ್ತಿಯಾದ ಶ್ರೀ ಭುಜಂಗರಾವ್ ಅವರ ಮೇಲೆ ಇಲ್ಲಸಲದ ಆರೋಪವನ್ನು ಹೊರಿಸಿ ಕೋರ್ಟ್ ಗೆಳೆದು ಅವಮಾನ ಮಾಡಿದ್ದಾರೆ. ತನ್ನ ಸ್ವಂತ ಮಾವನ ಪರಿಜ್ಞಾನ ಇಲ್ಲದೆ ಇರೋ ಇವರ ಬಾಲಿಷ ಪ್ರವೃತ್ತಿಗೆ ಐ ಫೀಲ್ ವೆರಿ ಸಾರಿ ಯುವರ್ ಆನರ್. ಶ್ರೀ ಭುಜಂಗರಾವ್ ಅವರನ್ನ ಓಪನ್ ಕೋರ್ಟ್ ನಲ್ಲಿ ಇವರು ಕ್ಷಮೆ ಕೇಳೋ ಹಾಗೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ. ಇದು ನ್ಯಾಯಾಲಯ, ಇಲ್ಲಿ ನ್ಯಾಯ ಅನ್ಯಾಯದ ವಿಮರ್ಶೆ ಆಗಬೇಕೇ ಹೊರತು ಯಾರನ್ನ ಯಾರು ಕ್ಷಮಾಪಣೆ ಕೇಳೋ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ ಬಯಸುತ್ತೇನೆ. ಭಾರತಿ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಇವತ್ತಿನ ಕೇಸಿಗೆ ಸಂಬಂಧಪಟ್ಟಂತೆ ಕಳ್ಳಭಟ್ಟಿ ಖದೀಮರಿಗೋ, ಮಟ್ಕಾ ನಡೆಸ್ತಾ ಇರೋ ಏಜೆಂಟ್ಗಳಿಗೋ ಅಥವಾ ವ್ಯಭಿಚಾರ ನಡೆಸ್ತಾ ಇರೋರಿಗೋ ಶಿಕ್ಷೆ ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ ಯುವರ್ ಆನರ್. ಇವುಗಳಿಗೆ ಪ್ರೇರಕ ಶಕ್ತಿಯಾಗಿ
ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಹೆಮ್ಮರವಾಗಿ ನಿಂತಿರೋ ಶ್ರೀಮಂತ ವ್ಯಕ್ತಿಗಳ ಬೇರನ್ನ ಮೊದಲು ಕಡೆದು ಹಾಕ್ಬೇಕು. ಆಗ್ಲೇ ನಮ್ಮ ದೇಶದ ವಿಧ್ವಂಸಕ ಕೃತಿಗಳನ್ನ ತಡೆಗಟ್ಟದಂತಾಗುತ್ತದೆ. ಸರ್ಕಾರಿ ಅಧಿಕಾರಿಗಳನ್ನ ಹಣದಿಂದ ಕೊಂಡುಕೊಂಡು ಈ ರೀತಿ ಅನ್ಯಾಯ ಅಕ್ರಮಗಳನ್ನು ನಡೆಸ್ತಾ ಇರೋ ಮುಖ್ಯ ವ್ಯಕ್ತಿ ಶ್ರೀ ಭುಜಂಗರಾವ್. ಈ ಕೇಸನ್ನು ಡೀಲ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಅವರನ್ನ ವಿಚಾರಿಸಬೇಕು ಅಂತ ಕೋರ್ಟ್ ಅನ್ನ ಪ್ರಾರ್ಥಿಸುತ್ತೇನೆ. ಯುವರ್ ಆನರ್, ಗಣ್ಯ ವ್ಯಕ್ತಿ ಶ್ರೀ ಭುಜಂಗರಾವ್ ಅವರ ಮಗನಾದ ನಾನು ನಮ್ಮ ತಂದೆ ನಡೆಸ್ತಾ ಇದ್ದ ಕಳ್ಳಬಟ್ಟಿ ಮಟಕಾ ವ್ಯವಹಾರ ಹಾಗೂ ವೇಷಗೃಹಗಳನ್ನ ರೈಡ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಅರೆಸ್ಟ್ ಮಾಡಿದ ಡೀಟೇಲ್ಸ್ ಈ ಫೈಲ್ ಅಲ್ಲಿದೆ. ತಾವು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಮೊಕದ್ದಮೆಯ ವಿಚಾರಣೆ ಮುಗಿಯುವವರೆಗೂ ಶ್ರೀ ಭುಜಂಗರಾವ್ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಡಬೇಕೆಂದು ಕೋರ್ಟ್ ಆದೇಶ ನೀಡಲಾಗಿದೆ. ಮೈ ಡಿಯರ್ ಸನ್, ಕಾನೂನು ಖಾಕಿ ಎಲ್ಲ ಇದ್ರ ಮುಂದೆ ನಾವು ಬಂದಿದ್ ಕೆಲಸ ಆಯ್ತಲ್ಲ. ಬನ್ನಿ ಬನ್ನಿ. ನನ್ನನ್ನ ಕೋರ್ಟ್ ಮೆಟ್ಲತ್ಸಿ ಕಟ್ಕಟ್ಟೆ ನಿಲ್ಸಿ ಅವಮಾನ ಮಾಡಿದ್ದ ನೆನ್ಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಆ ಸರ್ವನಾಶ ಆಗೋದನ್ನ ನನ್ನ ಕಣ್ಣಾರ ಕಾಣ್ಬೇಕು ಅಣ್ಣಯ್ಯ, ನನ್ನ ಕಣ್ಣಾರ ಕಾಣ್ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳಿಯಿಂದ ಬಂದಿದ್ದೀವಿ. ನಿಮಗೆ ಸನ್ಮಾನ ಮಾಡಬೇಕು ಅಂತ ನಮ್ಮ ಮಹಿಳಾ ಮಂಡಳಿ ನಿರ್ಧಾರ ಮಾಡಿದೆ. ನಾವು ದಯವಿಟ್ಟು ಬರಬೇಕು ಮೇಡಮ್. ನೀವು ಬಂದು ಒಂದೆರಡು ಮಾತಾಡಿ ನಮ್ಮಂತ ಅಬಲೆಯರಿಗೆ ಸ್ಫೂರ್ತಿ ತುಂಬಬೇಕು ಅಂತ ಕೇಳ್ಕೊತಿದ್ದೀವಿ. ಫಂಕ್ಷನ್ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೆಮೋರಿಯಲ್ ಹಾಲ್ ನಲ್ಲಿ. ಎಷ್ಟೊತ್ತಿಗೆ? ಸಾಯಂಕಾಲ 4 ಗಂಟೆಗೆ. ನೀವು ಖಂಡಿತ ಬರಬೇಕು. ಬರ್ತೀನಿ ಬರ್ತೀವಿ ಬರ್ತೀವಿ. ನಮಸ್ಕಾರ. ಸಾರಿ ತುಂಬಾ ಲೇಟ್ ಆಗೋಯ್ತು. ಪರವಾಗಿಲ್ಲ, ನೀವು ಬಂದಿದ್ದೀರಿ ನಮ್ಮ ಅದೃಷ್ಟ. ಬನ್ನಿ. ವೆಲ್ಕಮ್ ಲಾಯರ್ ಭಾರತಿ ದೇವಿ, ಎ ಗ್ರ್ಯಾಂಡ್ ವೆಲ್ಕಮ್ ಟು ಯು. ನಾನು ಲಾಕಪ್ ನಿಂದ ಹ್ಯಾಕ್ ತಪ್ಪಿಸ್ಕೊಂಡ್ಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆಲ್ಲ. ವೆರಿ ಸಿಂಪಲ್, ವೆರಿ ಸಿಂಪಲ್. ನಿಮ್ಮ ಮಾವ ಭುಜಂಗರಾವ್ ಪ್ಲಾನ್ ಹಾಕ್ತಾ. ನಮ್ಮಪ್ಪ ದುಡ್ಡು ಬಿಸಾಕ. ಹೆಡ್ ಕಾನ್ಸ್ಟೇಬಲ್ ಬೀಗ ತೆಗೆದ, ಇನ್ಸ್ಪೆಕ್ಟರ್ ದಾರಿ ತೋರಿಸ್ತ. ನೋ ಚಾನ್ಸ್ ಭಾರತಿ. ಈ ಡೋರ್ಸು ಬಹಳ ಸ್ಟ್ರಾಂಗ್ ಆಗಿದೆ. ಹೊರಗಡೆಯಿಂದ ಚಿಲ್ಕ ಹಾಕಿದ ಮೇಲೆ ಜಪ್ಪಯ್ಯ ಅಂದ್ರೂ ಬಾಗಿಲು ತೆಗೆಯಕಾಲ. ಕಾಪಾಡಿ ಕಾಪಾಡಿ ಅಂತ ದ್ರೌಪದಿ ಕಿರ್ಚಿದ ತಕ್ಷಣ ಕೃಷ್ಣ ಪ್ರತ್ಯಕ್ಷ ಆಗೋದಿಕ್ಕೆ. ಇದು ದ್ವಾಪರ ಯುಗ ಅಲ್ಲ, ಕಲಿಯುಗ. ಏ ಶಿವಾನ್ ಯುಗ, ನೀನೇನೋ ನಿನ್ ಕೋರ್ಟ್ನಲ್ಲಿ ನಾನು ಅಪರಾಧಿ ಅಂತ ವಾದ ಮಾಡ್ಬಿಟ್ಟೆ. ಅಲ್ಲಿಂದ ತಪ್ಪಿಸ್ಕೊಂಬರೋದು ಹೇಗೆ ಅಂತ ನನ್ನ ಮನೇಲಿರೋ ನೋಟಿನ ಕರ್ತೆಗಳು ಗೊತ್ತು. ಇದು ನನ್ ಕೋರ್ಟು, ಇಲ್ಲಿ ನಾನೇ ಜಡ್ಜು, ನಂದೇ ಜಡ್ಜ್ಮೆಂಟು. ನಿನ್ ಜೀವಮಾನದಲ್ಲಿ ನೀನ್ ಮರೆಯಕ್ಕಾಗದೇ ಇರೋ ಶಿಕ್ಷೆನ ಈ ಮೆಮೋರಿಯಲ್ ಹಾಲ್ ನಲ್ಲಿ ನಾನ್ ನಿನಗ್ ಕೊಡ್ತೀನಿ. ಆಗ್ಬಾರ್ದು, ಇನ್ನೊಬ್ಬ ಹೆಂಡತಿ ಆಗ್ಬಾರ್ದು. ನೀನ್ ನನ್ನ ಹೆಂಡತಿ ಆಗ್ಬೇಕು, ನಿನ್ ಆಸ್ತಿ ಎಲ್ಲ ನನಗ್ ಸೇರ್ಬೇಕು ಅಂತ ನಮ್ಮಪ್ಪ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ, ಎಲ್ಲ ನಿರಾಶೆ ಮಾಡ್ಬಿಟ್ಟೆ. ನೌ ಐ ಆಮ್ ಗೋಯಿಂಗ್ ಟು ರೇಪ್ ಯು. ನಿನ್ ಗಂಡ ಇದು ನಂಬಕ್ಕೂ ಆಗಲ್ಲ, ನನಗ್ ಶಿಕ್ಷೆ ಕೊಡಕ್ಕೂ ಆಗಲ್ಲ. ಕಮ್ ಆನ್. ಬೇಡ,
back to smart. ಬರಲಿ, ಓದ್ ಕೆಲ್ಸ ಅಣ್ಣ ಕಾಯೋ. ಈ ಶಿವು ಹೆಜ್ಜೆ ಇಟ್ಮೇಲೆ ಮುಗೀತು. ಅರ್ಥವಾಯ್ತು, ವಿಜಯ್ ಬಂದ್ಬಿಡ್ತಾನೆ, ಬಂದ್ರೆ ನಮ್ಮ ತಿತಿ ಮಾಡ್ಬಿಡ್ತಾನೆ. ನಡಿಯಪ್ಪ ನಿನ್ ಒಳಗಡೆ. ಹಲೋ, ಇನ್ಸ್ಪೆಕ್ಟರ್ ವಿಜಯ್ ಹಿಯರ್. ವಾಟ್? ಎಂತ ಕೆಲಸ ಮಾಡ್ಕೋತಾ ಇದೀಯಾ? ಆರ್ತಿ, ನಾನ್ ಬಂದಿದ್ದೀನಲ್ಲ, ಸಮಾಧಾನ ಮಾಡ್ಕೋ. ಐಮ್ ಸಾರಿ ಭಾರತಿ, ಯಾಕೆ ಇತರ ಹುಚ್ಚು ಚಾಗಾಡ್ತಾ ಇದೀಯಾ? ಪ್ಲೀಸ್ ಪ್ಲೀಸ್ ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ನನ್ನನ್ನು ಯಾಕೆ ಕಾಪಾಡಿದ್ರಿ ವಿಜಯ್? ನಾನ್ ಸಾಯ್ಬೇಕು. ಐ ವಾಂಟ್ ಟು ಡೈ. ಭಾರತಿ, ಅವಶ್ಯ ಪಡ್ಬೇಡ. ನನ್ನ ಶೀಲ ಹಾಳಾಗೋಯ್ತು. ನಾನೀಗ ನಾಯಿ ಮುಟ್ಟಿದ್ ಮಡಿಕೆ. ನನ್ನ ತಂದೆ ಬದುಕಿರೋವರೆಗೂ ನನ್ನ ಮಗ ಅಂತ ತಿಳ್ಕೊಂಡಿದ್ರು, ನಾನು ಹಾಗೆ ಇದ್ದೆ. ಆದ್ರೆ ನಾನು ಹೆಣ್ಣು ಅಂತ ಈಗ ಗೊತ್ತಾಯ್ತು. ಹೆಣ್ಣಿಗೆ ಶೀಲನೇ ಪವಿತ್ರ, ಅದನ್ನ ಕಳ್ಕೊಂಡು ನಾನು ಅಪವಿತ್ರಳಾಗ್ಬಿಟ್ಟೆ ವಿಜಯ್. ನಿಮ್ಮ ಹೆಂಡತಿ ಆಗಿರೋಕೆ ನಾನು ಯೋಗ್ಯಳಲ್ಲ. ನಾನು ಸಾಯ್ಬೇಕು. ಭಾರತಿ, ಇಷ್ಟೇನ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ನೀನೇನೇ ಆದ್ರೂ ನನ್ನ ಹೆಂಡ್ತೀನಿ. ಆ ಬಂಧನದಿಂದ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿನೂ ಸಾಧ್ಯ ಇಲ್ಲ. ಆದ್ರೆ ಶೀಲ ಕಳ್ಕೊಂಡು ಹೆಣ್ಣಿಗೆ ಹೆಂಡತಿ ಸ್ಥಾನ ಕೊಡೋಕೆ ಈ ಸಮಾಜ ಒಪ್ಪುತ್ತ? ಯಾವುದು ಸಮಾಜ ಭಾರತಿ? ಇದೆಲ್ಲ ಅವ್ರವ್ರ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋದು ಈ ಬ್ಲಡಿ ಸಮಾಜ. ನಾ ದುಡ್ಡಿನ ಮದದಿಂದ ಪೋಲಿಯೋ ಗಲೀತಿದ್ದಾಗ ನನ್ನನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಈ ಸಮಾಜ? ನನ್ನ ಜೊತೆಲೆ ಇದ್ಕೊಂಡು ನಾನು ಮಾಡ್ತಾ ಇದ್ದ ಅಟ್ಟಾಸಕ್ಕೆಲ್ಲ ಬೆಂತಟ್ಟಿ ಪ್ರೋತ್ಸಾಹ ಕೊಡ್ತಾ ಇತ್ತು ಇದೇ ಈ ಸಮಾಜ. ನಾನೇನಾದ್ರೂ ಹಾಳಾಗಿದ್ದಿದ್ರೆ ಕೇಕೆ ಹಾಕೊಂಡಾಗ್ತಿತ್ತು ಇದೇ ಈ ಸಮಾಜ. ಆದ್ರೆ ನನ್ನನ್ನು ಅಡ್ಡದಾರಿಗೆ ಹೋಗ್ಬಿಡದೆ ಒಳ್ಳೆ ದಾರಿಗೆ ತಂದು ನನ್ನನ್ನು ಒಬ್ಬ ಮನುಷ್ಯನ ಮಾಡಿದ್ದು ನೀನು. ನೀನು ಬರ್ತೀ ನೀನು. ನೀವೇನೇ ಹೇಳಿದ್ರು ನಿಮ್ ಹೆಂಡತಿ ಆಗಿರೋಕೆ ನನ್ ಮನಸ್ಸಾಕ್ಷಿ ಒಪ್ತಿಲ್ಲ. ಒಪ್ತಿಲ್ಲ ವಿಜಯ್, ಒಪ್ತಿಲ್ಲ. ಯಾಕೆ ಕಟ ಮಾಡ್ತಾ ಇದೀಯ ಭಾರತಿ? ಮದುವೆ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಮೋಕ್ಷೇಚ ಕಾಮೇಚ ನಾತಿಚರಾಮಿ ಅಂತ ಯಾತಕ್ಕೋಸ್ಕರ ಹೇಳ್ತಾರೆ ಹೇಳು? ಕಷ್ಟ ಆಗ್ಲಿ ಸುಖ ಆಗ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಪ್ರಾಣ ಇರೋವರೆಗೂ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡು ಜೊತೆಯಾಗಿ ಬಾಳಿ ಬದುಕ್ಬೇಕು ಅಂತ. ಮಂಟಪದಲ್ಲಿ ನಾನಿನ್ನ ಮದುವೆ ಆಗದೆ ಹೋದ್ರು ಹತ್ತಾರು ಜನ ಸೇರಿ ಕಟ್ಟಿರೋ ಮನೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿನ್ನ ಮದುವೆ ಆದೆ ಯಾಕೆ? ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲೂ ನೀನೇ ನನ್ನ ಹೆಂಡತಿ ಆಗಿರ್ಬೇಕು ಅಂತ. ಭಾರತಿ, ಯಾವುದೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ನಿನ್ನನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ. ಇದೆಲ್ಲ ಓದಕ್ಕೂ ಕೇಳಕ್ಕೂ ಚೆನ್ನಾಗಿರುತ್ತೆ, ಆದ್ರೆ ನನ್ನ ಮೇಲೆ ನಿಂಗೆ ಅನುಮಾನನಾ? ಯಾವ ದೇವರಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ದಶ ದಿಕ್ಕುಗಳು ಕೇಳೋ ಹಾಗೆ ಕೂಗಿ ಕೂಗಿ ಹೇಳ್ತೀನಿ, ಬಾರ್ತೀನಿ ನನ್ನ ಹೆಂಡತಿ, ಬಾರ್ತೀನಿ ನನ್ನ ಹೆಂಡತಿ ಅಂತ. ಯಾವುದೋ ಜನ್ಮದ ಋಣಾನ್ ಬಂದ ಇದ್ರೆ ಮಾತ್ರ ಈ ಜನ್ಮದಲ್ಲಿ ಗಂಡ ಹೆಂಡತಿರಾಗ್ತಾರೆ. ಏನೇ ಅಡಚರಣೆ ಆತಂಕಗಳು ಬಂದ್ರು ಈ ಗಂಡ ಹೆಂಡತಿ ಸಂಬಂಧ ಮಾತ್ರ ಯಾರಿಂದ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡು. ಒಂದ್ ವೇಳೆ ನನಗೆ ಆಕ್ಸಿಡೆಂಟ್ ಆಗಿ ನನ್ನ ಗಂಡಸ್ಥಾನಕ್ಕೆ ದೊಡ್ಡ ಏಟು ಬಿದ್ದಿದ್ರೆ ನೀನ್ ಬೇರೆಯವರ ಮದುವೆ ಆಗ್ತಿದ್ದ? ಅಥವಾ ನನ್ನ ಕಾಲೋ ಕಣ್ಣೋ ಹೋಗಿದ್ದಿದ್ರೆ
ಇವನೊಬ್ಬ ಕುಂಟ ಕುರುಡ ಅಂತ ದೂರ ಮಾಡ್ತಿದ್ದ? ಕಷ್ಟನೋ ನಿಷ್ಠೂರನೋ ನೀನ್ ನನ್ನ ಜೊತೆ ಬಾಳ್ವೆ ಮಾಡ್ತಿರ್ಲಿಲ್ವಾ? ಇದು ಹಾಗೇನೆ ಬಾರ್ತಿ, ಈ ಆಕ್ಸಿಡೆಂಟ್ ನಲ್ಲಿ ಯಾವನೋ ಒಳಸಿನಿಂದ ಮಾಡಿದ ದ್ರೋಹಕ್ಕೆ ನೀನ್ ಬಲಿಯಾದೆ ಅಷ್ಟೇ. ಇದ್ರಲ್ಲಿ ನಿನ್ನೇನು ತಪ್ಪಿಲ್ಲ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಡೆದ ದುರ್ಘಟನೆಗೆ ಬೆಲೆ ಕೊಡ್ಬೇಕ? ಅದನ್ನ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಡು, ಮರ್ತು ಬಿಡು. ನನ್ನ ನರ ನಾಡಿಗಳು, ರಕ್ತದ ಕಣಕಣಗಳು ನೀನೇ ನನ್ನ ಹೆಂಡತಿ ಅಂತ ಒಪ್ಕೊಂಡಿವೆ. ನೀನೇ ನನ್ನ ದೇವತೆ ಅಂತ ಪೂಜಿಸ್ತಿವೆ. ನೀನೇ ನನ್ನ ಸರ್ವಸ್ವ ಅಂತ ತೀರ್ಮಾನಿಸಿವೆ. ಅನುಮಾನದ ಅಗ್ನಿಗೆ ಸಿಕ್ಕಿ ಸೀತೆಯನು ಅಡವಿಗೆ ಅಟ್ಟಿದನು ರಾಮ. ಸಭೆಯೊಳಗೆ ದ್ಯೂತದಲ್ಲಿ ಮಡದಿಯನ್ನು ಪಣವಿಟ್ಟು ಸೋತನ ಧರ್ಮ. ನಡು ಚೌಕದಲ್ಲಿ ಪತ್ನಿಯನ್ನು ಕಂಡವರಿಗೆ ಮಾರಿದನು ದ್ರುಪತಿ ಹರಿಶ್ಚಂದ್ರ. ಇವರಿಗೆಲ್ಲ ಗುಡಿ ಕಟ್ಟಿ ಪೂಜಿಸುತ್ತಿರುವಾಗ
ನಿನ್ನ ಭಾಗಕ್ಕೆ ನಿನ್ನ ಹೆಂಡತಿ ಸತ್ತೋದ್ಲು ಅಂತ ಸ್ನಾನ ಮಾಡಿ ಮನೆ ಹೊಸಲು ತೊಳೆದು ಒಳಗಡೆ ಬಾ. ಎಸ್, ಮಗನಾಗಿ ನೀನ್ ನನಗೆ ಮಾಡಬಾರ್ದನ್ ಮಾಡ್ದೆ, ಅದನ್ನ ಸಹಿಸಿಕೊಂಡೆ. ತುಂಬಿದ ಕೋರ್ಟ್ ನಲ್ಲಿ ಎಲ್ಲರ ಎದುರುಗಡೆ ಅವಮರ್ಯಾದೆ ಮಾಡಿದೆ ನಿನ್ನ ಹೆಂಡತಿನ, ನನ್ನ ಸೊಸೆ ಅಂತ ಒಪ್ಕೊಂಡೆ. ಆದ್ರೆ ಶೀಲಗೆಟ್ಟ ಹೆಣ್ಣನ್ನು ಮಾತ್ರ ಈ ಮನೆ ಹೊಸಲು ತೊಳೆಯೋದಕ್ಕೆ ನಾನು ಒಪ್ಪೋದಿಲ್ಲ. ಹಿರಿಯರ ಗೌರವದಿಂದ ಬಾಳಿ ಬದುಕಿರೋ ಈ ಮನೆಯನ್ನು ಅಪವಿತ್ರಗೊಳಿಸೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನ? ಎಸ್, ದಿಸ್ ಇಸ್ ಮೈ ಫೈನಲ್ ಜಡ್ಜ್ಮೆಂಟ್. ಸರಿ, ನನ್ನ ಜಡ್ಜ್ಮೆಂಟ್ ಕೇಳಿ. ಈ ಕ್ಷಣದಿಂದ ನಿಮ್ಮ ಮಗ ಸತ್ತ ಅಂತ ತಿಳ್ಕೊ. ನಿನಗೆ ನಿನ್ ತಂದೆಗಿಂತ ಈ ಶೀಲಗೆಟ್ಟ ಹೆಣ್ಣೆ ಹೆಚ್ಚಾಗೋದ್ಲ? ಮೈಂಡ್ ಯೋರ್ ಟಂಗ್ ಮಿಸ್ಟರ್ ಭುಜಂಗರಾವ್. ಇದೇ ಮಾತಿನ ಬೇರೆ ಏನಾದ್ರೂ ಆಡಿದ್ರೆ ಅವ್ರ ನಾಲ್ಗಿನ ಕತ್ತರಿಸಿ ನಿಂತು ಜಾಗದಲ್ಲಿ ಹೂತಾಗ್ತಾ ಇದ್ದೆ. ಹೆತ್ತು ತಂದೆಯನ್ನ ಒಂದೇ ಕಾರಣಕ್ಕೋಸ್ಕರ. ಅಮ್ಮ ಭಾರತಿ, ಅಮ್ಮ, ತಂದೆ ತಾಯಿ ಇಲ್ಲ ನಿನ್ನ ಆನಂದದಿಂದ ಆರತಿ ಎತ್ತಿ ಸ್ವಾಗತಿಸಬೇಕಾದ ನಾನು ಕಣ್ಣೀರಿನಿಂದ ಸ್ವಾಗತಿಸಿದ್ದೀನಮ್ಮ. ನಿನಗೆ ದುರ್ಗತಿ ಬರಬಾರ್ದಾಗಿತ್ತಮ್ಮ. ನಿನ್ನಂತ ಒಳ್ಳೆಯವಳಿಗೆ ಈ ಸ್ಥಿತಿ ತಂದ ಆ ದೇವರು ತುಂಬಾ ಕೆಟ್ಟವನಮ್ಮ, ತುಂಬಾ ಕೆಟ್ಟವನು. ಇಲ್ಲ, ದೇವರಿಲ್ಲ, ದೇವರಿಲ್ಲ. ಏನಾಯ್ತು ಅಂಕಲ್? ಅಂಕಲ್, ಮಿಸ್ಟರ್ ವಿಜಯ್ ಲಘು ಹೃದಯಘಾತವಾಗಿರೋದ್ರಿಂದ ದೇಹದ ಬಲಭಾಗ ಸ್ವಾಧೀನ ತಪ್ಪಿದೆ. ಆದ್ದರಿಂದ ಕನಿಷ್ಠ ಪಕ್ಷ ಒಂದು ವರ್ಷವಾದರೂ ಬೆಡ್ ರೆಸ್ಟ್ ಬೇಕು. ಈ ಚಿಕ್ಕ ವಯಸ್ಸಿಗೆ ಮದುವೆ ಯಾಕೆ? ಸುಮ್ಮನೆ ಇರ್ರಿ, ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂದಾಗ ಒಳ್ಳೆ ಸಂಬಂಧ ಬಂದಿದೆ. ನೋಡಿ, ನೀವು ಮದುವೆ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಮ್ ಶಕ್ತಿ ಮೀರಿ ಮದುವೆ ಮಾಡ್ಕೊಡ್ತೀವಿ. ನಮ್ ಮಗಳಿಗೆ 2 ಕೆಜಿ ಚಿನ್ನ ಹಾಕ್ತೀವಿ, ಚಾಮರಾಜ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊಡ್ತೀವಿ, ಅಶೋಕದಲ್ಲಿ ರಿಸೆಪ್ಷನ್, ವಿಂಡ್ಸರ್ ಮನರ್ ಅಲ್ಲಿ ಊಟ, ಹಾಲಿಡೇ ನಲ್ಲಿ ಟಿಫನ್. ಏನಪ್ಪ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆರ್ಕೆಸ್ಟ್ರಾ ಇಡಿಸ್ತಿ ಬಿಡಿಸ್ತಿ. ಡೋಂಟ್ ವರಿ, ಡೋಂಟ್ ವರಿ. ಏನ್ರಿ ಒಪ್ಪಿಗೆನಾ? ಯಾರಿವ್ರು ಹೆಡ್ಡು? ದೀಪ್ತಿ, ನಿಮ್ದು ತುಂಬಾ ದೊಡ್ಡ ಮನಸ್ಸು. ನಮ್ ಸಂಬಂಧ ಸಿಕ್ಕಿದ್ದು ನಮ್ ಪುಣ್ಯ. ಅಯ್ಯೋ ಅಲ್ವೇ, ಊರ್ಗ ಹೋಗಿ ಒಳ್ಳೆ ಮುಹೂರ್ತ ನೋಡಿ ತಮಗ್ ತಿಳಿಸ್ತಿ. ಸರಿ ಗಿರಿ. ಭಾರತಿ, ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು? ನನ್ನ ಸ್ಥಿತಿಗೆ ಕಾರಣ ಆದವನು ಯಾರು ಅಂತ ಹೇಳಿದ್ರೆ ನೀವು ಅವನ್ನ ಬಿಡೋದಿಲ್ಲ. ವಿಜಯ್ ಎಂಥ ರೋಷಗಾರ ಅಂತ ನನಗೆ ಗೊತ್ತು. ಕಾನೂನು ಪ್ರತಿನಿಧಿಯಾಗಿರೋ ವಿಜಯ್ ಕೈಗೆ ಬೆಳ್ಳಿ ಬೀಳ್ಕೊಡ್ದು. ಏನ್ ಯೋಚನೆ ಮಾಡ್ತಿದ್ದೆ ಭಾರತಿ? ಹೇಳು, ಹೇಳು ಭಾರತಿ, ಯಾರ ಚಳ್ಳಲ? ನನ್ನ ಮೆಮೊರಿಯಲ್ ಹಾಲ್ ಒಳಗಡೆ ಹೋಗ್ತಿದ್ದಾಗೆ ಯಾರೋ ಬಾಗಿಲ್ ಮುಚ್ಚಿಬಿಟ್ರು. ಅಲ್ಲಿ ಹೋದ್ರೆ ಎಲ್ಲ ಕತ್ಲು. ಯಾರೋ ರಾಕ್ಷಸರು ಬಂದು ನನ್ನ ಹಿಡ್ಕೊಂಡ್ರು. ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ, ಆಗ್ಲಿಲ್ಲ, ಆಗ್ಲಿಲ್ಲ. ಭಾರತಿ, 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 ಭಾರತಿ. ನಮಸ್ಕಾರ ಹೆಡ್ಡು. ಮುಚ್ಚೋ ಬಾಯಿ, ನಮಸ್ಕಾರ ಅಂತ. ಏನೋ ಇಷ್ಟೊತ್ತಲ್ಲಿ ಹುಡುಗಿ ಶಬ್ದ? ಇಷ್ಟೊತ್ತಲ್ಲಿ ಹುಡುಗಿ ಶಬ್ದ ಕೇಳದೆ ಇನ್ನೇನ್ ಕೇಳಿಸ್ತದೆ? ಕಳ್ಳನ ಮಕ್ಕಳ ನಡೆದ ಸ್ಟೇಷನ್ಗೆ ನಡ್ರ ಹೆಡ್ಡು. ಮಾನ ಮರ್ಯಾದೆ ಇಲ್ದಿರೋ ಜನ
ಕಳ್ಳ ಸೈಕಲ್ನ ಏ ಬೇವರ್ಸಿ ನನ್ನ ಮಗನೇ ಬೇಗ ಮುಗಿಸೋ, ಇನ್ಯಾವ ನನ್ನ ಬರ್ತಾರೇನೋ. ರೀ, ರಾತ್ರಿ ಇಷ್ಟೊತ್ತಾರ ಸ್ಕೂಲ್ ಹೋದ್ಪ್ರೇಮ ಇನ್ನೂ ಮನೆಗೆ ಬಂದಿಲ್ಲ, ನನಗೆ ಯಾಕೋ ಭಯ ಆಗ್ತಾ ಇದೆ ರೀ. ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತೀಯಾ? ನನ್ನ ಮಗಳೇ ಆರ್ಡಿನರಿ, ನಾ ಊರಲ್ಲೆಲ್ಲ ಬೇಕಾದಷ್ಟು ಸ್ನೇಹಿತರು ಇರ್ತಾರೆ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರ್ಬೇಕಾದ್ರೆ ತಡ ಆಗಿರ್ತದೆ. ಹಾಗಲ್ಲ ರೀ, ವಯಸ್ಸಿಗೆ ಬಂದಿರೋ ಹುಡುಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ನೀನೇನು ಹುಡುಗಾಟಾಡ್ತಿದ್ದೀಯೇನೆ? ಈ ಹೆಡ್ಡು ಈ ಏರಿಯಾದಲ್ಲಿರೋವರೆಗೂ ಯಾವ ಹೆಡ್ಗೂ ಅಪಾಯ ಇರೋದಿಲ್ಲ. ನೋಡು, ಡೋಂಟ್ ವರಿ, ನನಗೆ ಹೊಟ್ಟೆ ಸೀತಾ ಇದೆ, ನೋಡ್ರಿ ಊಟ ಹಾಕು, ಅದ್ ನಿಂತ್ಕೋ. ಯಾಕೆ ಸರ್ ಅಷ್ಟು ಭಯ ಪಡ್ತಾ ಇದ್ರಿ? ಸಿದ್ದೋಜಿ, ನಿನ್ನೆ ಸ್ಕೂಲ್ಗೆ ಹೋದ ನನ್ನ ಮಗಳು ಇವತ್ ಬೆಳಿಗ್ಗೆ ಆದ್ರೂ ಮನೆಗೆ ಬಂದಿಲ್ಲ, ಏನಾಗೋಯ್ತು ಅಂತ ಗಾಬರಿ ಆಗಿ ಫೋನ್ ಮಾಡಿ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಹಲೋ, ಕ್ಷಮಿಸ್ ಬಿಡಮ್ಮ, ನಿಮ್ಮಪ್ಪ ಅಯೋಗ್ಯ, ಲಂಚಕೋರ, ಅಲಾಲ್ಕೋರ. ನೀನ್ ಹೇಳ್ತಿದ್ದಾಗೆ ಈ ಕಾಗೆ ಬೆಟ್ಟಿಗೆ ದ್ರೋಹ ಮಾಡಿದ್ದವ್ರ ಬಾಕಿದ ಪಾಪಿ ನಾನೇ ಕಣಮ್ಮ. ನಾನೇ ನಮ್ಮ ಮಗಳು ಪ್ರೇಮ ಸತ್ತೋಗಿದ್ದಾಳೆ, ಸತ್ತೋಗಿದ್ದಾಳೆ. ನನ್ನ ಮಗಳು ಹೇಳ, ನಿನ್ನ ಮಗಳು ಹೇಳ ಕಡೆ, ನಿನ್ನ ಮಗಳು ಹೇಳ, ನಾವಿಬ್ರು ಕೈಯಾರೆ ಕೊಟ್ಟಿದ್ರು ಹೇಳ ಕಡೆ. ಮಗುಗೆ ಒಂದು ಮುಗ್ಬಿಟ್ಬೇಕಲ್ಲ, ಹೊತ್ತಿಗೆ ದೊಡ್ಡದು ಕಾಸಿಸರ ಚಿನ್ನದ ಬೇಕಲ್ಲ, ಆಸೆ ಇದ್ದ ಕಾಸಿ ಹಚ್ಚಿದ್ರೆ ದುರಾಸೆ ಪಟ್ಕೊಂಡು ಈ ಗಂಡನಿ ಪ್ರೋತ್ಸಾಹ ಕೊಟ್ಟು ಈ ಎರಡೂ ಕೈನಲ್ಲೂ ಲಂಚ ಪಡೆಯುವಾಗ ಮಾಡಿದೆಯಲ್ಲ, ಅದಕ್ಕೆ ಸಿಕ್ಕಿರೋ ಬಹುಮಾನ ಕಡೆ ಎಣ. ಹೌದು, ಹೆಂಗ್ ಸರ್ ನಂಬಾರ್ದು, ಹೆಂಗ್ ಸಿಕ್ ಸದ್ರ ಕೊಡಬಾರ್ದು, ಹೌದು ಕೊಡ್ಲೇಬಾರ್ದು, ಹೆಂಗ್ ಸಿಕ್ ಸದ್ರ ಕೊಡಬಾರ್ದು, ಕೊಡ್ಲೇಬಾರ್ದು.
ಮನುಷ್ಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಲಂಚಕ್ಕೋಸ್ಕರ ನಮ್ಮನ್ನ ಸಾಯಿಸ್ತಾರೆ, ಸತ್ ಹೋದ ಅಂತಂದ್ರೆ ಶವ ಕೊಡೋದಕ್ಕೆ ಸಹ ಸಂಪಿಂಗ್ಗೋಸ್ಕರ ಬಳ್ಕೊಂತಾರೆ. ಆ ಶವನ ತಗೊಂಡು ಶ್ಮಶಾನಕ್ಕೆ ಹೋದ್ರೆ ಅಲ್ಲೂ ಪಾಪಿಗಳು ಕೈ ಚಾಸ್ತಾರೆ. ಹಾಳಾದೆಲ್ಲೆಲ್ಲಿ ಹೋದ್ರು ಲಂಚ 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 ಭೂ ಇದ್ರಜ್ಜೆ. ಇದುವರೆಗೂ ನಡೆದ ವಾದ ವಿವಾದ ವಿಚಾರಣೆಗಳಿಂದ ತಿಳಿದು ಬಂದಿರುವುದೇನೆಂದರೆ, ಶ್ರೀ ಮೋಹನ್ ರಾವ್ ಅವರ ಫ್ಯಾಕ್ಟರಿ ದುರಂತದ ಬಗ್ಗೆ, ಈ ಊರಿನ ಗಣ್ಯ ವ್ಯಕ್ತಿಗಳಾದ ಶ್ರೀ ಸದಾನಂದರವರ ಮಗ ಶಿವಾನಂದರ ಬಗ್ಗೆ ಆರೋಪ ಹೊರಿಸಿದ್ದು, ಸಾಕ್ಷಿ ಪುರಾವೆಗಳು ಬಲಹೀನವಾದ್ದರಿಂದ ಅವರನ್ನು ಆರೋಪದಿಂದ ಮುಕ್ತಗೊಳಿಸಲಾಗಿದೆ. ಹಾಗೂ ನಿರಪರಾಧಿಯಾದ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಮರಳಿ ಪಡೆದಿದ್ದಾರೆ. ಇದು ತುಂಬಾ ಅನ್ಯಾಯ ಯುವರ ಆನರ್. ಸಾರಾಯಿ ಮಟ್ಕ ವ್ಯಭಿಚಾರ ಗೃಹಗಳ ಒಡೆಯರಾದ ಶ್ರೀ ಭುಜಂಗರಾವ್ ಅವ್ರನ್ನ ನಿಮ್ಮ ಕೋರ್ಟ್ ದೇಶೋದ್ಧಾರಕ ಅಂತ ಕೊಂಡಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲೇ ಒಬ್ಬ ಹೆಂಗ್ಸ್ನ ರೇಪ್ ಮಾಡೋ ಪ್ರಯತ್ನ ಪಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಎಸ್ಐನ ನಿರಪರಾಧಿ ಅಂತ ನಿರೂಪಿಸಿದೆ ಈ ನಿಮ್ಮ ಕೋರ್ಟ್. ತಮ್ಮ ಸ್ವಾರ್ಥಕ್ಕೋಸ್ಕರ ವಿಷಾನಿಲ ಸೋರೋ ಹಾಗೆ ಮಾಡಿ ನೂರಾರು ಜನರ ಮಾರಣ ಹೋಮ ಮಾಡಿದ ಈ ಶಿವಾನಂದನ್ನ ನಿಮ್ಮ ನ್ಯಾಯಸ್ಥಾನ ಗಂಡಿ ವ್ಯಕ್ತಿ ಅಂತ ಹೇಳಿ ಚುನಾವಣೆಯಲ್ಲಿ ಸ್ಪರ್ಧಿಸೋ ಹಕ್ಕು ನೀಡಿದೆ. ಇವನೊಬ್ಬ ಕ್ರೂರ ಮೃಗ, ಅತ್ಯಾಚಾರಿ, ಅದಕ್ಕೆ ನಾನೇ ಸಾಕ್ಷಿ. ಲಾಕಪ್ ನಲ್ಲಿರುವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲಂಚ ಕೊಟ್ಟು ಆಚೆ ಬಂದು ನನಗೆ ಸನ್ಮಾನ ಮಾಡೋ ಹಾಗೆ ಸಂಚು ಮಾಡಿ ನನ್ನ ಪವಿತ್ರವಾದ ಶೀಲನ ಹಾಳು ಮಾಡಿದ ನೀಚ ಕೀಚಕ ಈ ಶಿವಾನಂದ. ನ್ಯಾಯಾಲಯದಲ್ಲಿ ಜವಾಬ್ದಾರಿಯುತ ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯ ಅನ್ಯಾಯಗಳನ್ನು ತಿಳಿಯದೆ ಅಮಾನುಷವಾಗಿ ವರ್ತಿಸಿದ್ದಕ್ಕಾಗಿ ಕೋರ್ಟ್ ವೇಳೆ ಮುಗಿಯುವವರೆಗೂ ಕೈಕಟ್ಟಿಕೊಂಡು ನಿಂತುಕೊಳ್ಳಬೇಕೆಂದು ಆದೇಶ ನೀಡಲಾಗಿದೆ. ಯುವರ್ ಆನರ್, ಪರ್ಸನಲ್ ರಿವೆಂಜ್ ಅನ್ನೇ ಮನಸ್ಸಿನಲ್ಲಿಟ್ಟುಕೊಂಡ ನನ್ನ ಎದುರಾಳಿ ವಕೀಲರು ನಿರಪರಾಧಿಯಾದ ನನ್ನ ಕಕ್ಷಿದಾರರ ಮೇಲೆ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಿ ಈ ಕೇಸನ್ನ ಗೆಲ್ಲಲೇಬೇಕೆಂಬ ಕನಸು ಕಾಣ್ತಾ ಇದ್ದಾರೆ. ಆ ದಿನ ಫ್ಯಾಕ್ಟರಿ ದುರಂತಕ್ಕೆ ಕಾರಣ ಅಂತ ಹೇಳಿದ್ರು, ಈ ದಿನ ಸುಳ್ಳಿನ ಕಥೆಯನ್ನೇ ಕಟ್ಟಿ ತಮ್ಮನ್ನೇ ರೇಪ್ ಮಾಡಿದ್ರು ಅಂತ ಹೇಳ್ತಾ ಇರೋದನ್ನು ಕೇಳಿದ್ರೆ ನನಗೆ ನಗು ಬರುತ್ತೆ. ಈ ರೀತಿ ತನ್ನ ಮಾನಭಂಗ ಆದ ವಿಷಯನ ಹೇಳೋಲ್ಲ, ಆದ್ರೆ ನಾನ್ ಹೇಳ್ತಾ ಇದ್ದೇನೆ, ಇದನ್ನ ನಂಬಿ ಮೈ ಲಾರ್ಡ್. ಆರ್ಡರ್ ಆರ್ಡರ್. ಶ್ರೀಮತಿ ಭಾರತಿಯವರೇ, ನ್ಯಾಯಾಲಯಕ್ಕೆ ಬೇಕಾಗಿರುವುದು ಸಾಕ್ಷಿ ಆಧಾರಗಳೇ ಹೊರತು ಕಣ್ಣೀರು ಕೂಗಾಟವಲ್ಲ.
ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ಶ್ರೀ ಶಿವಾನಂದರವರು ನಿರಪರಾಧಿ ಎಂದು ಮತ್ತೊಮ್ಮೆ ತೀರ್ಪಿತ್ತು. ತಮ್ಮ ಕರ್ತವ್ಯವನ್ನು ದುರುಪಯೋಗಪಡಿಸಿಕೊಂಡ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯರವರನ್ನು ಅಮಾನತ್ತಿನಲ್ಲಿಡಬೇಕೆಂದು ಆದೇಶ ನೀಡಲಾಗಿದೆ. ಅವರಿಗೆ ಸಂಬಂಧಿಸಿದ ಈ ಕೇಸ್ ವಿಚಾರಣೆ ನಡೆಯುವವರೆಗೂ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಡಬೇಕೆಂದು ನಿರ್ಧರಿಸಿ ಈ ಕೇಸಿನ ವಿಚಾರಣೆಯನ್ನು ನವೆಂಬರ್ 9ಕ್ಕೆ ಮುಂದೂಡಲಾಗಿದೆ. ಏನನ್ನುತ್ತ ವಿಜಯ ಸಿಂಹ? ಬೋನ್ ನಲ್ಲಿ ಅತ್ತ ಇತ್ತ ತಿರುಗ್ತಾ ಇದೆ ಸರ್. ಅತ್ತ ಇತ್ತ ತಿರುಗ್ತಾ ರಕ್ತಾಕಾರ ಸಾಯ್ಬೇಕೆ ಹೊರತು ಈ ಲಾಕಪ್ ನಿಂದ ತಪ್ಪಿಸಿಕೊಳ್ಳಕ್ ಸಾಧ್ಯನೇ ಇಲ್ಲ ಸರ್. ನಾಳೆ ನಡೆಯುವ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ವಿಜಯೋತ್ಸವ ಸಮಾರಂಭಕ್ಕೆ ಪೊಲೀಸ್ ಬಂದೋಬಸ್ತ್ ಬೇಕು ಅಂತ ಮೆಸೇಜ್ ಬಂದಿದೆ ಸರ್. ಐ ಸಿ, ಐ ಲುಕ್ ಇನ್ ಟು ಇಟ್. ಏನ್ ಮಿಸ್ ವಿಜಯ ಸಿಂಹ, ಪುಂಡ್ರುಗಳನ್ನ ಪೋಕ್ರಿಗಳನ್ನ ವ್ಯಭಿಚಾರಿಗಳನ್ನ ಇಡೋ ಸೆಲ್ನಲ್ಲಿ ನಿನ್ನಿಟ್ಟಿದ್ದೀನಿ ಅಂತ ಫೀಲಿಂಗ್? ನೀನ್ ಕೆಲ್ಸಕ್ಕೆ ಸೇರೋಕ್ ಮುಂಚೆ ನೀನು ಒಬ್ಬ ಪುಂಡು ಪೋಕ್ರಿನೇ. ಆಗ್ಲೇ ನಿನ್ನ ಈ ಸೆಲ್ಗೆ ಅತಿಥಿಯನ್ನಾಗಿ ಮಾಡಬೇಕಾಗಿತ್ತು. ಬಟ್ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಆ ಭಾರತಿಯಿಂದ ತಪ್ಪಿಸ್ಕೊಂಡೆ. ಭಾರತಿ ಅಂತಿದ್ದಾಗೆ ಜ್ಞಾಪಕ ಬಂತು. ಆ ನಿನ್ ಹೆಂಡತಿ ಕೇವಲ ಒಂದು ಸ್ಲಮ್ ಹುಡುಗಿ ಮೈ ಮುಟ್ಟಿದ್ದಕ್ಕೋಸ್ಕರ ನನ್ನ ಯೂನಿಫಾರ್ಮ್ಗೂ ಮರ್ಯಾದೆ ಕೊಡದೆ ನನ್ನ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿ ನನ್ನ ಹೈಯರ್ ಆಫೀಸರ್ ಮುಂದೆ ತಲೆ ತಗ್ಸಾಗ ಮಾಡಿದ್ಲು. ಆ ಶೀಲ್ಗೆಟ್ಟ ಭಾರತಿ, ಶೀಲ್ಗೆಟ್ಟ ಹೆಂಡತಿಯನ್ನು ಸ್ವೀಕರಿಸಿದ ನಿನ್ನಂತಹ ಗಂಡನ್ ನೋಡಿ ಆದರ್ಶವಾದಿ ಅನ್ಬೇಕು, ಅಯ್ಯೋ ಪಾಪ ಅನ್ಬೇಕು, ಒಂದೂ ಗೊತ್ತಾಗ್ತಿಲ್ಲ. ಇದು ರೇಪ್ ಕೇಸ್. ಭಾರತಿಗೆ ಮಗು ಆದ್ರೆ ನೋಡೋಕೆಲ್ಲ ಶಿವಾನಂದನ್ ತರಾನೇ ಇರುತ್ತಲ್ಲ. ಓಪನ್ ಸರ್ ಹಗ್ಗ ಕಟ್ರೆ ನನಗೆ. ಆ ಭಾರತಿ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೋಸ್ಕರ ನಾನೇ ಆ ಪ್ಲಾನ್ ಮಾಡಿದ್ದು. ಆ ದಿನ ನಿನ್ನ ಸ್ಪೆಷಲ್ ಡ್ಯೂಟಿ ಹಾಕಿಸ್ಬಿಟ್ಟು ಊರಿಂದಾಚೆ ಕಳಿಸ್ದವನು ನಾನೇ. Oh, my God.
ಇದೊಂದು ವಿಶೇಷ ಪ್ರಕರಣ. ಅಮಾನತಿನಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಆತನನ್ನು ಕಂಡ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ. ವಿಜಯ್, ಆ ದಿನ ನೀವು ಕೇಳಿದಾಗ ನನ್ನ ಶೀಲಾ ಕೆಡಿಸಿದ ಆ ಪಾಪಿ ಹೆಸರನ್ನ ಗಂಟ್ಲಲ್ಲಿ ವಿಷ ಇಟ್ಕೊಂಡ ಹಾಗೆ ಯಾಕಿಟ್ಕೊಂಡಿದ್ದೆ ಗೊತ್ತಾ? ನನ್ ವಿಜಯ್ ಕೊಲೆಗಾರನಾಗಿ ನನ್ನಿಂದ ದೂರವಾಗಿ ಜೀವಾವಧಿ ಶಿಕ್ಷೆ ಅನುಭವಿಸಬಾರ್ದು ಅಂತ ಈ ನಿಜ ಗೊತ್ತಿದ್ದು ಹೇಳದೆ ಇದ್ದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ವಿಜಯ್, ನನ್ನ ಕ್ಷಮಿಸ್ಬಿಡಿ ವಿಜಯ್, ವಿಜಯ್ ನನ್ನ ಕ್ಷಮಿಸ್ಬಿಡಿ ವಿಜಯ್. ಭಾರತಿ, ಯಾವ ಶಕ್ತಿನೇ ಆಗ್ಲಿ ಯಾವ ಕಾನೂನೇ ಆಗ್ಲಿ ನನ್ನನ್ನೇನು ಮಾಡಕ್ಕಾಗಲ್ಲ. ಆ ಶಿವಾನಂದನ ಅದೃಷ್ಟ ಚೆನ್ನಾಗಿತ್ತು, ಆವತ್ತು ನನ್ನಿಂದ ಬದುಕೊಂಡ. ಆದ್ರೆ ಆದ್ರೆ ಈ ಸಲ ಮಾತ್ರ ನಾನು ಅವನ ಜೀವಿಸದ ಉಳಿಸೋದಿಲ್ಲ, ಖಂಡಿತವಾಗಿ ಜೀವಿಸದ ಉಳಿಸೋದಿಲ್ಲ. ವಿಮಾನ ನಿಲ್ದಾಣ ಪೊಲೀಸ್ ಔಟ್ಪೋಸ್ಟ್ಗೆ ಹೋಗಿ ವಿಚಾರಿಸಿದಾಗ ಆಕಸ್ಮಿಕ ಎಮರ್ಜೆನ್ಸಿ ಡೋರ್ ತೆರೆದುಕೊಂಡಿದ್ದೇ ಇಷ್ಟೆಲ್ಲ ಕೋಲಾಹಲಕ್ಕೆ ಕಾರಣ ಎಂದು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿಮೆ ಅನಾವರಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸರ್ವ ಸಿದ್ಧತೆಗಳು ನಡೆದಿದೆ. ಪ್ರಚಂಡ ಬಹುಮತದಿಂದ ಚುನಾಯಿಸಲ್ಪಟ್ಟ ಶಾಸಕ ಶ್ರೀ ಶಿವಾನಂದರವರು ತಮ್ಮ ಅಮೃತ ಹಸ್ತದಿಂದ ಈ ಸಭೆಯನ್ನ ಉದ್ಘಾಟಿಸಲಿದ್ದಾರೆ. ಈ ಸಮಾರಂಭಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸಲಿದ್ದಾರೆ. Thank you.
Ha ha ha!